ವೀಕ್ಷಕರೇ ಕೊರೋನಾ ವಾರಿಯರ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ಶಿಲ್ಪ. ಕಳೆದ ಒಂದು ತಿಂಗಳ ಹಿಂದೆ ನಮ್ಮ ಮೈಸೂರಿನ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಇಡೀ ಮೈಸೂರು ಜಿಲ್ಲೆಯ ಜನ ಬಹಳಷ್ಟು ಭಯಭೀತರಾಗಿದ್ರು, ಆತಂಕಕ್ಕೆ ಒಳಗಾಗಿದ್ರು. ಯಾಕಂದ್ರೆ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸುತ್ತಿರುವ ಕೊರೋನಾ ಎಂಬ ಹೆಮ್ಮಾರಿ ನಮ್ಮ ಮೈಸೂರಿನಲ್ಲಿಯೂ ಕೂಡ ಬಹಳಷ್ಟು ಆರ್ಭಟವನ್ನ ತೋರುತ್ತಿತ್ತು. ಆದ್ರೆ ಈಗ ಪರಿಸ್ಥಿತಿ ಹೇಗಿದೆ? 90ಕ್ಕೆ ಏರಿಕೆಯಾಗಿದ್ದಂತಹ ಸೋಂಕಿತರ ಸಂಖ್ಯೆ ಈಗ 24ಕ್ಕೆ ಇಳಿಕೆಯಾಗಿದೆ. ಮೈಸೂರು ಜಿಲ್ಲೆಯ ಜನ ನೆಮ್ಮದಿಯ ನಿಟ್ಟುಸಿರು ಬಿಡುತ್ತಿದ್ದಾರೆ, ಬಹಳಷ್ಟು ನಿರಾಳರಾಗ್ತಿದ್ದಾರೆ. ಇದಕ್ಕೆಲ್ಲ ಮುಖ್ಯವಾಗಿ ಕಾರಣವಾಗಿರೋದು ನಮ್ಮ ಮೈಸೂರಿನ ಜಿಲ್ಲಾಡಳಿತ, ಅದರಲ್ಲೂ ಮುಖ್ಯವಾಗಿ ಜಿಲ್ಲಾಧಿಕಾರಿಗಳು. ಜಿಲ್ಲಾಧಿಕಾರಿ ಅಭಿರಾಮ್ ಜಿ ಶಂಕರ್ ರವರ ಕಾರ್ಯವೈಖರಿಗೆ ಇಡೀ ಮೈಸೂರು ಜಿಲ್ಲೆಯ ಜನ ಸಲಾಂ ಅಂತ ಹೇಳ್ತಾ ಇದ್ದಾರೆ. ಒಂದು ವಿಚಾರ ಹೇಳಲೇಬೇಕು ಆರಂಭದಲ್ಲಿ ಅಂದ್ರೆ ಎಷ್ಟರ ಮಟ್ಟಿಗೆ ನಮ್ಮ ಜಿಲ್ಲಾಧಿಕಾರಿಗಳು ಕೆಲಸ ಮಾಡಿದ್ದಾರೆ, ಅವರ ಕೆಲಸ ರೀಚ್ ಆಗಿದೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್. ಮೈಸೂರು ನಗರ ಪ್ರದೇಶದಿಂದ ಹಿಡಿದು ಹಳ್ಳಿ ಹಳ್ಳಿಯ ತನಕ ಇಡೀ ಮೈಸೂರು ಜಿಲ್ಲೆಯ ಜನ ನಮ್ಮ ಮೈಸೂರು ಜಿಲ್ಲಾಧಿಕಾರಿಗಳ ಫೋಟೋವನ್ನ ಅವರ ವಾಟ್ಸ್ಆಪ್ ಸ್ಟೇಟಸ್ ಗಳಲ್ಲಿ ಹಾಕೊಳ್ತಾರೆ, ಡಿಪಿ ಗಳಲ್ಲಿ ಹಾಕೊಳ್ತಾರೆ, ಒಂದು ಅಭಿಯಾನವನ್ನೇ ಆರಂಭ ಮಾಡ್ತಾರೆ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ನಮ್ಮ ಮೈಸೂರು ಜಿಲ್ಲಾಧಿಕಾರಿಗಳು ಕೆಲಸ ಮಾಡಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಬಹುದು. ಅವರ ಕಾರ್ಯವೈಖರಿಗೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಮತ್ತೊಂದಿಲ್ಲ ಅಂತ ಅನ್ಸುತ್ತೆ. ಹಾಗಿದ್ರೆ ಮೈಸೂರಿನಲ್ಲಿ 90ಕ್ಕೆ ಏರಿಕೆಯಾಗಿದ್ದಂತಹ ಕೊರೋನಾ ಸೋಂಕಿತರ ಸಂಖ್ಯೆ ಈಗ 24ಕ್ಕೆ ಇಳಿಕೆಯಾಗಿದ್ದು ಹೇಗೆ? ಯಾವ ರೀತಿಯಾಗಿ ಮುಂಜಾಗ್ರತಾ ಕ್ರಮಗಳನ್ನು ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳಲಾಯಿತು? ಜಿಲ್ಲಾಡಳಿತ ಇಲ್ಲಿಯ ತನಕ ಮಾಡಿದಂತಹ ಕಾರ್ಯಗಳೇನು? ಈ ಎಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗ್ತಿದ್ದಾರೆ ಮೈಸೂರಿನ ಹೆಮ್ಮೆಯ ಜಿಲ್ಲಾಧಿಕಾರಿ, ನಿಷ್ಠಾವಂತ ಅಧಿಕಾರಿ, ಪ್ರಾಮಾಣಿಕ ಅಧಿಕಾರಿ, ಶಿಸ್ತಿನ ಅಧಿಕಾರಿಯಾಗಿರುವ ಅಭಿರಾಮ್ ಜಿ ಶಂಕರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, 5 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರು, 5:30ಕ್ಕೆ ಹೇಳಿದ್ರು, 5:30 ಕ್ರಾಸ್ ಆಯ್ತು, ಆದ್ರೂ ಕೂಡ ಬಂದಿದ್ದಾರೆ. ಇದು ಅವರ ಕಮಿಟ್ಮೆಂಟ್. ಯಾಕಂದ್ರೆ ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಎಷ್ಟು ಕಾರ್ಯ ಒತ್ತಡ ಇರುತ್ತೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಅದರ ನಡುವೆಯೂ ನಮ್ಮ ಕಾರ್ಯಕ್ರಮಕ್ಕೆ ಸರ್ ಬಂದಿದ್ದಾರೆ. ಸರ್, ಧನ್ಯವಾದಗಳು ನಿಮ್ಗೆ ಮೊದಲನೇದಾಗಿ ಇಷ್ಟು ಬಿಸಿ ಸ್ಕೆಡ್ಯೂಲ್ ನಡುವೆ ಬಂದಿದ್ದಕ್ಕೆ. ಎಸ್, ಅದ್ರ ಜೊತೆಗೆ ಸರ್, ನಿಮ್ಮ ಒಂದು ಅದ್ಭುತ ಕಾರ್ಯವೈಖರಿ, ಆ ಶಿಸ್ತಿನ ಕೆಲಸ ಇದೆಯಲ್ಲ, ಇಡೀ ಮೈಸೂರಿಗರ ಮೆಚ್ಚುಗೆಗೆ ಪಾತ್ರವಾಗಿದೆ ಸರ್. ಇಡೀ ಮೈಸೂರು ಜಿಲ್ಲೆಯ ಜನ ನಿಮ್ಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ತಾ ಇದ್ದಾರೆ, ಏನ್ ಹೇಳ್ತೀರಿ ಸರ್? ಇಲ್ಲ, ಜನರ ವಿಶ್ವಾಸಕ್ಕೆ ಧನ್ಯವಾದಗಳು ಹೇಳ್ತೀನಿ. ಬಟ್ ಅದು ಒಬ್ಬರು ಮಾಡಿದ ಕೆಲಸ ಅಂತ ಹೇಳ್ಕೊಳ್ಳಕ್ ಆಗಲ್ಲ. ಮೊದಲಿಂದ ಅದೇ ಹೇಳ್ತಾ, ಇಟ್ಸ್ ಎ ಟೀಮ್ ಎಫರ್ಟ್. ಏನ್ ಡಿ ಸಿ ಮಾಡೋದು, ಡಿ ಸಿ ಮಾಡಬೇಕು, ಎಸ್ ಪಿ ಮಾಡೋದು ಮಾಡಬೇಕು, ಡಾಕ್ಟರ್ಸ್ ಅವ್ರ ಕೆಲಸ ಮಾಡಬೇಕು. ಸೊ ಎವ್ರಿ ಒನ್ ಇಸ್ ಡೂಯಿಂಗ್ ದೇರ್ ಜಾಬ್ ಎನ್ನುವುದಕ್ಕೆ ಸಾಕ್ಷಿ ಅದು. ನಮಗೆ ಒಂದು ಮಟ್ಟಿಗೆ ಕಂಟ್ರೋಲ್ ಮಾಡಕ್ ಆಗ್ತದೆ ಅನ್ನೋದು ಯಾಕೆ ಅಂತಿದ್ರೆ, ಎಲ್ಲರೂ ತಮ್ ತಮ್ಗೆ ಕೊಟ್ಟಂತ ಕೆಲಸಗಳು ನಿರ್ವಹಿಸುವಾಗ ನಮಗೆ ಹೇಳ್ಬೋದು ಆಯ್ತು ಅಂತ. ಎಕ್ಸಾಕ್ಟ್ಲಿ ಸರ್, ಇಟ್ಸ್ ಎ ಟೀಮ್ ವರ್ಕ್. ಆದ್ರೂ ಕೂಡ ಟೀಮ್ ಲೀಡರ್ ಹೇಗಿದ್ದಾರೆ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ ಕೆಲಸಗಳು. ಆ ನಿಟ್ಟಿನಲ್ಲಿ ನೀವು ಅತ್ಯದ್ಭುತವಾಗಿ ಕೆಲಸ ಮಾಡಿದ್ದೀರಿ, ಕೊರೋನಾವನ್ನ ಕಂಪ್ಲೀಟ್ ಆಗಿ ಕಂಟ್ರೋಲ್ಗೆ ತರ್ತಾ ಇದ್ದೀರಿ. ಬಹಳಷ್ಟು ಖುಷಿ ಆಗುತ್ತೆ ಸರ್ ನಿಮ್ಮ ಕಾರ್ಯವೈಖರಿಗೆ. ಅದ್ರ ಜೊತೆಗೆ ನಾವು ಗಮನಿಸ್ತಾ ಇದ್ದೀವಿ, ನೀವು ಕೂಡ ಮೊನ್ನೆ ಹೇಳಿದ್ರಿ, ಒಂದು ತಿಂಗಳ ಹಿಂದೆ ಇದ್ದಂತಹ ಪರಿಸ್ಥಿತಿ ಈಗ ಇಲ್ಲ ಅಂತ. 90ಕ್ಕೆ ಏರಿಕೆ ಆಗ್ಬಿಟ್ಟಿತ್ತು, ಬಹಳ ಭಯ ಪಟ್ಟಿದ್ರು ಮೈಸೂರಿನ ಜನ. ಆದ್ರೆ 24ಕ್ಕೆ ತಂದು ನಿಲ್ಸಿದ್ದೀರಿ ಸರ್, ಇವತ್ತು ಒಬ್ರು ಡಿಸ್ಚಾರ್ಜ್ ಆಗಿದ್ದಾರೆ. ಸೊ ಹೆಂಗೆ ಈ ಕಾರ್ಯ ನಡೆದಿದ್ದು ಅಂತ ಅಂದ್ರೆ, ಯಾವ ರೀತಿಯಾಗಿ ನೀವು ಕೆಲಸಗಳನ್ನ ಮಾಡ್ಕೊಂಡು ಬಂದ್ರಿ, ಹೆಂಗೆ ಇಷ್ಟು ಕಂಟ್ರೋಲ್ ಇತ್ತರೋದಕ್ಕೆ ಸಾಧ್ಯ ಆಯ್ತು ಅಂತ? ಇಲ್ಲ, ಕೊರೋನಾ ನಾವು ಎರಡು ಹಂತವಾಗಿ ನೋಡಬೇಕಾಗುತ್ತೆ. ಒಂದು, ನಮಗೆ ಯಾವಾಗ ಫಾರಿನ್ ರಿಟರ್ನಿಸ್ ಬರ್ತಾ ಇದ್ರು ಅಂದ್ರೆ ಪ್ರೀ ಲಾಕ್ಡೌನ್ ಫೇಸ್ ಅಂತ ಹೇಳ್ಬೋದು. ಮಾರ್ಚ್ ಬಿಗಿನಿಂಗ್ ಅಲ್ಲಿ ಟಿಲ್ 23rd of March ಜನತಾ ಕರ್ಫ್ಯೂ ವರೆಗೆ ಏನಿತ್ತು, ಅವಾಗ ಜನ ಒಳಗಡೆ ಬರ್ತಾನೆ ಇದ್ರು, ಫಾರಿನ್ ರಿಟರ್ನಿಸ್ ಬರ್ತಾ ಇತ್ತು. 21ಕ್ಕೇನೋ ಕೊನೆ ಫ್ಲೈಟ್ ಇತ್ತು. ಸೊ ಅಲ್ಲಿ ತನಕ ಬಂದವರು ಸುಮಾರು 1500ಕ್ಕಿಂತ ಹೆಚ್ಚು ಜನ ಮೈಸೂರಿಗೆ ವಿದೇಶದಿಂದ ಬಂದವರು, ಕನ್ನಡಿಗರು. ಅವರನ್ನು ಕ್ವಾರಂಟೈನ್ ಮಾಡೋದು, ಫಾಲೋ ಅಪ್ ಮಾಡೋದು ಇತ್ಯಾದಿ ಇತ್ತು. ನಮಗೆ ಅದೇನೋ ಅದೃಷ್ಟನೋ ಏನೋ, ಬರೀ ಇಬ್ಬರಷ್ಟೇ 1500ರಲ್ಲಿ ಇಬ್ಬರು ಬಿಟ್ಟು ಬೇರೆ ಯಾರಿಗೂ ಕೂಡ ವೈರಸ್ ಹರಡಿರಲಿಲ್ಲ. ತದನಂತರದಲ್ಲಿ ನಮಗೆ ಎಲ್ಲಿಂದನೋ ಈ ಒಂದು ಜುಬಿಲೆಂಟ್ ಫ್ಯಾಕ್ಟ್ರಿದು ಪ್ರಕರಣ ಶುರುವಾದ ಮೇಲೆ ಅದು ಅವ್ರಿಗೆ ಫಸ್ಟ್ ಕಾಯಿಲೆ ಗೊತ್ತಾಗೋದು ಅಂದರೆ ಅವರಿಗೆ ಜ್ವರ ಬರೋದು March 13-14 ಅವರು ಹಿ ಗೆಟ್ಸ್ ಇಲ್. ತದನಂತರದಲ್ಲಿ ನಮಗೆ ಅವರು ಖಾಸಗಿ ಹಲವು ಹಾಸ್ಪಿಟಲ್ಗೆ ಎಲ್ಲ ಹೋಗಿ ನಮಗೆ ಬಂದು ಟೆಸ್ಟ್ ಮಾಡಿ ರಿಸಲ್ಟ್ ಬರೋಗಿ 26. ಅಂದರೆ ಮಧ್ಯೆ ಒಂದು ಸುಮಾರು 12-13 ದಿನಗಳ ಕಾಲ ನಾವು ಗೊತ್ತಿಲ್ಲದೆ ಅವರೆಲ್ಲ ಕಡೆ ಓಡಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಾಗಿತ್ತು. ಮತ್ತು ಅದು ಸುಮಾರು ಹರಡಲಿಕ್ಕೂ ಕೂಡ ಅವಕಾಶ ಆಯಿತು. ಮತ್ತು ಅವರೇನೋ ಮೂಲತಃ ಹರಡಿಸಿದ್ದು ಅನ್ನೋದು ಕೂಡ ನಮ್ಗೆ ಗೊತ್ತಿಲ್ಲ. ಯಾಕೆಂದರೆ ಹಿಂದೆ ಈ ಒಂದು ವಿಚಾರದಲ್ಲಿ ಹೋಗುವಾಗ ಇಟ್ ಈಸ್ ಡಿಫಿಕಲ್ಟ್ ಟು ಫೈಂಡ್ ಔಟ್ ಯಾರು ಅನ್ನೋದು, ಪೇಷಂಟ್ ಜೀರೋ ಅಂತ ಹೇಳುವಂಥವ್ರು ಯಾರು ಅಂತ ಹೇಳಕ್ಕೆ ಈಗ ಎನ್ಕ್ವೈರಿ ಕಮಿಟಿ ಸರ್ಕಾರ ನೇಮಕ ಮಾಡಿದೆ, ಮಾಡ್ತಾ ಇದ್ದಾರೆ. ಸೊ ಈ ಒಂದು ವಿಷಯದಲ್ಲಿ ತದನಂತರದಲ್ಲಿ ಏನು ಬೆಳವಣಿಗೆ ಆಯಿತು, ನಮಗೆ ಸಡನ್ ಆಗಿ ಒಂದು ದಿನದಲ್ಲಿ ಸುಮಾರು 1500ಕ್ಕಿಂತ ಹೆಚ್ಚು ಜನರನ್ನು ಪತ್ತೆ ಹಚ್ಚಿ ಕ್ವಾರಂಟೈನ್ ಮಾಡಿ, ನಮ್ಮ ಜಿಲ್ಲೆ ಮಾತ್ರ ಅಲ್ಲ, ಮಂಡ್ಯ, ಚಾಮರಾಜನಗರ, ಹಾಸನ, ಇವರಿಗೆಲ್ಲ ಮಾಹಿತಿ ಕೊಟ್ಟು ಕ್ವಾರಂಟೈನ್ ಮಾಡಿಸಿ, ಸೊ ಅಲ್ಲಿಂದ ನಮಗೆ ಟೆಸ್ಟ್ ಮಾಡ್ತಾ ನಮಗೆ
ಪಾಸಿಟಿವ್ಸ್ ಹೆಚ್ಚಾಗುವಂತ ಪರಿಸ್ಥಿತಿ ಆಯಿತು. ಈಗ ಬಹುತೇಕ ಜುಬಿಲೆಂಟ್ ಅಲ್ಲಿ ಏನೇನು ಪಾಸಿಟಿವ್ ಬಂತು ಮತ್ತು ಅವರ ಫ್ಯಾಮಿಲಿ ಮೆಂಬರ್ಸ್ ಅನ್ನು ಕ್ವಾರಂಟೈನ್ ಮಾಡೋದು ಬಹಳ ದೊಡ್ಡ ಎಕ್ಸರ್ಸೈಸ್ ಇತ್ತು. ಅದು ಮುಖ್ಯವಾಗಿ ನಂಜನಗೂಡು ತಾಲೂಕಾದಲ್ಲಿ ಬಹಳ ದೊಡ್ಡ ಒಂದು ಎಕ್ಸರ್ಸೈಸ್ ಮಾಡಬೇಕಾಯಿತು. ಅವರ ಒಂದು ಪ್ರಕ್ರಿಯೆಯನ್ನು ಮಾಡಿ ಬಹುಶಃ ನಂಜನಗೂಡು ತಾಲೂಕು ಆಡಳಿತಕ್ಕೆ ಮತ್ತು ಅಲ್ಲಿರತಕ್ಕಂಥ ಅಧಿಕಾರಿ ಸಿಬ್ಬಂದಿಗಳಿಗೆ ನಾವು ಬಹಳಷ್ಟು ಒಂದು ಧನ್ಯವಾದಗಳನ್ನು ಹೇಳಬೇಕೆಂದ್ರೆ ಬಹಳ ಕಡಿಮೆ ಅವಧಿಯಲ್ಲಿ ಇಷ್ಟೊಂದು ಸಾವಿರಾರು ಜನರನ್ನು ಮಾಡುವಂಥದ್ದು ಅಷ್ಟು ಸುಲಭವಾದ ಕಾರ್ಯ ಅಲ್ಲ. ನಂತರದಲ್ಲಿ ಇಲ್ಲೂ ಕೂಡ ಕೋವಿಡ್ ಆಸ್ಪತ್ರೆಯಲ್ಲಿ ಏನು ಟ್ರೀಟ್ಮೆಂಟ್ ಪ್ರೋಟೋಕಾಲ್ಸನ್ನು ಮಾಡಿಕೊಂಡಿದ್ದರು ಮತ್ತು ಡಾಕ್ಟರ್ಗಳು ನರ್ಸಸ್ ಎಲ್ಲ ಯಾವ ರೀತಿ ಅವರು ಬೆಂಗಳೂರಿಂದ ತಜ್ಞರೊಟ್ಟಿಗೆ ಮಾತಾಡಿಕೊಂಡು ಮಾಡ್ತಾ ಇದ್ದಾರೆ ಅದೆಲ್ಲ ಈಗ ನಾವು ನೋಡಿದ್ದೀವಿ ಒಂದು ಸೀರಿಯಸ್ ಕೇಸ್ ಹೇಗೆ ಹೌ ಹಿ ಎಸ್ಕೇಪ್ಡ್ ಎಪ್ಪತ್ತೆರಡು ವರ್ಷದ ವೃದ್ಧ ಮೈಸೂರಿನ ಮೊದಲ ಸಾರಿ ಕೇಸ್. ಹೌದೌದು. ಪ್ಲಸ್ ಅವರು ತುಂಬಾ ಸೀರಿಯಸ್ ಕಂಡೀಷನ್ ಅಲ್ಲಿ ಕೂಡ ಇದ್ದರು. ಅವರು ಅದನ್ನ ಮೀರಿ ಈಗ ಬಂದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾ ಇದ್ದಾರೆ. ಅಟ್ಲೀಸ್ಟ್ ಕೋವಿಡ್ ಅನ್ನ ಮೀರಿ ಆ ಒಂದು ಇಷ್ಟು ಕೋಮಾರ್ಬಿಡಿಟೀಸ್ ಇದ್ರೂ ಕೂಡ ಅವ್ರಿಗೆ ಏನು ಆಗದಂಗೆ ನೋಡಿಕೊಳ್ಳೋ ಒಂದು ಪ್ರಯತ್ನವನ್ನು ನಮ್ಮ ಡಾಕ್ಟರ್ಗಳು ಮಾಡಿದ್ದಾರೆ. ಹಾಗಾಗಿ ಆ ಒಂದು ರೀತಿ ನೋಡಿದ್ರೆ ಹಂತಂತವಾಗಿ ನಾವು ಕೂಡ ನಾವು ಕಲಿತಾ ಇದೀವಿ. ಬಿಕಾಸ್ ಇಟ್ ವಾಸ್ ಸಮಥಿಂಗ್ ನ್ಯೂ. ಒಂದೊಂದು ವಾರ ಹೋದಾಗ ಎಲ್ಲರಿಗೂ ಕೂಡ ಹೊಸ ಅನುಭವ ಸರ್. ಅಂಥದ್ರಲ್ಲಿ ನೀವು ಹೇಗೆ ಟ್ಯಾಕಲ್ ಮಾಡಿದ್ರಿ ಇದನ್ನ? ಯಾಕಂದ್ರೆ ಬಹಳಷ್ಟು ಕಷ್ಟ ಅದನ್ನ ಟ್ರೇಸ್ ಮಾಡುವಂಥದ್ದು, ಕ್ವಾರಂಟೈನ್ ಮಾಡುವಂಥದ್ದು ಬಹಳ ದೊಡ್ಡ ಪ್ರಕ್ರಿಯೆ ಇದು. ಹೇಗೆ ನೀವು ಟೀಮ್ ವರ್ಕ್ ಮಾಡ್ಕೊಂಡ್ರಿ? ಗ್ರೌಂಡ್ ವರ್ಕ್ ಹೇಗೆ ನಡೀತಾ ಇದೆ? ಇದಕ್ಕೆ ನಮಗೆ ಕಾಂಟ್ಯಾಕ್ಟ್ ಟ್ರೇಸಿಂಗ್ಗೆ ಸಪರೇಟ್ ತಂಡಗಳಿದ್ದಾರೆ. ಅವರು ಅವ್ರದ್ದು ಕೆಲಸ ಕೇವಲ ಪೊಲೀಸಿಂದ ಅವರು ಸಹಾಯ ಮಾಡ್ತಾರೆ. ಅವರು ಪೊಲೀಸಿಂದ ಮತ್ತು ನಮ್ಮದು ಕಾಂಟ್ಯಾಕ್ಟ್ ಟ್ರೇಸಿಂಗ್ ಟೀಮ್ಸ್ ಅನ್ನು ಇಟ್ಕೊಂಡು ಫೋನ್ ಮಾಡಿ ಈ ಪ್ರತಿಯೊಬ್ಬ ಪಾಸಿಟಿವ್, ಯಾಕೆಂದರೆ ಇಲ್ಲಿ ನಮ್ಗೆ ಏನು ಸಮಸ್ಯೆ ಆಗುತ್ತೆ, ಬೇರೆ ಒಂದು ವಿಚಾರದಲ್ಲಿ ನಾವು ತನಿಖೆ ಮಾಡಬೇಕಾದ್ರೆ ಕೂತ್ಕೊಂಡು ಮಾತಾಡಬಹುದು, ಇಲ್ಲಿ ಹತ್ತಿರ ಹೋಗ್ಲಿಕ್ಕಾಗಲ್ಲ, ದೂರ ಇರಬೇಕು, ಫೋನಲ್ಲೇ ಮಾತಾಡಬೇಕು, ಕೆಲವರು ಫೋನ್ ರಿಸೀವ್ ಮಾಡುವುದಿಲ್ಲ. ಸೊ ಎವ್ರಿ ಟೈಮ್ ಎನ್ ಇಶ್ಯೂ ಕೇಮ್ ಅಪ್ ವಿ ವೇರ್ ಇಂಪ್ರೋವೈಸಿಂಗ್. ಫೋನ್ ರಿಸೀವ್ ಮಾಡೋದು ಪಾಸಿಟಿವ್ಸ್ ನಿಲ್ಲಿಸಿದ ತಕ್ಷಣ ವಿಡಿಯೋ ಚಾಟಿಂಗ್ ಫೆಸಿಲಿಟಿ ಶುರು ಮಾಡಿದ್ದೀವಿ. ಹಾಸ್ಪಿಟ್ಲಲ್ಲೇ ಹೊರಗಡೆ ಕೂತ್ಕೊಂಡು ಒಳಗಡೆ ಪಿ ಪಿ ಹಾಕೊಂಡಿರುವವರು ಮೊಬೈಲ್ ಫೋನ್ ತೊಗೊಂಡು ಹೋಗಿ ಅವರು ವಿಡಿಯೋ ಚಾಟ್ ಮಾಡಿಸ್ತಾರೆ. ಸೊ ಮುಖ ನೋಡಿ ಮಾತಾಡ್ತಾರೆ. ಸೊ ಹೀ ಕೆನಾಟ್ ಸೇ ದಟ್ ನನ್ನ ಫೋನ್ ತೆಗೆಯಲ್ಲ ಅಂತ ಹೇಳಕ್ಕೆ, ಕೆಲವರು ಮಾತಾಡ್ಲಿಕ್ಕೆ ಇಷ್ಟಪಡ್ತಾ ಇರಲಿಲ್ಲ, ಕೆಲವೊಮ್ಮೆ ಅವರು ಶಾಕ್ ಅಲ್ಲಿ ಇರ್ತಾರೆ. ಸೊ ಆ ಒಂದು ಕಾಂಟ್ಯಾಕ್ಟ್ ಟ್ರೇಸಿಂಗ್ ಇಂದ ಮಾಹಿತಿಯನ್ನು ನಾವು ಕಾಲ್ ಸೆಂಟರ್ ಟೀಮ್ ಇತ್ತು, ಅದು ಬಹಳ ಉತ್ತಮವಾಗಿ ಮೈಸೂರು ಪ್ಯಾಲೇಸ್ ಅಲ್ಲೂ ಮತ್ತು ನಂಜನಗೂಡು ತಾಲೂಕು ಆಫೀಸಲ್ಲಿ ಎರಡು ಘಟಕ ಮಾಡಿದ್ದೀವಿ. ಅವರು ಪ್ರತಿಯೊಬ್ಬ ಕ್ವಾರಂಟೈನ್ ಆದ ವ್ಯಕ್ತಿಯನ್ನು ಪ್ರತಿದಿನ ಫೋನ್ ಮಾಡಿ ಕೇಳೋದು ಮತ್ತು ಫೀಲ್ಡ್ ಅಲ್ಲಿ ತಂಡಗಳಿತ್ತು ಅವರು ಪ್ರತಿದಿನ ಮನೆಗೆ ಹೋಗಿ ಚೆಕ್ ಮಾಡುವಂಥದ್ದು. ಏನೇ ಮಾಡಿದ್ರು 24 ಗಂಟೆಗಳಲ್ಲಿ ಒಂದ್ಸಲ ಅವನ ಆಚೆ ಹೋಗದಂಗೆ ನೋಡ್ಕೊಳ್ಳೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಕ್ವಾರಂಟೈನ್ ಅಲ್ಲಿ ಇರುವವರದ್ದು. ಸೊ ಇಷ್ಟು ಬೇರೆ ಬೇರೆ ತಂಡಗಳು ಮಾಡಿ ಬೇರೆ ಬೇರೆ ಅಧಿಕಾರಿಗಳನ್ನ ಸಂಪೂರ್ಣವಾಗಿ ನಿಯೋಜಿಸಿ ಅವರು ತಮ್ಮ ತಮ್ಮ ಕಾರ್ಯಗಳು ಯಶಸ್ವಿಯಾಗಿ ಮಾಡಿದ್ದಕ್ಕೆ ಇದೊಂದು ಉದಾಹರಣೆ. ನಿಜ ಅಂದ್ರೆ ಇಟ್ಸ್ ಎ ಟೀಮ್ ವರ್ಕ್. ನೀವು ಹೇಳಿದಾಗೆ ತುಂಬಾ ಜನ ಅಧಿಕಾರಿಗಳು ಇಲ್ಲಿ ಕೆಲಸ ಮಾಡಿದ್ದಾರೆ, ಆದ್ರೆ ಅವರೆಲ್ಲರಿಗೂ ಕೂಡ ನಿಗದಿತ ಕೆಲಸವನ್ನ ಕೊಡ್ತಾ ಇದ್ದಿದ್ದು, ಜೊತೆಗೆ ಎಲ್ಲ ಟೀಮ್ಗಳನ್ನ ಮಾನಿಟರ್ ಮಾಡ್ತಾ ಇದ್ದಿದ್ದು ನೀವು. ಎಷ್ಟು ಪ್ರೆಷರ್ ಸರ್ ಈ ಲಾಕ್ಡೌನ್ ಮತ್ತೆ ಈ ಕೊರೋನಾ ಟೈಮ್? ಅಲ್ಲ, ಇಟ್ ವಾಸ್ ಸ್ಟ್ರೆಸ್ಫುಲ್, ಬಟ್ ಏನಾಗುತ್ತೆ ಈಗ ಮಾಡಲೇಬೇಕು ಅಂತ ಗೊತ್ತಾದ ಮೇಲೆ ನಾವು ಮಾಡಬೇಕಾಗುತ್ತೆ. ಅಂಡ್ ಥ್ಯಾಂಕ್ಫುಲ್ಲಿ ಮೈಸೂರಲ್ಲಿ ಏನೋ ಕಳೆದ 2 ವರ್ಷಗಳೇ ಒಂದಿಲ್ಲ ಒಂದು ಏನೋ ಒಂದು ಆಗ್ತಾ ಇತ್ತು, ಅದರಲ್ಲಿ ಇದೇ ಹಲವು ಅಧಿಕಾರಿಗಳು ಸೇಮ್ ಇದ್ರು ಮತ್ತು ಫೀಲ್ಡ್ ರಿಯಾಲಿಟೀಸ್ ಕೂಡ ಗೊತ್ತಿತ್ತು. ಕೊಡಗಲ್ಲಿ ಫ್ಲಡ್ ಆಗಿತ್ತು, ಅವಾಗ ನಾವು ಸಪೋರ್ಟ್ ಮಾಡಿದ್ದೀವಿ. ನಂತರದಲ್ಲಿ ನಮ್ಮಲ್ಲೇ ಕಳೆದ ವರ್ಷ ಫ್ಲಡ್ ಆಗಿತ್ತು, 2 ದಸರಾ ಆಯಿತು, 4 ಎಲೆಕ್ಷನ್ ಆಯಿತು. ಸೊ ಹಲವು ಈ ಥರದ್ದು ಮೇಜರ್ ಎಕ್ಸಸೈಸ್ ಮಾಡಿ ಮಾಡಿ ಒಂಥರ ಮೇ ಬಿ ಇಲ್ಲಿ ಇದ್ದಿದ್ದಕ್ಕೆ ಮೇ ಬಿ ಎಕ್ಸ್ಪೀರಿಯನ್ಸ್ಡ್ ಆಲ್ಸೋ ಹೆಲ್ಪ್ ಮೀ. ಮತ್ತು ಟೀಮ್ಸ್ ಹಲವು ಸಂದರ್ಭಗಳಲ್ಲಿ ಈ ಥರ ತಂಡಗಳನ್ನು ಬಳಸಿ ಕೆಲಸವನ್ನು ಮಾಡುವ ಒಂದು ಎಕ್ಸ್ಪೀರಿಯನ್ಸ್ ಬಹುಶಃ ಹೆಲ್ಪ್ ಮಾಡಿರಬಹುದು. ತುಂಬ ಜನ ಕೇಳ್ತಾ ಇದ್ರು ಜಿಲ್ಲಾಧಿಕಾರಿಗಳು ಎಷ್ಟು ಗಂಟೆಗೆ ಮಲಗ್ತಾರೆ, ಎಷ್ಟು ಗಂಟೆಗೆ ಹೇಳ್ತಾರೆ, ಎಷ್ಟು ಬಿಸಿ ವರ್ಕ್ ಮಾಡ್ತಿದ್ದಾರೆ ಅವರು, ಹೆಕ್ಟಿಕಲ್ ಇದ್ದಾರೆ ಅಂತ. ನಡೀತದೆ ಕೆಲಸ ಮಾಡಬೇಕು. ಓಕೆ, ಎಷ್ಟು ಗಂಟೆಗೆ ಮಲಗ್ತೀರಿ ಸರ್ ನೀವು ಈ ಕೋವಿಡ್ ಟೈಮಲ್ಲಿ? ಎಷ್ಟು ಗಂಟೆ ಸಮಯ ಮಾಡ್ಕೊಳ್ತಿದ್ದೀರಿ? ಲೇಟ್ ಆಗುತ್ತೆ, ಇಟ್ಸ್ ಕ್ವೈಟ್ ಲೇಟ್. ಯಾಕೆಂದ್ರೆ ನಮಗೆ ಫೋನಲ್ಲಿ ಎಲ್ಲ ಈಗ ಸಿನ್ಸ್ ಎವ್ರಿಥಿಂಗ್ ಇಸ್ ಆನ್ ವಾಟ್ಸ್ಆ್ಯಪ್ ಆ್ಯಂಡ್ ಇಮೇಲ್ ಅಂಡ್ ಆಲ್, ನಮಗೆ ಸ್ಟೇಟಿಂದ ಆಗಲಿ ಸೆಂಟ್ರಿಂದ ಆಗಲಿ ಗೈಡ್ಲೈನ್ಸ್ ಬರೋದು, ಡಿಸ್ಕಷನ್ಸ್ ಆಗುವುದು ಎಲ್ಲ ಕೂಡ ಫೋನಲ್ಲಿ ಆಗ್ತಾ ಇರ್ತದೆ. ಈಗ ಕೂಡ ಒಂದು ವಿಡಿಯೋ ಕಾನ್ಫರೆನ್ಸ್ ಇತ್ತು, ಈಗ ತಾನೇ ಮುಗಿತು. ಮತ್ತು ಈಗ ನೆಕ್ಸ್ಟ್ ಈಗ ಪೋಸ್ಟ್ ಮೇಥಡ್ ಈಗ ಬೇರೆ ಜಿಲ್ಲೆಯಿಂದ ಮತ್ತು ಬೇರೆ ರಾಜ್ಯಗಳಿಂದ ವಲಸೆ ಬಂದವರು ಮತ್ತು ಬೇರೆ ಇತರೆ ವ್ಯಕ್ತಿಗಳು ಅಲ್ಲಿ ಏನು ಸ್ಟ್ರಾಂಡ್ ಆಗಿರುತ್ತಾರೆ, ಅವರು ವಾಪಸ್ ತಮ್ಮ ತಮ್ಮ ಊರುಗಳಿಗೆ ತಲುಪಲಿಕ್ಕೆ ಸೊ ಅದರದ್ದು ಚರ್ಚೆ ಈಗ ನಡೀತಾ ಇದೆ. ಅದಕ್ಕೆ ಹೇಳಿದೆ ಈಗ ನಾವು ವಿ ಹ್ಯಾವ್ ಟು ಪ್ಲಾನ್ ಫಾರ್ ದಿ ನೆಕ್ಸ್ಟ್ ಸೆಟ್ ಆಫ್ ಟ್ರಾನ್ಸ್ಪೋರ್ಟೇಷನ್. ನಮ್ಮಿಂದ ಆಚೆ ಹೋಗ್ತಾರೆ, ಆಚೆಯಿಂದ ಹೊರಗೆ ಒಳಗಡೆ ಬರ್ತಾರೆ. ಸೊ ಅಗೇನ್ ನಾವು ಮಾರ್ಚ್ ಫಸ್ಟ್ ವೀಕಲ್ಲಿ ಹೇಗೆ ನೋಡಿದ್ದೀವಿ, ಜನ ಒಳಗೆ ಬರುವುದು ಹೋಗುವುದು ಆ ಥರ ಒಂದು ಮೂವ್ಮೆಂಟ್ ಶುರುವಾಗುತ್ತೆ. ಮತ್ತೆ ಫ್ರೆಶ್ ಕ್ವಾರಂಟೈನಿಂಗ್ ಆಗ್ಬೋದು, ಅವ್ರನ್ನ ಮತ್ತೆ ನಿಗಾ ವಹಿಸೋದಾಗ್ಬೋದು. ಏಕೆಂದರೆ ಈಗ ನಿನ್ನೆ ನೋಡು ಮಂಡ್ಯದಲ್ಲಿ ಪಾಂಡವಪುರದಿಂದ ಮುಂಬೈದಿಂದ ಬಂದವರು 4 ಜನ ಪಾಸಿಟಿವ್ ಆಗಿದ್ದಾರೆ. ಸೊ ಈ ಥರ ನಮ್ಮಲ್ಲೂ ಕೂಡ ಬೇರೆ ಬೇರೆ ರಾಜ್ಯಗಳಿಂದ ಬರೋರು ಇರ್ತಾರೆ, ಅವ್ರನ್ನ ಟೆಸ್ಟ್ ಮಾಡುವುದು ಎಲ್ಲ ಪ್ರೋಟೋಕಾಲ್ಸ್ ಗವರ್ನಮೆಂಟ್ ಹೇಳ್ತಾ ಇರ್ತದೆ. ಸೊ ವಿ ಹ್ಯಾವ್ ಟು ಕಂಟಿನ್ಯೂಸ್ಲಿ ಕೀಪ್ ಟ್ರ್ಯಾಕ್ ಆಫ್ ವಾಟ್ ಇಸ್ ಹ್ಯಾಪನಿಂಗ್. ಓಕೆ ಓಕೆ, ಸರಿಯಾಗಿ ನಿದ್ರೆ ಮಾಡೋದಕ್ಕೂ ಕೂಡ ನಿಮಗೆ ಸಮಯ ಸಿಕ್ತಿಲ್ಲ ಅಂತ ಅನ್ಸುತ್ತೆ. ಓಕೆ ಸರ್, ಮುಖ್ಯವಾಗಿ ಮೈಸೂರು ಜಿಲ್ಲೆಗೆ ತಲೆನೋವಾಗಿದ್ದು ಜುಬ್ಲಿಯಂಟ್ ಕಾರ್ಖಾನೆ. ಜುಬ್ಲಿಯಂಟ್ ಕಾರ್ಖಾನೆ ಪೇಷನ್ ನಂಬರ್ 52 ಮೊದಲ ಸೋಂಕಿತ ಏನಿದ್ದಾರೆ, ಅವ್ರಿಗೆ ಹೇಗೆ ಸೋಂಕು ಹರಡಿತು ಅನ್ನೋದ್ರ ಬಗ್ಗೆ ಇಲ್ಲಿ ತನಕ ಸರಿಯಾದ ಮಾಹಿತಿ ಸಿಕ್ಕಿಲ್ಲ. ಹಾಗೆ ಮೈಸೂರಿನ ಎರಡು ಕೇಸ್ಗಳು, ಸಾರಿ ಕೇಸ್ಗಳು ಅಂದ್ರೆ ಒಂದು ಮೊಸಂಬಾಯಿನಹಳ್ಳಿದು ಮತ್ತೆ ಮೈಸೂರುದು, ಇದ್ರ ಮೂಲ ಗೊತ್ತೇ ಆಗಿಲ್ಲ.
ಇದೀವ ಸರ್ ಇಲ್ಲಿ ತನಕ ಅಲ್ಲ ಜುಬಿಲೆಂಟ್ ದು ನಮ್ದು ಒಂದಷ್ಟು ಥಿಯರೀಸ್ ಇದೆ ಸೋ ನಾವು ಆ ಥಿಯರಿಗಳನ್ನ ಈಗಾಗಲೇ ಕಂಟೈನರ್ ದೊಂದಿತ್ತು ಅದು ನೆಗೆಟಿವ್ ಬಂದಿತ್ತು ಅದೆಲ್ಲರಿಗೂ ಗೊತ್ತಿದೆ ಮತ್ತು ವಿದೇಶದಿಂದ ಒಂದಷ್ಟು ಜನ ಬಂದು ಹೋಗಿದ್ರು ಅವರದು ಕೂಡ ಹೆಲ್ತಿ ಆಗಿದ್ದಾರೆ ಬಟ್ ಅವರದು ಟೆಸ್ಟ್ ಮಾಡಿದ ಬಗ್ಗೆ ನಮಗೆ ಇಲ್ಲ ಯಾಕೆಂದ್ರೆ ಅವರು ಈಗಾಗಲೇ ಅವರ ತಮ್ಮ ತಮ್ಮ ದೇಶಗಳಲ್ಲಿ ವಾಸ ಇದ್ದಾರೆ ಸೊ ಇದೆಲ್ಲ ಇರುವುದರಿಂದ ಮತ್ತು ಪೊಲೀಸ್ ಒಂದಷ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡಿದ್ರು ಇದೆಲ್ಲ ಒಂದು ಕಲೆ ಹಾಕಿ ಸರ್ಕಾರಕ್ಕೆ ವರದಿ ಕೊಡ್ಲಿಕ್ಕೆ ಈಗ ಹರ್ಷಗುಪ್ತಾ ಸರ್ ಅವರಿಗೆ ನೇಮಕ ಮಾಡಿದ್ರು ಅವರು ತಮ್ಮ ಇದನ್ನ ಮಾಡುತ್ತಾ ಇದ್ದಾರೆ ಸೊ ಈಗ ಒಂದು ಅಂತಿಮ ನಿರ್ಧಾರಕ್ಕೆ ನಮ್ಮ ಹಂತದಲ್ಲಿ ಬರುವುದು ಕಷ್ಟ ಆಗುತ್ತದೆ ಈಗ ನಾವು ನನ್ನ ವರದಿ ನಾನು ಕೊಟ್ಟಿದ್ದೀನಿ ಮತ್ತು ಎಸ್ಪಿ ಅವರು ತಮ್ಮ ವರದಿಯನ್ನು ಕೊಟ್ಟಿದ್ದಾರೆ ಆರೋಗ್ಯ ಇಲಾಖೆಯವರು ಅವರು ತಮ್ಮ ತಮ್ಮ ವರದಿಗಳನ್ನು ಕೊಟ್ಟಿದ್ದಾರೆ ಒಂದು ಎಕ್ಸ್ಪರ್ಟ್ ಕಮಿಟಿಯನ್ನು ಕೂಡ ಇಲ್ಲಿ ಡಾಕ್ಟರ್ಗಳು ಮತ್ತು ಮೈಕ್ರೋಬಯಾಲಜಿಸ್ಟ್ ಸೇರಿದ ಎಕ್ಸ್ಪರ್ಟ್ ಕಮಿಟಿಯನ್ನು ಕೂಡ ಮಾಡಿ ಸಹಾಯ ಮಾಡಕ್ಕೆ ನಾವು ಮಾಡಿದೀವಿ ಸೊ ಈ ತರ ಇರುವುದರಿಂದ ಬಹುಶಃ ಪೇಷಂಟ್ ಜೀರೋ ಯಾರು ಅಂತ ಕಂಡುಹಿಡಿಯುವುದು ಮತ್ತು ಆ ಮೂಲ ಏನು ಅಂತ ಕಂಡುಹಿಡಿಯುವುದು ಒಂದು ಸವಾಲಾಗಿದೆ ಅದಕ್ಕೆ ಹೆಂಗಿತ್ತು ಎಕ್ಸ್ಪರ್ಟ್ ಕಮಿಟಿ ಇರುವುದರಿಂದ ಅವರು ಈಗೇನು ಸೀನಿಯರ್ ಆಫೀಸರ್ನ ಹಾಕಿದ್ದಾರೆ ಅವರದ್ದು ಒಂದು ನೇತೃತ್ವದಲ್ಲಿ ಬಹುಶಃ ದೇ ವಿಲ್ ಕಮ್ ಔಟ್ ವಿತ್ ರಿಪ್ಲೈ ಅಂತ ನೀವು ಕೂಡ ಒಂದು ರಿಪೋರ್ಟ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ನಿಮ್ಮ ರಿಪೋರ್ಟ್ನಲ್ಲಿ ಏನಿದೆ ಸರ್ ನೀವು ಏನಂತ ಅಲ್ಲ ನಾವು ವಾಸ್ತವಾಂಶಗಳನ್ನು ಏನಿದೆ ನಮ್ದು ಸ್ಪ್ರೆಡ್ ಆಗಿರುವ ಅವಧಿ ಇಸ್ ಬಿಟ್ವೀನ್ ನಮಗೆ ಗೊತ್ತಿರೋ ಪ್ರಕಾರ 13ನೇ ತಾರೀಕು ಅವರಿಗೆ ಸಿಂಪ್ಟಮ್ಸ್ ಬಂದಿದೆ ಅಂತಿದ್ರೆ ಸಾಮಾನ್ಯವಾಗಿ ಒಂದು ವಾರದಲ್ಲಿ ಸಿಂಪ್ಟಮ್ಸ್ ಎಕ್ಸಿಬಿಟ್ ಆಗುತ್ತೆ 5-7 ಡೇಸ್ ಫ್ರಮ್ ಇನ್ಫೆಕ್ಷನ್ ಸೊ ಅವರಿಗೆ ಮಾರ್ಚ್ 13 ಅಂತಿದ್ರೆ -5 ಡೇಸ್ ಆರ್ -6 ಡೇಸ್ ತಗೊಂಡಿದ್ರೆ ಬಹುಶಃ ಮಾರ್ಚ್ ಮೊದಲನೇ ವಾರದಲ್ಲಿ ಅವರಿಗೆ ಸೋಂಕು ಬಂದಿರಬಹುದು T52 ಅನ್ನೋ ವ್ಯಕ್ತಿ ಅಲ್ಲಿಂದ ಮತ್ತೆ ಅವರು ಕೆಲಸಕ್ಕೆ ಹೋಗ್ತಾರೆ ಮಧ್ಯೆ ಒಂದು ದಿನ ರಜೆ ತಗೊಳ್ತಾರೆ ಮತ್ತೆ ಕೆಲಸಕ್ಕೆ ಹೋಗ್ತಾರೆ ಸೊ ಆ ಅವಧಿಯಲ್ಲಿ ಬಹುಶಃ ಅವರಿಂದ ಒಂದಷ್ಟು ಜನಕ್ಕೆ ಬಂದಿರುತ್ತೆ ಮತ್ತೆ ಅವರೇ ಮೂಲ ವ್ಯಕ್ತಿನಾ ಎನ್ನುವುದು ಕೂಡ ನಮಗೆ ಗೊತ್ತಿಲ್ಲದ ಒಂದು ಪ್ರಶ್ನೆ ಆಗುತ್ತೆ ಸೊ ಅದೀಗ ಹಿಂದಕ್ಕೆ ಹೋಗಿ ಯಾವ ರೀತಿ ಅದನ್ನು ಕಂಡುಹಿಡಿಯುವುದು ಎನ್ನುವುದೆಲ್ಲ ಬಹುಶಃ ಅದರಲ್ಲಿ ಸ್ವಲ್ಪ ತಾಂತ್ರಿಕತೆ ಕೂಡ ಒಳಗೊಂಡಿದೆ ಯಾಕೆಂದ್ರೆ ಮೋರ್ ದನ್ ಪೊಲೀಸ್ ಇನ್ವೆಸ್ಟಿಗೇಷನ್ ಮೈಕ್ರೋಬಯಾಲಜಿಕಲ್ ಲೆವೆಲ್ ಅಲ್ಲೂ ಕೂಡ ಇನ್ವೆಸ್ಟಿಗೇಷನ್ ಬೇಕಾಗಬಹುದು ಏನು ಸೊ ಆ ಹಲವು ಆಂಗಲ್ಸ್ ಅಲ್ಲಿ ಇದನ್ನ ನೋಡಬೇಕಾಗುತ್ತೆ ಸೊ ಆ ತನಿಖೆ ಇನ್ನೂ ನಡೀತಾ ಇದೆ ಕೆಲವೊಂದು ವಿಚಾರಗಳು ಪೊಲೀಸ್ಗೂ ಮಧ್ಯೆ ಗೊತ್ತಾಗುತ್ತೆ ಚೆಕ್ ಮಾಡಬೇಕು ಅಂತ ಸೊ ಆ ಪತ್ರಗಾರರು ನಾವು ಸರ್ಕಾರದೊಂದಿಗೆ ಮಾಡಿಕೊಂಡು ಮಾಡ್ತಾ ಇದ್ದೀವಿ ಬಟ್ ಈಗ ವರದಿಯಲ್ಲಿರುವುದು ಈಗ ವಾಸ್ತವಾಂಶ ಈವರೆಗೂ ಏನಾಗಿದೆ ಎನ್ನುವುದು ಮತ್ತು ಕಂಟೈನರ್ದು ವರದಿ ಏನಿದೆ ಅಷ್ಟನ್ನು ನಾವು ಸ್ಪಷ್ಟ ಮಾಡಬೇಕಾಗುತ್ತೆ ಮತ್ತು ನಮ್ದು ಏನೇನು ಡೌಟ್ಸ್ ಇರಬಹುದು ಥಿಯರೀಸ್ ಇರಬಹುದು ಆ ಥಿಯರೀಸ್ ಅನ್ನ ನಾವು ವಿ ಕೆನಾಟ್ ಸ್ಪ್ರೆಡ್ ದೋಸ್ ಥಿಯರೀಸ್ ಆಲ್ಸೋ ಬಿಕಾಸ್ ಅದು ನಿಜಾನೇ ಇರಬಹುದು ಇಲ್ಲದೇನೆ ಇರಬಹುದು ಸೊ ದೇರ್ ಆರ್ ಮಲ್ಟಿಪಲ್ ಪಾಸಿಬಿಲಿಟೀಸ್ ದಟ್ ವಿ ಆರ್ ಲುಕಿಂಗ್ ಅಟ್ ಸೊ ಅದೀಗ ಯಾವುದೋ ಒಂದು ತಾರ್ಕಿಕ ಅಂತ್ಯಕ್ಕೆ ತರುವಂತದ್ದು ಆ ಒಂದು ಸಮಿತಿಯ ಅಥವಾ ಕಮಿಟಿಯ ಒಂದು ಅಂದ್ರೆ ಎಲ್ಲಾ ಆಯಾಮಗಳಲ್ಲಿಯೂ ಕೂಡ ತನಿಖೆ ನಡೀತಾ ನೋಡಬೇಕಾಗುತ್ತೆ ಅದ್ರ ಜೊತೆಗೆ ಸಾರಿ ಕೇಸ್ ಅವರಿಗೆ ಹೇಗೆ ಕೊರೋನಾ ಬಂತು ಅನ್ನೋದೇ ಗೊತ್ತಿಲ್ಲ ಸರ್ ಇದು ಆರಂಭದಲ್ಲಿ ಒಂದಷ್ಟು ಆತಂಕಕ್ಕೆ ಕಾರಣ ಆಗಿತ್ತು ಮೈಸೂರಲ್ಲಿ ಅಲ್ಲ ಸಾರಿ ಕೇಸ್ ಅದು ನಾಟ್ ಓನ್ಲಿ ಇನ್ ಮೈಸೂರು ಬಹುಶಃ ಈಗ ಇತರೆ ಜಿಲ್ಲೆಗಳಲ್ಲೂ ಕೂಡ ಸಾರಿ ಕೇಸ್ ಆಗಲಿ ಐಎಲ್ಐ ಅಂದ್ರೆ ಇನ್ಫ್ಲೂಯೆನ್ಸರ್ ಲೈಕ್ ಇಲ್ನೆಸ್ ಜ್ವರ ತರ ಇರುವಂತದ್ದು ಇನ್ಫ್ಲೂಯೆನ್ಸರ್ ಲೈಕ್ ಇಲ್ನೆಸ್ ಕೂಡ ಬೇರೆ ಜಿಲ್ಲೆಗಳಲ್ಲಿ ಪತ್ತೆ ಆಗ್ತಾ ಇದೆ ಅಂದ್ರೆ ಅವರು ಎಲ್ಲೋ ಬೇರೆ ಯಾವುದೋ ಒಂದು ಪಾಸಿಟಿವ್ ವ್ಯಕ್ತಿ ಒಟ್ಟಿಗೆ ಸಂಪರ್ಕದಲ್ಲಿ ಬಂದಿರ್ತಾರೆ ವಿಚ್ ಇಸ್ ನಾಟ್ ನೋನ್ ಟು ಅಸ್ ಸೊ ಆ ತರ ಇರಬಹುದು ಸೊ ಇದರಲ್ಲೂ ಕೂಡ ವಿ ಮೋಸಂಬಾಯಿನಹಳ್ಳಿ ಏನಿವೆ ಅಲ್ಲಿ ಆ ವಿಲೇಜ್ ಅಲ್ಲೇ ಒಬ್ಬರು ಜುಬಿಲೆಂಟ್ ಕಾರ್ಖಾನೆ ಅವರು ವಾಸ ಇದ್ದಾರೆ ಬಟ್ ಅವರು ನೆಗೆಟಿವ್ ಟೆಸ್ಟ್ ಆಗಿದ್ರು ಬಟ್ ಇವರು ಯಾವಾಗ ಬಂದಿದ್ರು ಇವರಿಗೇನೆ ಮೊದಲನೇ ಬಂದಿತ್ತಾ ಏನೋ ಇಷ್ಟು ಈ ತರ ಪ್ರಶ್ನೆಗಳು ಕೆಲವೊಮ್ಮೆ ನಮಗೆ ಆನ್ಸರ್ ಮಾಡುವುದು ಕೂಡ ಒಂದೊಂದು ಹಂತದಲ್ಲಿ ಕಷ್ಟ ಆಗುತ್ತೆ ಬಿಕಾಸ್ ಲಾಜಿಕಲಿ ನೋಡಿದಾಗ ಇರಬಹುದು ಬಟ್ ಟೆಸ್ಟ್ ಮಾಡಿದಾಗ ಅವರು ಪಾಸಿಟಿವ್ ಇದ್ದ ಬಟ್ ವೆದರ್ ಅವರು ಪಾಸಿಟಿವ್ ಆಗಿ ನಂತರದಲ್ಲಿ ನೆಗೆಟಿವ್ ಆಗಿದ್ ಆಮೇಲೆ ನಮಗೆ ಗೊತ್ತಾಗಿತ್ತ ಸೊ ಆಲ್ ದೋಸ್ ಥಿಂಗ್ಸ್ ಆರ್ ದೇರ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಅಟ್ ಟೈಮ್ಸ್ ಟು ರಿಯಲಿ ಹೀಗೇನೆ ಆಗಿದೆ ಅಂತ ಹೇಳಲಿಕ್ಕೆ ಬಟ್ ನಾವು ಪ್ರಾಬಬಿಲಿಟಿ ನೋಡ್ತೀವಿ ಹೆಚ್ಚು ಸಾಧ್ಯತೆ ಈ ಒಂದು ಆಂಗಲ್ ಇಂದ ಬಂದಿರಬಹುದು ಹೀಗೆ ಆಗಿರಬಹುದು ಅಂತ ಬಟ್ ಅದು ನಾವು ಬೇರೆ ಆ ವಿಲೇಜ್ ಅಲ್ಲಿ ಆಲ್ಮೋಸ್ಟ್ ಎಲ್ಲರನ್ನು ಕೂಡ ಟೆಸ್ಟ್ ಮಾಡಾಗಿದೆ ಎಲ್ಲರೂ ಕೂಡ ನೆಗೆಟಿವ್ ಬಂದಿದ್ದಾರೆ ವಿಚ್ ಮೀನ್ಸ್ ಅಲ್ಲಿ ಕಮ್ಯುನಿಟಿ ಸ್ಪ್ರೆಡ್ ಆಗಿಲ್ಲ ಈಗ ಆ ಒಂದು ಕಾಣ್ತಾ ಇಲ್ಲ ಯಾಕೆಂತಿದ್ರೆ ನಾವು ಈಗ ಒಂದು ಕೇಸ್ ಬಂದ್ರೆ ಉದಾಹರಣೆಗೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಬಂದಾಗ ಯಾಕೆಂದ್ರೆ ಅಲ್ಲಿ ವಹಿವಾಟುಗಳು ಜಾಸ್ತಿ ಇರುತ್ತೆ ಕೃಷಿಗೆ ಹೋಗ್ತಾರೆ ಹಾಲ್ ಕರೀಲಿಕ್ಕೆ ಹೋಗ್ತಾರೆ ಮಮ್ಮಿ ಹಾಲ್ ಸೊಸೈಟಿಗೆ ಹೋಗ್ತಾರೆ APMC ಹೋಗ್ತಾರೆ ಸೊ ಅವ್ರಿಗೆ ಎಲ್ಲಿಂದ ಬಂದಿರುತ್ತೆ ಯಾಕಂದ್ರೆ ಕೃಷಿ ಚಟುವಟಿಕೆ ಯಾವತ್ತೂ ಕೂಡ ಸರ್ಕಾರ ನಿರ್ಬಂಧ ವಿಧಿಸಿರಲಿಲ್ಲ ಪೀಕ್ ಲಾಕ್ಡೌನ್ ಅಲ್ಲೂ ಕೂಡ ಕೃಷಿ ಚಟುವಟಿಕೆಗಳು ಗುಡ್ಸ್ ವಹನಗಳು APMCಗಳು ನಡೀತಾ ಇತ್ತು ಸೊ ಅಲ್ಲಿಂದ ಬಂದಿರಬಹುದು ಏನೋ ಅಂತ ನಮಗೆ ಗುರುತು ಹಿಡಿಯೋದು ಬಹಳ ಕಷ್ಟ ಆದರೂ ಕೂಡ ನಾವು ನೋಡಿದಾಗ ಆ ಒಂದು ಸಂಬಂಧಪಟ್ಟಂತ ಒಂದು ನೂರಾರು ವ್ಯಕ್ತಿಗಳನ್ನ ನಾವು ಕಾಂಟ್ಯಾಕ್ಟ್ ಮಾಡಿ ಟೆಸ್ಟ್ ಮಾಡಿದ್ರು ಎಲ್ಲರೂ ನೆಗೆಟಿವ್ ಬಂದಿದ್ದಾರೆ 12th ಡೇ ಟೆಸ್ಟಿಂಗ್ ಅಲ್ಲಿ ಅದು ನಮಗೆ ಸ್ವಲ್ಪ ಆಶಾದಾಯಕ ಆಗ್ತದೆ ಯಾಕೆಂದ್ರೆ ಅಲ್ಲಿ ಸೊಸೈಟಿಯಲ್ಲಿ ಆ ಒಂದು ಕಮ್ಯುನಿಟಿಯಲ್ಲಿ ಬಂದಿಲ್ಲ ಅನ್ನೋದಕ್ಕೆ ಅದು ಖಚಿತ ಆಗುತ್ತೆ ಏನಾಗುತ್ತೆ ಇದು ಇಸ್ ಆರ್ ಆಲ್ ಸ್ಮಾಲ್ ಥಿಂಗ್ಸ್ ಹೇಗೆ ಯಾರೊಬ್ಬ ಪಾಸಿಟಿವ್ ವ್ಯಕ್ತಿ ಸೀನ್ ಬಿಟ್ಟು ಆ ಕೈ ಎಲ್ಲೋ ಮುಟ್ಟಿದ್ರೆ ಅದಕ್ಕೆ ಹ್ಯಾಂಡ್ ಹೈಜೀನ್ ಮತ್ತು ಫೇಸ್ ಹೈಜೀನ್ ಎಲ್ಲ ಇಷ್ಟು ಸ್ಪೆಸಿಫಿಕ್ ಮಾಡೋದು ಅವ್ನು ಸೀನ್ ಬಿಟ್ಟು ಒಂದ್ ಕಡೆ ಮುಟ್ತಾನೆ ಇನ್ನೊಬ್ಬ ಬಂದು ಅಲ್ಲೇ ಕೈ ಗೊತ್ತಿಲ್ಲದೆ ಇಟ್ಟರೆ ದೆನ್ ಹಿ ಟಚಸ್ ಹಿಸ್ ಫೇಸ್ ಆ ವೈರಸ್ ಸ್ಪ್ರೆಡ್ ಆಗುತ್ತೆ ಸೊ ಇಟ್ ಈಸ್ ವೆರಿ ಸಿಂಪಲ್ ಈಗ ಬಸ್ ಅಲ್ಲಿ ಕೂತಿರುವಾಗ ಒಂದ್ ಕಡೆ ಕೈ ಇಟ್ಟು ಅವ್ರು ತೆಗೆದಿರ್ತಾರೆ ಅಲ್ಲೇ ಇನ್ನೊಬ್ಬರು ಕೈ ಹಿಡ್ತಾರೆ ಸೊ ಆ ತರ ವೈರಸ್ ಸ್ಪ್ರೆಡ್ ಆಗ್ಲಿಕ್ಕೆ ಚಾನ್ಸ್ ಇದೆ ಅದಕ್ಕೆ ನಾವು ಐಸೋಲೇಟ್ ಮಾಡೋದು ಸ್ಯಾನಿಟೈಸ್ ಮಾಡ್ಕೊಳ್ಳೋದು ಅಂದ್ರೆ ಸೋಪ್ ಇಂದ ತೊಳೆಯೋದಾಗ್ಲಿ
ಈ ತರ ಫೇಸ್ ಅನ್ನು ಕವರ್ ಮಾಡ್ಕೊಳ್ಳೋದಾಗ್ಲಿ ಯಾಕೆ ಇನ್ಸಿಸ್ಟ್ ಮಾಡ್ತೀವಿ ಅಂತಿದ್ರೆ ಪೀಪಲ್ ಶುಡ್ ನೋ ದಟ್ ಈ ತರ ಪ್ರಿಕಾಷನ್ಸ್ ತಗೊಂಡಿದ್ರೆ ನಮಗೆ ಇದು ಬರುವ ಸಾಧ್ಯತೆ ಕಡಿಮೆ ಅಂತ ಓಕೆ 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 ಸರ್ ಅದರ ಜೊತೆಗೆ ಈಗ 24 ಕ್ಕೆ ಆಕ್ಟಿವ್ ಕೇಸ್ಗಳ ಸಂಖ್ಯೆ ಇಳಿಕೆಯಾಗಿದೆ ಸರ್ ಅವರು ಯಾವಾಗ ರಿಲೀಸ್ ಆಗಬಹುದು ಅಂದ್ರೆ ಆಸ್ಪತ್ರೆಯಿಂದ ಬಿಡುಗಡೆ ಆಗಬಹುದು ರಿಲೀಸ್ ಪ್ರೋಟೋಕಾಲ್ ಹೇಗಿದೆ ಅಂತಿದ್ರೆ ನಾವು ಎರಡು ಟೆಸ್ಟಿಂಗ್ ಮಾಡ್ತೀವಿ 1 ಡೇ ಗ್ಯಾಪ್ ಅಲ್ಲಿ 24 ಅವರ್ ಗ್ಯಾಪ್ ಅಲ್ಲಿ ಎರಡು ಬಾರಿ ಟೆಸ್ಟ್ ಮಾಡಿ ಎರಡು ಬಾರಿ ಅವರು ನೆಗೆಟಿವ್ ಬರಬೇಕು ಡಬಲ್ ನೆಗೆಟಿವ್ ಬರಬೇಕು ಅಕಸ್ಮಾತ್ ಒಂದು ನೆಗೆಟಿವ್ ಬರುತ್ತೆ ಫಸ್ಟ್ ನೆಗೆಟಿವ್ ಬಂತು ಸೆಕೆಂಡ್ ಪಾಸಿಟಿವ್ ಬಂದ್ರೆ ಮತ್ತೆ 1 ಆರ್ 2 ಡೇಸ್ ಗ್ಯಾಪ್ ಬಿಟ್ಟು ಮಾತ್ರ ನಾವು ತೆಗೆತೀವಿ ಇಮಿಡಿಯೇಟ್ಲಿ ವಿ ಡೋಂಟ್ ಟೇಕ್ ಸೋ ದಟ್ ಅವರ್ ಕಂಪ್ಲೀಟ್ಲಿ ಖಾತ್ರಿ ಆಗಬೇಕು ನಮಗೆ ಡೌಟ್ಸ್ ಅಲ್ಲಿ ನಮಗೆ ಡಿಸ್ಚಾರ್ಜ್ ಜಾಸ್ತಿ ಆಗಿದೆ ಅಂತ ತೋರಿಸ್ಕೊಳ್ಳೋಕೆ ಇದೇನ್ ಇಟ್ ಇಸ್ ನಾಟ್ ಎ ಕಾಂಪಿಟಿಷನ್ ಸೋ 100% ಅವರು ಕ್ಯೂರ್ ಆಗಿದ್ದಾರೆ ನಮಗೆ ಯಾವುದೇ ಕಾರಣಕ್ಕೂ ಸಂದೇಹ ಬರ್ತಾ ಇಲ್ಲ ಅನ್ನೋದಿದ್ರೆ ಮಾತ್ರ ಕಳಿಸ್ತೀವಿ ನಂತರನ ಅವರು 14 ಡೇಸ್ ಕ್ವಾರಂಟೈನ್ ಮಾಡ್ತಾ ಇದ್ದಾರೆ ಡಿಸ್ಚಾರ್ಜ್ ಆದವರು ನೇರ ಮನೆಗೆ ಹೋಗ್ತಾ ಇದ್ದಾರೆ ಅಥವಾ ಗವರ್ನಮೆಂಟ್ ಫೆಸಿಲಿಟಿ ಕ್ವಾರಂಟೈನ್ ಅಲ್ಲಿ ಫೆಸಿಲಿಟಿ ಆಫರ್ ಮಾಡ್ತಾ ಇದ್ದೀವಿ ಏಕೆಂತಿದ್ರೆ 14 ಡೇಸ್ ಅವರು ಕ್ವಾರಂಟೈನ್ ಆಗಬೇಕಾಗಿರೋದ್ರಿಂದ ಮತ್ತು ಈ ವೈರಸ್ ಕೆಲವೊಂದು ಕಡೆ ಡಬಲ್ ಅಂದ್ರೆ ಒಂದಸಲ ಹೋಗಿ ಮತ್ತೆ ರಿಲ್ಯಾಪ್ಸ್ ಆಗಿದ್ರು ಕೂಡ ಬೇರೆ ದೇಶಗಳಲ್ಲಿ ಸುದ್ದಿ ಇರೋದ್ರಿಂದ ವಿ ವಾಂಟ್ ಟು ಕೀಪ್ ವಾಚ್ ಆನ್ ದಟ್ ಅದಕ್ಕೆ ಎರಡು ವಾರಗಳ ಕಾಲ ನಮ್ಮ ಫೆಸಿಲಿಟಿ ಕೊಡ್ತೀವಿ ಅವರು ಇರ್ತಾರೆ ಅಂತ ಇದ್ದರೆ ವಿ ರಿಕ್ವೆಸ್ಟ್ ದೆಮ್ ನಮ್ಮಲ್ಲೇ ಇರಿ ಅಂತ ಕೆಲವರು ಮನೆಗೆ ಹೋಗ್ತಾರೆ ಮನೆಗೆ ಹೋದ್ರು ಕೂಡ ಅವರು ಕ್ವಾರಂಟೈನ್ ಆಗಬೇಕಾಗುತ್ತೆ ಓಕೆ ಸರ್ ಈಗ ಬಹಳಷ್ಟು ಜನ ನಿಮಗೆ ಮಾತನಾಡಬೇಕು ನಿಮ್ಮ ಜೊತೆ ಅಂತ ಬಯಸ್ತಾ ಇದ್ದಾರೆ ಅಂದ್ರೆ ಬೇರೆ ಬೇರೆ ಸಮಸ್ಯೆಗಳು ಇರುವಂತವರು ಈ ಕಲ್ಯಾಣ ಮಂಟಪಗಳು ಇರಬಹುದು ಬಹಳಷ್ಟು ಸಮಸ್ಯೆಗಳಾಗಿದೆ ಅವರಿಗೆ ಯಾಕಂದ್ರೆ ತುಂಬಾ ಜನ ಮದುವೆಗೆ ಬುಕಿಂಗ್ ಮಾಡಿರ್ತಾರೆ ಆದ್ರೆ ಆ ಹಣ ವಾಪಸ್ ಬರುತ್ತೋ ಇಲ್ವೋ ಅನ್ನೋ ಆತಂಕ ಒಂದ ಕಡೆ ಮತ್ತೊಂದು ಕಡೆ ಚೌಟ್ರಿಗಳವರಿಗೂ ಕೂಡ ನಮಗೆ ಲಾಸ್ ಆಗ್ತಿದೆ ಅಂತ ಹೇಳಿ ಅವರು ಹೇಳ್ತಿದ್ದಾರೆ ಸೋ ಇದರ ಬಗ್ಗೆ ಮಾತನಾಡೋದಿಕ್ಕೆ ಮೈಸೂರಿನಲ್ಲಿ ಕಲ್ಯಾಣ ಮಂಟಪಗಳ ಸಂಘದ ಅಧ್ಯಕ್ಷರಾಗಿರುವ ಸತ್ಯನಾರಾಯಣ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸತ್ಯನಾರಾಯಣ ಅವರೇ ನಮಸ್ತೆ ನಮಸ್ತೆ ಮೇಡಂ ಮೈಸೂರಿನ ಜಿಲ್ಲಾಧಿಕಾರಿಗಳು ಅಭಿರಾಮ್ಜಿ ಶಂಕರ್ ಅವರು ಇದ್ದಾರೆ ನೇರವಾಗಿ ನಿಮ್ಮ ಪ್ರಶ್ನೆ ಚಿಕ್ಕದಾಗಿ ಸರ್ ಹೌದು ಸರ್ ಸರ್ ನಮಸ್ತೆ ಸರ್ ಸತ್ಯನಾರಾಯಣ ಅಂತ ನಮಸ್ತೆ ಮಾಲೀಕರ ಸಂಘ ಸರ್ ನಮ್ಗೆ ಈಗ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ತುಂಬಾ ಜನಗಳು ದುಡ್ಡು ಕೊಟ್ಟಿದ್ದಾರೆ ಎಲ್ಲ ಮುಗಿದು ಕ್ಯಾನ್ಸಲ್ ಆಗಿದೆ ನಮಗೂ ತುಂಬಾ ಕಷ್ಟ ಇದೆ ಅವ್ರಿಗೂ ವಾಪಸ್ ಮಾಡಬೇಕು ನಾವು ಅವ್ರ ದಿನ ನಮ್ಗೆ ದಿನ ಅಂತ ನಮಗೂ ಇಚ್ಛೆ ಆಗ್ತಾ ಇದೆ ಇದ್ರ ಬಗ್ಗೆ ಏನ್ ಮಾಡ್ಬೋದು ಒಂದು ಸಣ್ಣ ನಮ್ಮ ಅಭಿಪ್ರಾಯ ಸರ್ ನಿಮ್ದು ಒಂದು ಅಭಿಪ್ರಾಯ ನಿಮ್ಮಲ್ಲೇ ವಾಲಂಟಿಯರ್ ಬರ್ಬೇಕು ಅಂತಿದೀವಿ ನಮಸ್ಕಾರ ಬಟ್ ಈಗ ಏನಾಗಿದೆ ಅನಿರೀಕ್ಷಿತವಾದಂತ ಒಂದು ಸಂದರ್ಭ ಇದು ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಹುಶಃ ಫೆಬ್ರವರಿ ಕೊನೆಯಲ್ಲಿ ಆಗ್ಲಿ ಮಾರ್ಚ್ ಅಲ್ಲಿ ಆಗ್ಲಿ ಮದುವೆಗಳಿಗೆಲ್ಲ ನಮಗೂ ಗೊತ್ತಿದೆ ಒಂದು ತಿಂಗಳು ಎರಡು ತಿಂಗಳಲ್ಲ ಅವ್ರು 5-6 ತಿಂಗಳ ಹಿಂದೆನೆ ಬುಕ್ ಮಾಡುವಂತ ಪರಿಸ್ಥಿತಿ ಇರ್ತದೆ ಒಳ್ಳೆ ಶುಭ ದಿನ ನೋಡಿ ಬ್ಲಾಕ್ ಮಾಡುವಂಥದ್ದು ಸೊ ಈ ಹಂತದಲ್ಲಿ ಕ್ಯಾನ್ಸಲ್ ಮಾಡುವಾಗ ಚೌಟ್ರಿಯವ್ರಿಗೂ ಕಷ್ಟ ಮದುವೆ ಮಾಡಲಿಕ್ಕೆ ಏನು ಹಾಲ್ ಫಿಕ್ಸ್ ಮಾಡಿರ್ತಾರೆ ಅವ್ರಿಗೂ ಕೂಡ ಕಷ್ಟ ಸೊ ದಟ್ ಈಸ್ ದೇರ್ ಬಟ್ ಇದೇನಾಗುತ್ತೆ ಇಟ್ಸ್ ಎ ಡಿಫಿಕಲ್ಟ್ ಸಿಚುವೇಶನ್ ಯಾವ ಥರ ನಾವು ನಿರ್ಧಾರ ತೆಗೆದುಕೊಳ್ಬೇಕು ಅಂತ ಅದಕ್ಕೆ ಸರ್ಕಾರದಿಂದ ಕೂಡ ಯಾವುದೇ ಸ್ಪಷ್ಟವಾಗಿ ಮಾರ್ಗಸೂಚಿಗಳು ಈ ಥರ ಆಗಬೇಕು ಈಗ ಬ್ಯಾಂಕ್ಸ್ ಎಲ್ಲ ನೋಡಿದರೆ ಕೆಲವೊಂದು EMIಗೆ ರಿಲ್ಯಾಕ್ಸೇಷನ್ ಕೊಟ್ಟಿರೋದಾಗಲಿ ಇತ್ಯಾದಿ ಎಲ್ಲ ಇದೆ ಬಟ್ ಈ ಒಂದು ವಿಚಾರದಲ್ಲಿ ನಮಗೆ ಪ್ಲೈನ್ ಆಗಿ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳುವುದು ಕಷ್ಟ ಕೇಸ್ ಬೈ ಕೇಸ್ ನೋಡಿ ಅವರೇ ಬಹುಶಃ ಅದನ್ನು ಅರ್ಥ ಮಾಡಿಕೊಂಡು ಈಗ ಕೆಲವರು ತೀರಾ ಬಡತನದಲ್ಲಿ ಇರ್ತಾರೆ ಅವರೇನೋ ಮನೆಯಲ್ಲಿರ್ತಕ್ಕಂಥ ಎಲ್ಲ ಗಿರ್ವಿ ಇಟ್ಟು ಏನೋ ಮದುವೆ ಮಾಡುವಂಥ ಪರಿಸ್ಥಿತಿಯಲ್ಲಿ ಇರ್ತಾರೆ ಅವಾಗ ಸ್ವಲ್ಪ ಮಾನವೀಯತೆ ದೃಷ್ಟಿಯಿಂದ ನೋಡಿ ಎರಡು ಕಡೆಯವರು ನೋಡಿ ಮಾಡಬೇಕಾಗ್ತದೆ ಅದಕ್ಕೆ ಈ ಥರನೇ ಮಾಡಿ ಅಂತ ಒಂದು ನೀತಿ ನಿಯಮ ಜಾರಿಗೆ ತರುವುದು ಎಷ್ಟು ಮಟ್ಟಕ್ಕೆ ಸೂಕ್ತ ಮತ್ತು ಎಷ್ಟು ಮಟ್ಟಕ್ಕೆ ಪ್ರಾಕ್ಟಿಕಲ್ ಅನ್ನೋದು ನಾವು ಯೋಚನೆ ಮಾಡಬೇಕಾಗುತ್ತೆ ಸೊ ಇಟ್ಸ್ ಎ ಡಿಫಿಕಲ್ಟ್ ಕ್ವೆಶನ್ ನಮ್ಮ ಹತ್ರ ಸ್ವಲ್ಪ ಸ್ಪಷ್ಟವಾದಂಥ ಉತ್ತರ ಕೊಡಲಿಕ್ಕೆ ಈ ಹಂತದಲ್ಲಿ ಸಾಧ್ಯ ಇಲ್ಲ ಏಕೆಂದರೆ ಎಲ್ಲ ಕಡೆ ಕೂಡ ಈ ಥರ ನಷ್ಟ ಆಗುವಂಥದ್ದು ಇದು ಮಾತ್ರ ಅಲ್ಲ ಉದ್ದಿಮೆಗಳು ಹೋಟೆಲ್ ಉದ್ದಿಮೆಗಳು ಎಲ್ಲ ಕಡೆ ಕೂಡ ಈ ಒಂದು ನಷ್ಟ ಆಗ್ತಾ ಇದೆ ವಲಸೆ ಕಾರ್ಮಿಕರು ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ನಿಜ ನಿಜ ಸರ್ ಈಗ ಅವ್ರು ನಿಮ್ಮ ಜೊತೆ ಮಾತಾಡಬೇಕು ಅಂತ ಅಂದ್ಕೊಳ್ತಾ ಇದ್ರು ಸತ್ಯನಾರಾಯಣ ಅವರು ಅಂದ್ರೆ ನಿಮ್ಮನ್ನ ನೇರವಾಗಿ ಭೇಟಿ ಮಾಡಿ ಮಾತನಾಡಬೇಕು ಅಂತ ಬಟ್ ಈಗ ಅದು ಸಾಧ್ಯ ಆಗ್ತಿಲ್ಲ ಹಾಗಾಗಿ ಏನು ಸಜೆಷನ್ ಕೊಡಬಹುದು ಸರ್ ಅವರಿಗೆ ಅಲ್ಲ ಅವರಿಗೆ ಕೊಡುವಂಥ ಸಜೆಷನ್ ಹೀಗೇನೆ ನಂದು ವೈಯಕ್ತಿಕವಾಗಿ ಯಾಕೆಂದರೆ ಆಸ್ ಅನ್ ಆಫೀಸರ್ ಆಸ್ ಅನ್ ಗೌರ್ಮೆಂಟ್ ಆಫೀಸರ್ ಆಗಿ ಆಡಳಿತವಾಗಿ ನಾನು ಸಲಹೆ ಕೊಡುವುದು ಕಷ್ಟ ಆಗುತ್ತೆ ಯಾಕೆಂತಿದ್ರೆ ನಾನೊಂದು ಈಗ ಆಸ್ ಎ DC ಹೇಳುವುದನ್ನು ನಾವು ಪಾಲಿಸುವಂತೆ ಮಾಡಬೇಕಾಗುತ್ತೆ ವಿ ಹ್ಯಾವ್ ಟು ಎನ್ಫೋರ್ಸ್ ಇಫ್ ಐ ಸೇ ಸಮಥಿಂಗ್ ಈಗ ಎನ್ಫೋರ್ಸಿಬಲ್ ಇಲ್ಲ ಇದೆಲ್ಲ ಒಂಥರ ಮಾನವೀಯತೆ ದೃಷ್ಟಿಯಿಂದ ಮಾಡಬೇಕಾದ ಕೆಲಸಗಳು ಇರೋದ್ರಿಂದ ಮತ್ತು ಕಾನೂನು ಉಲ್ಲಂಘನೆಗಳು ಎಲ್ಲೂ ಕೂಡ ಆಗದೇ ಇರೋದ್ರಿಂದ ಇದಕ್ಕೇನು ಯಾವುದೇ ಕಾನೂನಿಲ್ಲ ಬ್ಯಾಂಕ್ ಲೋನ್ ಬಗ್ಗೆ ಎಲ್ಲ ಕಾನೂನಿದೆ ಅದಕ್ಕೆ ಕಾನೂನಿಲ್ಲ ಸೊ ಐ ಥಿಂಕ್ ಮಾನವೀಯತೆ ದೃಷ್ಟಿಯಿಂದ ಬಹುಶಃ ಯಾರಿಗೆ ಕಷ್ಟ ಇದೆ ಅನ್ನೋದನ್ನು ನೋಡಿ ಅದನ್ನು ಅರ್ಥೈಸ್ಕೊಂಡು ಸ್ವಲ್ಪ ಆ ಒಂದು ದೃಷ್ಟಿಯಲ್ಲಿ ಮಾಡಿದರೆ ಎರಡು ಕಡೆಯವರಿಗೆ ಸಮಾಧಾನ ಆಗ್ಬೋದು ಅನ್ನೋದು ನನಗೆ ಓಕೆ ಓಕೆ ಧನ್ಯವಾದ ಸತ್ಯನಾರಾಯಣ ಅವರೇ ಕರೆ ಮಾಡೋದಕ್ಕಾಗಿ ಇನ್ನು ಹೇರ್ ಸಲೂನ್ಗಳು ಓಪನ್ ಮಾಡೋದಕ್ಕೆ ಅವಕಾಶ ಕೊಡಬೇಕು ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಹೇರ್ ಸಲೂನ್ ಸಂಘದ ಅಧ್ಯಕ್ಷರಾಗಿರುವ ನಾರಾಯಣ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಾರಾಯಣ ಅವರೇ ನಮಸ್ತೆ ನಮಸ್ಕಾರ ಮೇಡಮ್ ಮಾತಾಡಿ ಜಿಲ್ಲಾಧಿಕಾರಿಗಳ ಜೊತೆ ನೇರವಾಗಿ ನಿಮ್ಮ ಸಮಸ್ಯೆ ಏನಿದೆ ಹೇಳಿ ನಮಸ್ತೆ ನಾರಾಯಣ ಅವರೇ ಹೇಳಿ ನಾರಾಯಣ ಅವರೇ ಹೇಳಿ ಸರ್ ಈಗಾಗಲೇ ನಾವು ಈಗಾಗಲೇ 35-40 ದಿನಗಳ ಕಾಲ ಈಗಾಗಲೇ ಅಂಗಡಿಗಳನ್ನ ಕ್ಲೋಸ್ ಮಾಡಿ
ನಮ್ಮ ಕ್ಷೌರಿಕ ಬಾಂಧವರು ತುಂಬಾ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಸೊ ಈಗ ಆಗಿ ಇವತ್ ಕೊಡ್ತೀರಾ ನಾಳೆ ಕೊಡ್ತೀರಾ ಅಂತ ಹೇಳಿ ನಮ್ಗೆ ಈಗಾಗಲೇ ನಾವು ಟಿವಿ ನ್ಯೂಸ್ಗಳನ್ನ ಬ್ರೇಕಿಂಗ್ ನ್ಯೂಸ್ಗಳನ್ನ ಸುತ್ತಾನೆ ಇದೀವಿ. ನಮ್ಗೆ ಯಾವಾಗ ಈ ಅನುಮತಿ ಸಿಗುತ್ತೆ ಮತ್ತೆ ಈಗಾಗಲೇ ಕದ್ದು ಮುಚ್ಚಿ ಸಲೂನ್ ಗಳನ್ನ ಓಪನ್ ಮಾಡ್ಕೊಂಡು ಕೆಲಸ ಮಾಡಂತ ಪ್ರಮೇಯಗಳು ನಮ್ಗೆ ಉತ್ಪತ್ತಿ ಆಗ್ಬಿಟ್ಟಿದೆ ಗ್ರಾಹಕರ ಒತ್ತಾಯ ಮೇರೆಗೆ ಮತ್ತೆ ಮನೆ ಮನೆಗೆ ಹೋಗಿ ಕೆಲಸ ಮಾಡಂತ ವೃತ್ತಿಗಳು ಬಂದಿದೆ. ಈಗಾಗಲೇ ನಮ್ಗೆ ಯಾವಾಗ ಅವಕಾಶ ಸಿಗುತ್ತೆ ನಮ್ಗೆ ದಿನನಿತ್ಯ ತಿನ್ನಂತ ಆಹಾರನು ತಗೊಳಕ್ ಆಗದಿರೋ ಪರಿಸ್ಥಿತಿಯಲ್ಲಿ ನಮ್ಮ ಬದುಕನ್ನು ನಡೆಸ್ತಾ ಇದೀವಿ. ನಾವ್ ಹೇಗೆ ಸರ್ ಜೀವನ ಮಾಡೋದಿ ಮತ್ತೆ ಅಂಗಡಿ ಬಾಡಿಗೆಗಳು ಕಟ್ಟಬೇಕು ಮನೆ ಬಾಡಿಗೆಗಳು ಕಟ್ಟಬೇಕು ಹೇಗೆ ನಿರ್ವಹಣೆ ಮಾಡೋದು ಹೇಗೆ ಇದನ್ನ? ಓಕೆ ಓಕೆ. ಸೊ ಈ ಒಂದು ಅವರು ನಾರಾಯಣ್ ಅವರು ಏನು ಅಧ್ಯಕ್ಷರು ಹೇಳಿದ್ದಾರೆ ದಿಸ್ ಇಸ್ ಅನ್ ವರ್ಲ್ಡ್ ವೈಡ್ ಇಶ್ಯೂ. ಯಾಕೆ ಅಂತಿದ್ರೆ ಈಗ ಎಸೆನ್ಷಿಯಲ್ ಸರ್ವಿಸ್ ಆದ್ರೆ ಅನುಮತಿ ಕೊಡೋ ಹಾಗಿಲ್ಲ ಆ ರೀತಿ ಇದೆ ಪರಿಸ್ಥಿತಿ. ಒಂದು ಸಮಸ್ಯೆ ಇರೋದ್ರಿಂದ ಅದೇ ಹೇಳಿದೆ ಈಗ ಮೆನಿ ಸೆಕ್ಟರ್ಸ್ ಆಫ್ ದಿ ಎಕಾನಮಿ ತುಂಬಾ ಬಹಳ ದೇ ಹ್ಯಾವ್ ಬೀನ್ ಹಿಟ್ ವೆರಿ ಹಾರ್ಡ್. ಸೊ ಇವರು ಕೂಡ ಏನಾಗುತ್ತೆ ಇದು ಎಸೆನ್ಷಿಯಲ್ ಸರ್ವಿಸ್ ಇದೆ ಜನ ಕೂಡ ನಮಗೂ ಕೂಡ ಫೋನ್ ಮಾಡುತ್ತಾರೆ ನೀವು ಹೇರ್ ಕಟ್ ಮಾಡಕ್ ಬಿಡುವುದಿಲ್ಲ ನಮಗೆ ಕಷ್ಟ ಆಗುತ್ತೆ ಅಂತ. ಸೊ ಈ ತರ ಮತ್ತೆ ಡೆಂಟಿಸ್ಟ್ರಿ ಆಲ್ಸೋ ಈಗ ಡೆಂಟಿಸ್ಟ್ಗಳು ಕೂಡ ಬಹುತೇಕ ಕಡೆ ಯಾರು ಕೂಡ ಫಂಕ್ಷನ್ ಮಾಡ್ಲಿಕ್ಕೆ ಅನುಮತಿ ನಾವು ಕೊಟ್ಟಿಲ್ಲ. ಬಿಕಾಸ್ ಏನಾಗುತ್ತೆ ಕೂದಲು ಕಟ್ ಮಾಡುವುದಾಗ್ಲಿ ಡೆಂಟಿಸ್ಟ್ರಿ ಅಂದ್ರೆ ಇದು ಬಾಯೊಳಗಡೆ ಹಲ್ಲಿದು ಏನು ಚಿಕಿತ್ಸೆ ಮಾಡುವುದಾಗ್ಲಿ ದಂತ ಚಿಕಿತ್ಸೆ ಮಾಡುವುದು ಇದರ ಇದು ಬಹಳ ಕ್ಲೋಸ್ ಕಾಂಟ್ಯಾಕ್ಟ್ ಅಲ್ಲಿ ಇರೋದ್ರಿಂದ ಮತ್ತು ಅವ್ರು ಯೂಸ್ ಮಾಡೋ ಒಂದು ಎಕ್ವಿಪ್ಮೆಂಟ್ ಒಬ್ಬರಿಂದ ಒಬ್ಬರಿಗೆ ಟಚ್ ಮಾಡೋದ್ರಿಂದ ಒಂಚೂರು ಏನಾದರೂ ಅವರು ಇಫ್ ಎಲ್ಲರೂ ಎಲ್ಲ ತರದ ಪ್ರಿಕಾಷನ್ ತಗೊಳ್ಳದೇ ಇದ್ದಿದ್ರೆ ಅದರಲ್ಲಿ ಆಗುವಂತ ಅನಾಹುತ ಭಾರಿ ಆಗ್ತದೆ. ಆ ಒಂದು ಕಡೆಯಿಂದ ಸ್ಪ್ರೆಡ್ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಸರ್ಕಾರದಿಂದ ಕೂಡ ಈ ಒಂದು ಪರ್ಸನಲ್ ಕೇರ್ ಅಂದ್ರೆ ಇದು ಇಟ್ ಕ್ಯಾನ್ ಬಿ ಬ್ಯೂಟಿ ಶಾಪ್ ಇರಬಹುದು ಆರ್ ಡೆಂಟಿಸ್ಟ್ರಿ ಇರಬಹುದು ಈ ತರದೆಲ್ಲ ಕೂಡ ಈ ಸದ್ಯಕ್ಕೆ ದೂರ ಇಡಬೇಕು ಅಂತ ಹೇಳಿದ್ರು. ಅನುಮತಿ ಸಿಗುತ್ತೆ ಗ್ರಾಹಕರು ನಮಗೆ ಹೇಳ್ತಾ ಇದ್ದಾರೆ ಮನೆಗೆ ಹೋಗಿ ಅನಿವಾರ್ಯವಾಗಿ ನಾವು ಹೇರ್ ಕಟ್ ಮಾಡ್ಕೊಡ್ತಿದೀವಿ ಅಂತ ಹೇಳ್ತಿದ್ದಾರೆ. ಸೊ ಪರ್ಮಿಷನ್ ಯಾವಾಗ ಸಿಗ್ಬಹುದು? ಅಲ್ಲ ಪರ್ಮಿಷನ್ ಯಾವಾಗ ಸಿಗುತ್ತೆ ಅಂತಿದ್ರೆ ಈಗ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಬಹುಶಃ ಹೇಳಿದ್ದಾರೆ ಕೇಂದ್ರ ಸರ್ಕಾರದಿಂದ ವಿ ಹ್ಯಾವ್ ಟು ಲುಕ್ ಫಾರ್ ಸರ್ಟನ್ ಗೈಡ್ಲೈನ್ಸ್. ಈಗ ನಾವು ಓವರ್ ಆಲ್ ಕೆಲಸ ಮಾಡೋದು ಇಂಡಿಪೆಂಡೆಂಟ್ ಆಗಿ ನಾವು ಮಾಡಿ ನಮಗೆ ಕೇಂದ್ರ ಗೃಹ ಮಂತ್ರಾಲಯ ಒಂದು ಔಟರ್ ಲಿಮಿಟ್ ಅನ್ನು ಕೊಡುತ್ತೆ. ನಾವು ಔಟರ್ ಲಿಮಿಟ್ ದಾಟದೆ ಒಳಗಡೆ ಇರತಕ್ಕಂಥ ವ್ಯಾಪ್ತಿಯಲ್ಲಿ ಕೆಲಸ ಮಾಡುವಂಥದ್ದು. ಸೊ ಕೆಲವೊಂದು ಲಾಜಿಕಲಿ ನಮಗೆ ಕಷ್ಟ ಅಂತಿದ್ರೂ ಕೂಡ ಲಾಜಿಕಲಿ ವಿ ಹ್ಯಾವ್ ಟು ಇಂಪ್ಲಿಮೆಂಟ್ ಅಂತ ಆಗುತ್ತೆ. ಸೊ ಇದು ಇದೇ ರೀತಿಯಲ್ಲಿ ತಾನೆ ಬೇರೆ ಈಗ ಹಾರ್ಡ್ವೇರ್ ಅಂಗಡಿಗಳು ಸಿಮೆಂಟ್ ಅಂಗಡಿಗಳು ಈಗ ಸಿಮೆಂಟ್ ಎಲ್ಲ ಗಟ್ಟಿ ಆಗ್ತಾ ಇದೆ ಆ ತರ ನಮಗೆ ದೂರ್ತಾರೆ ಅವರು. ಸಿಮೆಂಟ್ ಮಾರಲೇಬೇಕಾಗುತ್ತೆ ಕನ್ಸ್ಟ್ರಕ್ಷನ್ ಆಗಲೇಬೇಕು ಇಲ್ಲಾಂತಿದ್ರೆ ಈ ಮಳೆ ತೇವ ಬಂದಾಗ ಸಿಮೆಂಟ್ ಗಟ್ಟಿ ಆಗುತ್ತೆ. ಕಷ್ಟ ನಮಗೆ ಅರ್ಥ ಆಗುತ್ತೆ ಬಟ್ ಸ್ಪಂದಿಸುವ ಒಂದು ಸಿಚುವೇಶನ್ ಅಲ್ಲಿ ಬಹುಶಃ ನಾವುಗಳು ಇಲ್ಲ ಎನ್ನುವುದು ಇದಾಗುತ್ತೆ. ಈಗ ಎನಿವೆ ಮೇ 3rd ಮೇಲೆ ಯಾವ ರೀತಿ ಸರ್ಕಾರದ ಗೈಡ್ಲೈನ್ಸ್ ಹೇಗೆ ಬರುತ್ತೆ ಅಂತ ಕಾದ್ ನೋಡ್ತಾ ಇದ್ದೀರಿ? ಹೌದು, ಏಕೆಂತಿದ್ರೆ ಪ್ರತಿ ಒಂದು ಹಂತದಲ್ಲೂ ಕೂಡ ಯಾವುದನ್ನ ಬಿಡಬಹುದು ಯಾವುದನ್ನ ನಾವು ಇದು ಸ್ಟ್ರಿಕ್ಟ್ ಮಾಡಬೇಕು ಅನ್ನೋದು ಸರ್ಕಾರ ಮಟ್ಟದಲ್ಲಿ ತೀರ್ಮಾನ ತಗೊಂಡು ಹೇಳ್ತಾರೆ. ನಮಗೆ ಇನ್ನೂ ಜಾಸ್ತಿ ಸ್ಟ್ರಿಕ್ಟ್ ಮಾಡಕ್ಕೆ ಜಿಲ್ಲಾ ಮಟ್ಟದಲ್ಲಿ ಅವಕಾಶ ಇರುತ್ತೆ ಹೊರತು ವಿನಾಯಿತಿಗಳು ನೀಡಲಿಕ್ಕೆ ಯಾವ ಜಿಲ್ಲಾಧಿಕಾರಿಗೂ ಅವಕಾಶ ಇರುತ್ತೆ. ನಾವು ಹೆಚ್ಚು ಸ್ಟ್ರಿಕ್ಟ್ ಮಾಡಬಹುದು, ಅವ್ರು ಕೊಟ್ಟಿದ್ದಕ್ಕಿಂತ ಹೆಚ್ಚು ಟೈಟ್ ಮಾಡಬಹುದೇ ಹೊರತು ವಿನಾಯಿತಿಗಳು ನೀಡಲಿಕ್ಕೆ ಆ ಕಷ್ಟ ಆಗುತ್ತೆ. ಮತ್ತೊಬ್ರು ಕರೆ ಮಾಡಿದ್ದಾರೆ ಮಹದೇವ ಸ್ವಾಮಿ ಅಂತ, ಇವರು ಆಟೋ ಚಾಲಕರ ಸಂಘದ ಅಧ್ಯಕ್ಷರು. ಮಹದೇವ ಸ್ವಾಮಿ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ಮಾತಾಡಿ ಜಿಲ್ಲಾಧಿಕಾರಿಗಳ ಜೊತೆ ನಿಮ್ಮ ಸಮಸ್ಯೆ ಏನಿದೆ ಅದನ್ನ ಚಿಕ್ಕದಾಗಿ ಹೇಳಿ ಮಹದೇವ ಸ್ವಾಮಿ. ಸರ್ ನಮಸ್ಕಾರ ಸರ್. ನಮಸ್ತೆ ಮಹದೇವ ಸ್ವಾಮಿ, ಹೇಳಿ ಸರ್. ಆಟೋ ರಿಕ್ಷಾಗಳು ಇವತ್ತು ದಿವಸ ರೋಡ್ಗೆ ಬಂದು ಹೆಚ್ಚು ಕಡಿಮೆ March 22 ತಿಂಗಳ ಮೇಲೆ ಆಗ್ತದೆ ಸರ್. ಹೇಗೆ ನೀವು ಕಟ್ಟಡ ಕಾರ್ಮಿಕರ ಮಾಡ್ಕೊಂಡು ತಿಂತಾರೋ ಅದೇ ರೀತಿ ನಾವು ಸಹ ಬೆಳಗ್ಗೆ ಗಾಡಿ ಓಡಿ ಸಂಜೆ ಕುಟುಂಬಕ್ಕೆ ಏನೋ ಒಂದು ಅಷ್ಟು ಎಷ್ಟು ಸಿಕ್ಕಿದ್ರೆ ತಕ್ಕಂಥ ಹಂಚಿಕೊಂಡು ಮಕ್ಕಳಿಗೆ ಅಡುಗೆ ಮಾಡ್ತಕ್ಕಂಥ ನಿರಂತರ ಕೂಲಿ ಕಾರ್ಮಿಕರು ನಾವು. ಆದ್ರೆ ಕೇಂದ್ರ ಸರ್ಕಾರದಲ್ಲಿ ಈಗ ದಿಲ್ಲಿ ಸರ್ಕಾರ ಯಾವುದು ಕೇಜ್ರಿವಾಲ್ ಅವರು ಪ್ರತಿ ಆಟೋ ರಿಕ್ಷಾ ಡ್ರೈವರ್ನ ಗುರುತಿ 5,000 ಕೊಟ್ಟಿದ್ದಾರೆ. ತೆಲಂಗಾಣದಲ್ಲಿ ಗುರುತು ಮಾಡಿದ್ದಾರೆ, ಆಂಧ್ರಪ್ರದೇಶ ಗುರುತು ಮಾಡಿದ್ದಾರೆ, ಕೇರಳದಲ್ಲಿ ಗುರುತು ಮಾಡಿದ್ದಾರೆ. ಆದ್ರೆ ಕರ್ನಾಟಕ ಸರ್ಕಾರ ಪೂರ್ತಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲಾ ವರ್ಗದ ಆಟೋ ಚಾಲಕರನ್ನ ಏನೋ ಧಿಕ್ಕರಿಸಿದೆ. ಅವ್ರ ಬಗ್ಗೆ ಯಾವುದೇ ರೀತಿಯಾದ ಸಹಾನುಭೂತಿ ಆಗಲಿ ಇವ್ರ ಕಷ್ಟ ಇದೆ ಅಂತ ಆಗಲಿ ಯಾವುದೇ ರೀತಿಯಾದ್ರಿಂದಲೂ ನಮ್ಮನ್ನ ಪರಿಗಣಿಸಿಲ್ಲ. ಇದ್ರ ಬಗ್ಗೆ ತಾವು ಕೂಲಂಕುಷವಾಗಿ ಪರಿಗಣಿಸಬೇಕು ಸರ್. ಮತ್ತೆ ಜೊತೆಗೆ ಕಟ್ಟಡ ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆಯಿಂದ ಪ್ರತಿ ಕುಟುಂಬದ ವರ್ಗದವರಿಗೆ 2,000 ಸಹ ಕೊಡ್ತಾ ಇದ್ದಾರೆ. ಆದ್ರೆ ನಮ್ಮ ಚಾಲಕ ವರ್ಗಕ್ಕೆ ಆ ರೀತಿಯಾದ ಯಾವುದೇ ರೀತಿಯಾದ ಆಶಾಭಾವನೆಗಳಲ್ಲಿ ಸರ್ಕಾರದಿಂದ ಮಾಡಬೇಕು ಅಂತಕ್ಕಂಥದ್ದಾಗ್ಲಿ ಕಂಡು ಬಂದಿಲ್ಲ ಸರ್. ಅದಕ್ಕೆ ತಾವು ಏನಾದ್ರೂ ಮನಸ್ಸು ಮಾಡಿ ನಮ್ಮ ಆಟೋ ರಿಕ್ಷಾದ ಸಂಕಷ್ಟ ದಾರಿಯಾಗ್ತಕ್ಕಂತ ಒಂದು ನಿಟ್ಟಿನಲ್ಲಿ ಒಂದು 5,000 ಅಟ್ಲೀಸ್ಟ್ ಮನೆಗೆ. ಓಕೆ ಓಕೆ ಮಹದೇವ ಸ್ವಾಮಿ ಅವರೇ, ಉತ್ತರ ಕೊಡ್ತಾರೆ ಜಿಲ್ಲಾಧಿಕಾರಿಗಳು. ಈಗ ಮಹದೇವ ಸ್ವಾಮಿ ಅವರು ಈಗ ಆಟೋ ಚಾಲಕರು ಪಾಪ ಮೈಕ್ರೋ ಫೈನಾನ್ಸ್ ಅಲ್ಲಿ ಸಾಲ ಮಾಡ್ಕೊಂಡಿರ್ತಾರೆ, ತುಂಬಾ ಕಮಿಟ್ಮೆಂಟ್ಸ್ ಇರುತ್ತೆ, ಸಣ್ಣ ಪುಟ್ಟ ಸಮಸ್ಯೆಗಳು. ಜೊತೆಗೆ ಈಗ 40 ದಿನ ಆಗಿದೆ ಹೆಚ್ಚು ಕಡಿಮೆ ಅವರು ಆಟೋಗಳನ್ನು ತೆಗೆದು, ನಮ್ಗೆ ಹೇಗೆ ಪರಿಸ್ಥಿತಿ ಮುಂದೆ ಅಂತ. ಅಲ್ಲ, ಈಗ ಆಟೋ ರಿಕ್ಷಾಗಳನ್ನ ರಿಲ್ಯಾಕ್ಸ್ ಮಾಡೋ ಬಗ್ಗೆ ಬಹಳಷ್ಟು ಕಡೆಯಿಂದ
ಕೋರಿಕೆ ಬಂದಿದೆ. ಈಗ ಬಹುಶಃ ಮೇ 3rd ನಂತರ ಯಾವ ರೀತಿ ಮಾಡುತ್ತೆ ಅಂತ ಸರ್ಕಾರದಿಂದ ಏನು ಬರುತ್ತೆ ಅಂತ ನೋಡಬೇಕಾಗುತ್ತೆ. ಮತ್ತು ಎರಡನೇದು ಈಗಾಗಲೇ ಅವರು ಮನವಿಯನ್ನು ನಮಗೆ ಕೂಡ ಕೊಟ್ಟಿದ್ದಾರೆ. ಅವರು ಬೇರೆ ರಾಜ್ಯಗಳ ಬಗ್ಗೆ ಹೇಳ್ತಾ ಇದ್ರು, ಅವರು ಚಾಲಕರ ಸಂಘದಿಂದ ನಮಗೆ ಮಾತ್ರ ಅಲ್ಲ ಬಹುತೇಕ ಎಲ್ಲ ಕಡೆ ಕೂಡ ಎಲ್ಲರಿಗೂ ಮನವಿಗಳನ್ನು ಕೊಟ್ಟು ಈ ಥರ ಸರ್ಕಾರದ ಗಮನಕ್ಕೆ ತನ್ನಿ ಅಂತ ಹೇಳಿದ್ರೆ ನಾವು ಕೂಡ ಸರ್ಕಾರದ ಗಮನಕ್ಕೆ ತಂದಿದ್ದೀವಿ. ಖಂಡಿತವಾಗ್ಲೂ ಅದು ಸರ್ಕಾರದ ಗಮನದಲ್ಲಿ ಇದೆ. ಅದು ಯಾವ ರೀತಿ ಹೇಗೆ ಸ್ಪಂದಿಸಬೇಕು ಅನ್ನೋ ಒಂದು ತೀರ್ಮಾನ ಸರ್ಕಾರಕ್ಕೆ ಬಿಟ್ಟಿದೆ. ಅವರು ಖಂಡಿತವಾಗ್ಲೂ ತಗೊಳ್ತಾರೆ. ಯಾಕೆ ಅಂತಿದ್ರೆ ಎಷ್ಟೇ ಲಾಕ್ಡೌನ್ ಆದರೂ ಕೂಡ ಆದಷ್ಟು, ಯಾಕೆಂದ್ರೆ ಎಲ್ಲರಿಗೂ ಸುಖವನ್ನ ಈ ಒಂದು ಸಮಯದಲ್ಲಿ ತಲುಪಿಸೋದು ಕಷ್ಟ ಆಗುತ್ತೆ. ಬಟ್ ಇರುವಂತ ಕಷ್ಟದ ಒಳಗಡೆ ಆದಷ್ಟು ಎಷ್ಟು ಸಹಕಾರ ಮಾಡೋಕ್ಕಾಗುತ್ತೆ ಅನ್ನೋ ರೀತಿಯಲ್ಲಿ ನೀತಿ ನಿಯಮಗಳು ರೂಪಿಸಲಾಗ್ತಾ ಇದೆ ಸರ್ಕಾರ. ಸೊ ಮೇ ಬಿ ಸಮ್ ಆರ್ ದಿ ಅದರ್ ಥಿಂಗ್ ವಿಲ್ ಬಿ ಡೆಫಿನೆಟ್ಲಿ ಪ್ರೊವೈಡೆಡ್ ಟು ದೇಮ್. ಅವ್ರಿಗೆ ಯಾವುದೋ ಒಂದು ರೀತಿಯಲ್ಲಿ ಸಹಾಯ ಬರುತ್ತದೆ. ಅವ್ರು ಮನವಿ ಕೊಟ್ಟಿದ್ದಾರೆ, ಅದು ಕೂಡ ಪರಿಶೀಲನಾ ಹಂತದಲ್ಲಿ ಇದೆ. ಈ ಸಣ್ಣ ಪುಟ್ಟ ವಿನಾಯಿತಿಗಳನ್ನ ಕೊಡೋದಕ್ಕೆ ನಿಮಗೆ ಅಧಿಕಾರ ಇಲ್ವಾ ಸರ್? ಇಲ್ಲ, ವಿನಾಯಿತಿ ಯಾಕೆಂದ್ರೆ ಯಾವುದು ರೆಸ್ಟ್ರಿಕ್ಟ್ ಮಾಡಿದ್ದಾರೆ ಅದನ್ನ ವಿನಾಯಿತಿ ನಾವು ಲೋಕಲಿ ಕೊಡ್ಲಿಕ್ಕೆ ಆಗುದಿಲ್ಲ. ಈಗ ಯಾವುದು ರೆಸ್ಟ್ರಿಕ್ಟ್ ಮಾಡಿಲ್ಲ ಅದನ್ನ ನಾವು ರೆಸ್ಟ್ರಿಕ್ಟ್ ಮಾಡಬಹುದೇ ಹೊರತು ಅದೇ ಹೇಳಿದ್ದು. ಈಗ ಅವರು ಕೆಲವೊಂದು ಕಡೆ ಇಂಡಸ್ಟ್ರಿ ಬಿಟ್ಟಿದ್ದಾರೆ, ನಮಗೆ ಕೆಲವು ಕಡೆ ಇಂಡಸ್ಟ್ರಿ ಬೇಡ, ಇಲ್ಲಿ ಸಮಸ್ಯೆ ಆಗುತ್ತೆ ಅಂತೇಳಿ ನಿಲ್ಲಿಸಬಹುದೇ ಹೊರತು ನಿಲ್ಲಿಸಿದಂತಹ ವಿಚಾರಗಳನ್ನ ಪುನರಾರಂಭ ಮಾಡ್ಲಿಕ್ಕೆ ನಮಗೆ ಆಗುವುದಿಲ್ಲ. ಯಾಕೆಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ ಗೈಡ್ ಲೈನ್ಸ್ ಆರ್ ಸ್ಟ್ರಿಕ್ಟ್, ಅದನ್ನ ಫಾಲೋ ಮಾಡಿಕೊಂಡು ರಾಜ್ಯದಲ್ಲಿ ಕೂಡ ಒಂದು ನೀತಿಯನ್ನ ಅವರು ಹೊರಡಿಸ್ತಾರೆ. ಮುಖ್ಯ ಕಾರ್ಯದರ್ಶಿಗಳು ಅಧ್ಯಕ್ಷರು ಇರ್ತಾರೆ ಮತ್ತು ಸರ್ಕಾರ. ನೀವು ಒಂದಿಷ್ಟು ಶಿಫಾರಸುಗಳನ್ನ ಮಾಡಬಹುದಲ್ವಾ ಸರ್? ಅಂದ್ರೆ ಈ ರೀತಿ ಸಮಸ್ಯೆ ಇದೆ ಜಿಲ್ಲಾ ಮಟ್ಟದಲ್ಲಿ ಅಂತ ಸರ್ಕಾರದ ಗಮನ ಸೆಳೆಯಬಹುದಲ್ವಾ ಸರ್? ಸರ್ಕಾರದ ಗಮನದಲ್ಲಿ ಪ್ರತಿಯೊಂದು ಕೂಡ ಇದೆ. ಯಾಕೆಂದ್ರೆ ನಮಗೆ ಕನಿಷ್ಠ ಒಂದು 2-3 ದಿನಕ್ಕೊಮ್ಮೆ ಅಟ್ ಲೀಸ್ಟ್ ವಿಡಿಯೋ ಕಾನ್ಫರೆನ್ಸಸ್ ಆಗುತ್ತೆ. ಮತ್ತು ಅದು ಚೀಫ್ ಸೆಕ್ರೆಟರಿ ಆಗಲಿ ಹಿರಿಯ ಅಧಿಕಾರಿಗಳು ಮಾಡುತ್ತಾರೆ. ಮತ್ತು ಉಸ್ತುವಾರಿ ಮಂತ್ರಿಗಳು ನಿಮಗೆ ಗೊತ್ತಿದೆ ಕನಿಷ್ಠ ವಾರಕ್ಕೆ 2-3 ಬಾರಿ ಬಂದು ಹೋಗ್ತಾರೆ. ಮತ್ತು ಮನೆ ಮುಖ್ಯಮಂತ್ರಿಗಳು ಕೂಡ ವಿಸಿ ಮಾಡ್ತಾ ಇರ್ತಾರೆ. ನಾಳೆ ಕೂಡ ವಿಸಿ ಇದೆ ನಮಗೆ, ದೇರ್ ಇಸ್ ಎ ವಿಸಿ ಫಾರ್ ಸೆಲೆಕ್ಟೆಡ್ ಡಿಸ್ಟ್ರಿಕ್ಟ್ಸ್, ರೆಡ್ ಝೋನ್ ಡಿಸ್ಟ್ರಿಕ್ಟ್ಸ್ ಗೆ ಕರೆದಿದ್ದಾರೆ. ಸೊ ಈ ತರ ಕಂಟಿನ್ಯೂಸ್ ಆಗಿ ಕೆಳಗಡೆಯಿಂದ ಮಾಹಿತಿ ಸರ್ಕಾರ ಕಲೆಕ್ಟ್ ಮಾಡುತ್ತಾ ಇರುತ್ತೆ. ಸೊ ಫೀಲ್ಡ್ ಅಲ್ಲಿ ಏನಿದೆ ಅನ್ನೋದು ಡಿಸಿ, ಎಸ್ಪಿ, ಸಿಇಒ, ಜಿಲ್ಲಾ ಪಂಚಾಯತಿ, ಕಾರ್ಪೊರೇಷನ್ ಸರ್ಕಾರಕ್ಕೆ ತಲುಪಿಸೋ ಕೆಲಸ ಮಾಡ್ತೀವಿ. ಸರ್ಕಾರಕ್ಕೆ ತಲುಪಿಸೋ ಕೆಲಸ ಪ್ರತಿಯೊಂದು ಜಿಲ್ಲೆಯಿಂದನೂ ಆಗುತ್ತೆ. ಮಾತನಾಡ್ತೀನಿ ಸರ್. ಇನ್ನು ಹೋಟೆಲ್ ಉದ್ಯಮ ಕೂಡ ಬಹಳಷ್ಟು ಕುಸಿತ ಕಂಡಿದೆ ಮೈಸೂರು ಜಿಲ್ಲೆಯಲ್ಲಿ. ಇನ್ನು ಬೇಕರಿಗಳನ್ನ ತೆರೆಯೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಬಹಳಷ್ಟು ಜನ ಬೇಕರಿ ಮಾಲೀಕರು ಕೇಳ್ತಾ ಇದ್ದಾರೆ. ಒಂದು ಬಾರಿ ಕಾರ್ಪೊರೇಷನ್ ಇಂದ ಅನುಮತಿ ಕೊಟ್ಟಿದ್ರು, ಮತ್ತೆ ಅದನ್ನ ರದ್ದು ಮಾಡಲಾಯಿತು. ಈ ಎಲ್ಲದರ ಬಗ್ಗೆ ಪ್ರಶ್ನೆ ಕೇಳೋದಕ್ಕೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮೈಸೂರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾಗಿರುವ ನಾರಾಯಣ ಗೌಡರು. ನಾರಾಯಣ ಗೌಡ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಮಾತಾಡಿ. ಜಿಲ್ಲಾಧಿಕಾರಿಗಳಾದ ಅಭಿರಾಮ್ ಜಿ ಶಂಕರ್ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ನಮಸ್ತೆ ನಾರಾಯಣ ಗೌಡ್ರೆ, ಚೆನ್ನಾಗಿದ್ದೀರಿ. ನಮ್ಮ ಜಿಲ್ಲಾಧಿಕಾರಿಗಳು ಎಲ್ರಿಗೂ ಹೇಳ್ತೀನಿ, ನಮಗೆ ರೋಲ್ ಮಾಡಬೇಕಂತ ನಮ್ಮ ಜಿಲ್ಲಾಧಿಕಾರಿಗಳು ಸಹ ನಾನು ಹೇಳ್ತಾ ಇರ್ತೀನಿ. ಯಾಕೆಂತಂದ್ರೆ ಈ ಒಂದು ಕರೋನಾ ವೈರಸ್ ಹೋಗಲಾರದಲ್ಲಿ ಬಹಳ ಮುಖ್ಯವಾದ ಪಾತ್ರಗಳು ತಮ್ಮ ಜಿಲ್ಲಾ ಆಡಳಿತದ ತಮ್ಮ ನೇತೃತ್ವ ತಂಡ ನಿಜವಾಗ್ಲೂ ಬಹಳ ಅಪ್ರಿಷಿಯೇಟ್ ಮಾಡುವಂತ ಕೆಲಸ ಮಾಡ್ತಾರೆ. ಮೊದಲನೇದಾಗಿ ಎರಡನೇ, ತಾವು ಈಗಾಗಲೇ ಕೆಲವರಿಗೆ ಕೆಜಿಎಂ ಮೂಲಕ ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಮಾಡಬೇಕು, ಕೊಡಿ ಎಲ್ಲ ಸರ್ಪ್ರೈಸ್ ಮಾಡಿ ಅಂತ ತಾವು ಮಾಡಿದಿರ ಬೇಕರಿ ಉತ್ಪನ್ನಗಳು ಸಂತೋಷದ. ಕೆಲವರಿಗೆ ಏನಾಗಿದೆ, ಕೆಲವರು ಮಾಡ್ತಾರೆ, ಕೆಲವರಿಗೆ ತೊಂದರೆ ಆಗ್ತಾ ಇದೆ. ಸ್ವಲ್ಪ ಸರಿಪಡಿಸ್ಕೊಡ್ಬೇಕು. ತಮ್ಮ ಕೈಯಲ್ಲಿ ಅಧಿಕಾರ ಆಗಿಲ್ಲ ಆಡಳಿತ ಅಂತಂದ್ರೆ ತಾವೇನೇ ಸುಪ್ರೀಮು. ತಮ್ಮ ಕಡೆಯಿಂದ ಒಂದು ಅನುಕೂಲ ಮಾಡಿಕೊಟ್ರೆ ಸಣ್ಣ ಪುಟ್ಟ ಬೇಕರಿಯವ್ರಿಗೆ ಅನುಕೂಲ ಆಗುತ್ತೆ. ಅವಕಾಶ ಮಾಡ್ಕೊಡ್ಬೇಕು ಅಂತ ಕೇಳ್ತಿದ್ರ ನಾರಾಯಣ ಗೌಡ್ರೆ. ಬೇಕರಿಗಳು ತೆಗೆದು ಬರೀ ಬಂದು ಬರೆದು ಅವರ ಸ್ಥಳದಲ್ಲೇ ಮಾರೋದಕ್ಕೆ, ಅವರು ತೆರೆದು ಬೇರೆಯವ್ರಿಗೆ ಮಾಡಿಕೊಡಿ ಅಂತ ಆದೇಶ ಆಗಿದೆ. ನಾವು ಏನಂತೂ ಅಲ್ಲೇ ತೆಗೆದು ಕಾಫಿ ಟೀ ಮಾಡಬಾರ್ದು, ಮತ್ತೆ ಸಣ್ಣ ಪುಟ್ಟ ಬಾದಾಮಿ ಹಾಲು ಕೋಲ್ಡ್ ಡ್ರಿಂಕ್ಸ್ ಯಾವುದು ಮಾಡಬೇಡಿ, ಬರೀ ಬ್ರೆಡ್ಡು ಮತ್ತೆ ಬನ್ನು ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಜಿಲ್ಲಾಧಿಕಾರಿಗೆ ನಾನು ಮನವಿ ಮಾಡಕ್ಕೆ ನಾನು ಬಯಸ್ತಾ ಇದ್ದೀನಿ. ಓಕೆ, ಈಗ ಅವರು ನಾರಾಯಣ ಗೌಡರು ಕೇಳಿದ್ದು ಒಂದು ವಿಚಾರದಲ್ಲಿ ಏನಾಗಿದೆ, ನಮ್ಮ ಹತ್ರ ಹೋಟೆಲ್ಗಳು ಮತ್ತು ಬೇಕರಿಗಳು ಓಪನ್ ಮಾಡಲಿಕ್ಕೆ ಅವಕಾಶ ಇದೆ. ಅಂದರೆ ಹೇಗೆ ಅಂತಿದ್ದಾರೆ, ಓನ್ಲಿ ಫಾರ್ ಪಾರ್ಸಲ್ ಟೇಕ್ಅವೇಸ್, ಮತ್ತು ಬೇಕರಿಗಳಲ್ಲಿ ತಯಾರಿಕೆ ಮಾಡುವಂಥ ಉತ್ಪನ್ನಗಳನ್ನು ಅವರು ಯಾವುದೋ ಬೇರೆ ಕಡೆ ಮಾರಾಟ ಮಾಡಲಿಕ್ಕೆ, ಉತ್ಪಾದನೆ ಮಾಡಿ ಮಾರಾಟ ಮಾಡಲಿಕ್ಕೆ, ತಯಾರಿಕೆ ಮಾಡಿ ಮಾರಾಟ ಮಾಡಲಿಕ್ಕೆ ಅವಕಾಶ ಇದೆ. ಅವರು ತೆರೆದು ಮಾರಿದರೆ ಏನಾಗುತ್ತೆ, ಇಲ್ಲಿ ಅದಕ್ಕೆ ಹೋಟೆಲ್ಗಳಲ್ಲಿ ಕೂತು ಊಟ ಮಾಡುವಾಗಿಲ್ಲ, ಮತ್ತು ಅಲ್ಲಿ ಮಾಡಿ ಯಾಕೆ ಅಂತಿದ್ದಾರೆ, ಅಲ್ಲಿ ನಮಗೆ ಆ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ. ಇದು ಇದು ಈ ಹೇಳಿದಂತೆ ಸಮಸ್ಯೆ ಆಗುತ್ತೆ. ಅವರು ಯಾರೋ ಒಬ್ಬರು ಸೀನ್ತಾರೆ, ಅವರು ಸ್ವಲ್ಪ ಹೈಜಿನಿಕ್ ಆಗಿರಲ್ಲ, ಅವರು ಒಂದು ಕಡೆ ಮುಟ್ತಾರೆ, ಇನ್ನೊಬ್ರು ಬಂದು ಅಲ್ಲೇ ಕೈ ಇಡ್ತಾರೆ. ಸೊ ಈ ತರ ಮತ್ತು ಮೆಟೀರಿಯಲ್ಸ್ ಅನ್ನ ಕೈಯಿಂದ ಕೈ ಚೇಂಜ್ ಮಾಡು. ಸೊ ಇನ್ಫೆಕ್ಷನ್ ಸ್ಪ್ರೆಡ್ ಆಗ್ಲಿಕ್ಕೆ ನಾವು ಆ ತರ 100% ಸ್ಪ್ರೆಡ್ ಆಗಬಾರ್ದು ಅಂದ್ರೆ ಎಲ್ಲ ನಿಲ್ಲಿಸಬೇಕು. ಅದು ಇಟ್ ಈಸ್ ನಾಟ್ ಪ್ರಾಕ್ಟಿಕಲ್. ಅದಕ್ಕೆ ಬೇರ್ ಮಿನಿಮಮ್ ಏನಿದೆ ಅಷ್ಟನ್ನ ಮಾತ್ರ ಬದುಕಲಿಕ್ಕೆ ಬೇಕಾಗಿರುವಂತದನ್ನ ಮಾತ್ರ ಬಿಟ್ಕೊಂಡು ಮಾಡ್ಲಿಕ್ಕೆ ತೀರ್ಮಾನ ಆಗಿದೆ.
ಸೊ ಇಟ್ ಈಸ್ ಕರೆಕ್ಟ್ ದಟ್ ಅಫ್ಕೋರ್ಸ್ ಮಾಡಿದ್ರೆ ಅನುಕೂಲ ಆಗುತ್ತೆ ಅವರಿಗೆ, ಬಟ್ ಈ ಹಂತದಲ್ಲಿ ಬಹುಶಃ ಇಟ್ ಈಸ್ ನಾಟ್ ಅಡ್ವೈಸಬಲ್. ಬಟ್ ಈಗ ಹೆಂಗಿತ್ತು, ಮೂರನೇ ತಾರೀಕು ನಂತರನು ಕಷ್ಟ ಅಂತ ಅನ್ಸುತ್ತೆ. ಇಲ್ಲ, ಮೂರನೇ ತಾರೀಕು ನಂತರ ಬಹುಶಃ ಡಿವಿಷನ್ ಮಾಡಿದ್ರೆ, ಈಗ ಗ್ರೀನ್ ರೆಡ್ ಅಂತ ಯಾವ ರೀತಿಯಲ್ಲಿ ಅವರು ಈಗ ಮೈಸೂರು ಜಿಲ್ಲೆಯಲ್ಲಿ ಬಹುಶಃ ನಂಜನಗೂಡು ತಾಲೂಕು, ಈಗ ಮೈಸೂರು ನಗರದಲ್ಲಿ ಯಾವುದೇ ಕೇಸ್ ಇಲ್ಲ, 24 ಕೇಸಸ್ ಏನಿದೆ ಯಾವುದು ಕೂಡ ಮೈಸೂರು ನಗರಕ್ಕೆ ಸೇರಿದ ಕೇಸ್ ಅಲ್ಲ, ಎಲ್ಲ ಗ್ರಾಮಾಂತರ ಪ್ರದೇಶಗಳಲ್ಲಿ ಇರುವಂತ. ಸೊ ಮೈಸೂರು ಸಿಟಿ ಆಕ್ಚುಲಿ ಇಸ್ ಫ್ರೀ ಆಫ್ ದಿ ಇನ್ಫೆಕ್ಟೆಡ್ ಪರ್ಸನ್ಸ್, ಯಾರು ಯಾವುದು ಕೂಡ ಪಾಸಿಟಿವ್ ಕೇಸ್ ಮೈಸೂರು ಸಿಟಿಯಲ್ಲಿರುವವರು ಇಲ್ಲ. ಮತ್ತು ಕಂಟೈನ್ಮೆಂಟ್ ಝೋನ್ಸ್ ಕೂಡ ಒಂದೊಂದಾಗಿ ನಾವು ರಿಮೂವ್ ಮಾಡ್ತಾ ಇದ್ದೀವಿ, ಇವತ್ತು ಕೂಡ ಒಂದು ಎರಡು ಮೂರು ಕಡೆ ರಿಮೂವ್ ಮಾಡಿದ್ದೀವಿ. ಸೊ ಆ ಥರ ಇರುವುದರಿಂದ ಬಹುಶಃ ಇದು ಯಾವ ರೀತಿ ಇದನ್ನು ಕನ್ಸಿಡರ್ ಮಾಡುತ್ತೆ ಅಂತ, ಯಾಕೆಂದರೆ ರೆಡ್ ಝೋನ್ ಅಂತ ಡಿಸ್ಟ್ರಿಕ್ಟ್ ಮಾಡ್ತಾರೋ ಅಥವಾ ತಾಲೂಕನ್ನ ಯೂನಿಟ್ ಆಗಿ ತಗೊಂಡು ಮಾಡ್ತಾರೋ ಎನ್ನುವುದು ನೀಡ್ಸ್ ಟು ಬಿ ಸೀನ್. ಯಾಕೆಂದರೆ ಬಿಗರ್ ಇಶ್ಯೂ ಇಸ್ ಪಬ್ಲಿಕ್ ಸೇಫ್ಟಿ, ಅದರೊಟ್ಟಿಗೆ ಕೂಡ ಇದು ಏನು ಎಕನಾಮಿ ಕೂಡ ಸ್ಟಕ್ ಆಗಬಾರದು, ಅದು ಒಂದು ಮಟ್ಟಕ್ಕೆ ಬೆಳೆಯಬೇಕು, ಗ್ರೋ ಆಗಬೇಕು ಅನ್ನೋ ಒಂದು ವಿಷನ್ ಕೂಡ ಇದೆ ಸರ್ಕಾರದ. ಸೊ ಎರಡು ಬ್ಯಾಲೆನ್ಸ್ ಮಾಡೋ ರೀತಿಯಲ್ಲಿ ಬಹುಶಃ ಥರ್ಡ್ ಆದ ಮೇಲೆ ಒಂದಷ್ಟು ರಿಲ್ಯಾಕ್ಸೇಷನ್ಸ್ ಅನ್ನ ನೋಡಬಹುದು ಅಂತ ಅನ್ಸುತ್ತೆ. ಅಲ್ಲ, ಜಿಲ್ಲಾ ಮಟ್ಟದಲ್ಲಿ ನೀವು ಅದನ್ನ ನಿರ್ಧಾರ ಮಾಡೋದಕ್ಕೆ ಅವಕಾಶ ಇದೆಯಾ ಅಥವಾ ಸರ್ಕಾರ ನಿರ್ಧಾರ ತಗೊಳ್ತಾ ಸರ್? ಯಾಕಂದ್ರೆ ಈಗಾಗಲೇ ಕೆಲವು ಕ್ಷೇತ್ರದ ಶಾಸಕರು ಹೇಳ್ತಾ ಇದ್ದಾರೆ, ನಮ್ಮ ತಾಲೂಕಿನಲ್ಲಿ ಕೊರೋನಾ ಇಲ್ವಲ್ಲ, ಮೈಸೂರು ಜಿಲ್ಲೆ ಅಂತ ಒಟ್ಟಾರೆ ಯಾಕೆ ಕನ್ಸಿಡರ್ ಮಾಡ್ತೀರಿ, ನಮ್ಮ ತಾಲೂಕುಗಳಿಗೆ ವಿನಾಯಿತಿ ಕೊಡಿ, ಗ್ರೀನ್ ಝೋನ್ ಅಂತ ಅನೌನ್ಸ್ ಮಾಡಿ ಅಂತ ಹೇಳ್ತಿದ್ದಾರೆ. ಅಲ್ಲ, ಈ ಒಂದು ಕೋರಿಕೆ ಏನಿದೆ ಇದು ಈಗಾಗಲೇ ನಮ್ಮ ಗಮನಕ್ಕೂ ಬಂದಿದೆ, ಮತ್ತು ಈ ವಿಚಾರವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಉಸ್ತುವಾರಿ ಮಂತ್ರಿಗಳ ಮೂಲಕ ಮತ್ತು ಮುಖ್ಯ ಕಾರ್ಯದರ್ಶಿಗಳ ಮೂಲಕ ರವಾನೆ ಕೂಡ ಮಾಡಲಾಗಿದೆ. ವಿ ಹ್ಯಾವ್ ಇನ್ಫಾರ್ಮ್ ದಟ್ ದಿಸ್ ಈಸ್ ದಿ ಲೋಕಲ್ ಒಪಿನಿಯನ್, ಯಾವ ಥರ ಬರ್ತದೆ ಅನ್ನೋದು ಇದೆಲ್ಲ ಸಂಗ್ರಹಣೆ ಆಗಿದೆ. ಏನಾಗುತ್ತೆ, ಅವು ಯಾವುದೇ ನೀತಿ ನಿಯಮ ಮಾಡುವಾಗ ಮೈಸೂರಿಗೆ ಅಂತ ಮಾಡಲ್ಲ, ಇದೇ ಥರ 700 ಜಿಲ್ಲೆಗಳು ಇಡೀ ದೇಶಾದ್ಯಂತ ಇದೆ. ಸೊ ದೇ ಹ್ಯಾವ್ ಟು ಥಿಂಕ್ ಅಬೌಟ್ 700-800 ಡಿಸ್ಟ್ರಿಕ್ಟ್ಸ್. ಸೊ ಒಂದೊಂದಕ್ಕೆ ಒಂದೊಂದು ನೀತಿ ನಿಯಮ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ. ಸೊ ಇಡೀ ವ್ಯವಸ್ಥೆಯನ್ನು ನೋಡಿಕೊಂಡು ಯಾವ ರೀತಿ ಮಾಡಬೇಕು, ದೊಡ್ಡ ಸವಾಲು ಸರ್ಕಾರದ ಮಟ್ಟದಲ್ಲೂ ಕೂಡ ಇದೆ. ನಾವು ಲೋಕಲ್ ಆಗಿ ನೋಡುವಾಗ ಬಹುಶಃ ಸಿಂಪಲ್ ಆಗಿ ಅನಿಸ್ಬೋದು, ಬಟ್ ವೆನ್ ಯು ಲುಕ್ ಇಟ್ ಅಟ್ ಫ್ರಮ್ ಎ ಪರ್ಸ್ಪೆಕ್ಟಿವ್ ಆಫ್ ದಿ ಕಂಟ್ರಿ, 130 ಕೋಟಿ ಜನ ಇರುವಂತ ಒಂದು ದೇಶದಲ್ಲಿ ಆ ಒಂದು ಪ್ಲಾನಿಂಗ್ ಮಾಡೋದು ಇಸ್ ನಾಟ್ ವೆರಿ ಈಸಿ. ಅದರದೇ ಆದಂತ ಸವಾಲುಗಳು ಸರ್ಕಾರಕ್ಕೂ ಕೂಡ ಇದೆ. ಕುರುಬರು ಶಾಂತ್ ಕುಮಾರ್ ಅವರು ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಸರ್, ಜಿಲ್ಲಾಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ, ಮಾತಾಡಿ ಸರ್, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ, ಚಿಕ್ಕದಾಗಿ ಕೇಳಿ. ನಮಸ್ತೆ ಕುರುಬರು, ಹೇಳಿ. ನಮಸ್ಕಾರ. ಇದು ಈ ಹಳ್ಳಿ ಗ್ರಾಮೀಣ ಪ್ರದೇಶದಲ್ಲಿ ಈ ಪ್ರೈವೇಟ್ ಕ್ಲಿನಿಕ್ ಗಳವರು ಕೆಲಸ ಮಾಡ್ತಾ ಇಲ್ಲ, ಈ ಜನಕ್ಕೆ ಬಹಳ ತೊಂದರೆ ಆಗ್ಬಿಟ್ಟಿದೆ. ಗೌರ್ಮೆಂಟ್ ಹಾಸ್ಪಿಟಲ್ ನಂಬ್ಕೋಬೇಕು, ತುಂಬಾ ದೂರ ಬರ್ತಾರೆ ರೈತರೆಲ್ಲ. ಅದಕ್ಕೆ ಸರ್ಕಾರದಿಂದ ಕಾರ್ಯಕ್ರಮ ಕೈಗೊಂಡಿದ್ದೀರಾ ಒಂದು, ಆಮೇಲೆ ಎರಡನೇ ವಿಚಾರ, ಈ ಕೃಷಿ ಪಂಪ್ ಸೆಟ್ ಗಳು ಟಿಸಿಗಳೆಲ್ಲ ಹಾಳಾಗ್ತಿದೆ, ಅದು ರೀಪ್ಲೇಸ್ಮೆಂಟ್ ಮಾಡಕ್ ಆಗ್ತಾ ಇಲ್ಲ, ಕೆಇಬಿ ಅವರು ಬಹಳ ಕಡಿಮೆ ಇದು ಮಾಡ್ತಾ ಇರೋದು, ಇವೆರಡು ವಿಚಾರದಲ್ಲಿ ನೀವು ಸ್ವಲ್ಪ ಬಹಳ ಗಂಭೀರವಾಗಿ ತಗೊಳ್ಬೇಕಲ್ಲ. ಆಯ್ತು, ಉತ್ತರ ಕೊಡ್ತೀನಿ ಕುರುಬರವರೇ. ಈಗ ಇವರು ಕಬ್ಬು ಬೆಳೆಗಾರ ಅಧ್ಯಕ್ಷರು ಹೇಳಿದಾಗೆ ಎರಡು ಸಮಸ್ಯೆಗಳಿದೆ, ಅದರಲ್ಲಿ ಒಂದು ನಿಜವಾಗ್ಲೂ ಸಮಸ್ಯೆ ಆಗಿದೆ. ಗ್ರಾಮಾಂತರ ಅಂತಾನೆ ಅಲ್ಲ, ಬಹುಶಃ ನಗರದಲ್ಲೂ ಕೂಡ ನಮ್ಮ ಹತ್ರ 1400 ಹೆಚ್ಚು ಖಾಸಗಿ ವೈದ್ಯಕೀಯ ಎಸ್ಟಾಬ್ಲಿಷ್ಮೆಂಟ್ಸ್, ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್, ಅದು ಅಲೋಪತಿಕ್ ಇರಬಹುದು ಅಥವಾ ಆಯುಷ್ ಆಯುರ್ವೇದ ಇದು ಯುನಾನಿ ಸಿದ್ಧ ಹೋಮಿಯೋಪತಿ ಎಲ್ಲ ಸೇರಿದಂತೆ ಸುಮಾರು 1400 ಹೆಚ್ಚು ಮೈಸೂರು ಜಿಲ್ಲೆಯಲ್ಲಿ ನೋಂದಣಿ ಆಗಿದ್ದಾರೆ. ಅದರಲ್ಲಿ ಬಹಳಷ್ಟು ಮೇ ಬಿ ಅರೌಂಡ್ 30% ಹೆಚ್ಚು ನಮಗೆ ತಿಳಿದ ಹಾಗೆ ಯಾರು ಓಪನ್ ಮಾಡ್ತಾ ಇಲ್ಲ. ನರ್ಸಿಂಗ್ ಹೋಮ್ಗಳು ಮಾಡ್ತಾ ಇದೆ, ಯಾಕಂದರೆ 20-30 ಬೆಡ್ಸ್ ಇರುತ್ತೆ, ಅಲ್ಲಿ ಮೆಟರ್ನಿಟಿ ಇಶ್ಯೂಸ್ ಬರ್ತಾ ಇರುತ್ತೆ, ಮಾಡ್ತಾ ಇರ್ತಾರೆ, ಹೊರತು ಬೇರೆ ಯಾರು ಕೂಡ ಓಪನ್ ಮಾಡ್ತಾ ಇಲ್ಲ. ಇದೊಂದು ದೊಡ್ಡ ಸವಾಲಾಗಿದೆ. ಈಗಾಗಲೇ ನಾವು ಖಾಸಗಿ ಡಾಕ್ಟರ್ಗಳ ಅಸೋಸಿಯೇಷನ್ IMAಗೆ ಕರೆದು ಮಾತಾಡಿದ್ದೀವಿ, ಮತ್ತು ಖಾಸಗಿ ಇದು ಹಾಸ್ಪಿಟಲ್ ಓನರ್ಸ್ ಮಹನ್ ಅಂತ ಏನು ಸಂಸ್ಥೆ ಇದೆ ಅವ್ರಿಗೆ ಕೂಡ ಕರೆದು ನಾವು 2-3 ಬಾರಿ ಸಭೆ ಮಾಡಿದ್ದೀವಿ, 2 ಬಾರಿ ಪತ್ರದ ಮೂಲಕ ನಾವು ಕೋರ್ಕೊಂಡಿದ್ದೇವೆ. ಕೆಲವೊಂದಷ್ಟು ಜನ ಸ್ಪಂದಿಸ್ತಾ ಇದಾರೆ, ಕೆಲವೊಂದಷ್ಟು ಜನ ಸ್ಪಂದಿಸ್ತಾರೆ. ಈಗ ನಮ್ಗೆ ಯಾವುದೇ ಸೆಕ್ಯೂರಿಟಿ ಇಲ್ಲ, ಅಂದ್ರೆ PPE ಕಿಟ್ಗಳಿಲ್ಲ, ಯಾರೋ ಒಬ್ರು ಪೇಷಂಟ್ ಬರ್ತಾರೆ, ನಾವು ಅವ್ರಿಗೆ ಟ್ರೀಟ್ ಮಾಡಿರ್ತೀವಿ, ಅವ್ರಿಗೆ ಏನಾದ್ರೂ ಕೊರೋನಾ ಪಾಸಿಟಿವ್ ಆದ್ರೆ ನಮಗೂ ಕೂಡ ಬರೋ ಸಾಧ್ಯತೆ ಇರುತ್ತೆ, ನಮ್ದು ಜೀವನ ಕುಟುಂಬ ಅನ್ನೋದಿದೆ ಅಂತ ಹೇಳಿ. ಅಲ್ಲ, PPE ಕಿಟ್ ಬಿಗಿನಿಂಗ್ ಅಲ್ಲಿ ದೇರ್ ವಾಸ್ ಅ ಶಾರ್ಟೇಜ್, ಈಗ ಸಪ್ಲೈ ಸಿಕ್ಕಾಪಟ್ಟೆ ರ್ಯಾಂಪ್ ಅಪ್ ಆಗಿದೆ ಇಡೀ ರಾಜ್ಯಾದ್ಯಂತ. ನಮಗೆ ಹಲೋ, ಹಿಂದೆ ನಾವು ಬಿಗಿನಿಂಗ್ ಅಲ್ಲಿ ಒಂದು PPE ಕಿಟ್ಗೆ, ಅದು ಮಾಡರೇಟ್ ಕ್ವಾಲಿಟಿ PPE ಕಿಟ್ಗೆ ಏನು 2,500 ಎಲ್ಲ ಬಿಗಿನಿಂಗ್ ಅಲ್ಲಿ ಇರ್ತಿತ್ತು. ದಿಸ್ ವಾಸ್ ಅರ್ಲಿ ಮಾರ್ಚ್, ಮಿಡ್ ಮಾರ್ಚ್ ಸಮಯದಲ್ಲಿ. ಈಗ 800-900 ಒಳ್ಳೆ ಕ್ವಾಲಿಟಿ PPE ಕಿಟ್ ಸಿಗ್ತಾ ಇದೆ. ಯಾಕೆಂತಿದ್ರೆ ಹಲವು ಉದ್ಯಮಿಗಳು ಏನು ಮಾಡಿದ್ರು, ಅವರು ಅವರನ್ನ ಪರಿವರ್ತನೆ ಮಾಡಿಕೊಂಡು ಅವ್ರದ್ದು ಅಸೆಂಬ್ಲಿ ಲೈನ್ ಚೇಂಜ್ ಮಾಡಿಕೊಂಡು ದೇ ಆರ್ ಮ್ಯಾನುಫ್ಯಾಕ್ಚರಿಂಗ್ PPE ಕಿಟ್ ಮತ್ತು ಮಾಸ್ಕ್ ಗ್ಲೌಸ್ ಎಲ್ಲ. ಈಗ ನಮ್ಗೆ ಏನು ಕೊರತೆ ಇತ್ತು,
ಈಗ ಕೊರತೆ ಬಿಟ್ಟು ನಮಗೆ ಎಷ್ಟು ಬೇಕಾದರೂ ಯಾವಾಗ ಬೇಕಾದರೂ ಸಿಗುತ್ತೆ ಅನ್ನೋ ಪರಿಸ್ಥಿತಿಗೆ ಬಂದಿದ್ದೀವಿ. ಸೊ ನಮ್ದು ಅಡ್ವೈಸ್ ಇಷ್ಟೇ, ಸಿನ್ಸ್ ಇಟ್ ಈಸ್ ನಾಟ್ ಕಾಸ್ಟ್ಲಿ ಏನು ಖಾಸಗಿ ಕ್ಲಿನಿಕ್ಗಳಿಂದ ಬಹುಶಃ ಈ ಒಂದು ಸಮಯದಲ್ಲಿ ಅವರು ಈಗ ಇಡೀ ಒಂದು ಲೋಡನ್ನು ಸರ್ಕಾರಿ ವ್ಯವಸ್ಥೆ ಮೇಲೆ ಕೊಡದೆ, ಯಾಕಂದರೆ ಸರ್ಕಾರಿ ಡಾಕ್ಟರ್ಗಳು ಕೂಡ ಡಾಕ್ಟರ್ಗಳೇ, ಅವ್ರಿಗೂ ಕುಟುಂಬ ಇದೆ ಇಲ್ಲ ಅಂತಲ್ಲ, ಅವರಿಗೆಲ್ಲ ಬಿಟ್ಟು ಆ ಹಾಸ್ಪಿಟ್ಲಲ್ಲಿ ಒಂದು ವಾರ ಎರಡು ವಾರ ಕೆಲಸ ಮಾಡಿ ಮತ್ತೆ ಕ್ವಾರಂಟೈನ್ಗೆ ಹೋಗಿ 7+14 21 ದಿನ ಬಿಟ್ಟ ಮೇಲೆ ಅವರಿಗೆ ಮುಕ್ತಿ ಸಿಗುವುದು. 7 ದಿನ ಕೆಲಸ ಮಾಡಿ 14 ಡೇಸ್ ಕ್ವಾರಂಟೈನಲ್ಲಿ ಇದ್ದು ಹೋಗ್ತಾರೆ ಅವರು ಡ್ಯೂಟಿಯಲ್ಲಿರುವುದು. ಮತ್ತು ಅವ್ರದ್ದು ಕೂಡ ನಾವು ಟೆಸ್ಟಿಂಗ್ ಮಾಡ್ತಾ ಇರ್ತೀವಿ, ಯಾಕೆಂದರೆ ಎಲ್ಲಿ ಯಾರಿಗೆ ಪಾಸಿಟಿವ್ ಬರುತ್ತೆ ಗೊತ್ತಿಲ್ಲ. ಪಿ ಪಿ ಎಲ್ಲ ಹಾಕಿದರೂ ಕೂಡ ಮೇ ಬಿ ನಾವು ರಿಸ್ಕ್ ತೊಗೊಳಕ್ಕಾಗುವುದಿಲ್ಲ. ಸೊ ಆ ಥರ ಇರೋದ್ರಿಂದ ಮೇ ಬಿ ಡಾಕ್ಟರ್ಸ್ ಆಗಿರುವಾಗ ದಯವ್ ಟೇಕನ್ ಅನ್ ಓತ್ ಟು ಪ್ರೊಟೆಕ್ಟ್ ಆ್ಯಂಡ್ ಟು ಸರ್ವ್. ಸೊ ಆ ಥರ ಇರುವಾಗ ಪ್ರೈವೇಟ್ ಕ್ಲಿನಿಕ್ಗಳಲ್ಲಿ ಡಾಕ್ಟರ್ಗಳಲ್ಲಿ ನಾವು ರಿಕ್ವೆಸ್ಟ್ ಮಾಡೋದಿಷ್ಟೇ, ಈಗ ಮಾರ್ಕೆಟಲ್ಲಿ ಶಾರ್ಟೇಜ್ ಇಲ್ಲ. ಸೊ ದಯವಿಟ್ಟು ನಿಮಗೆ ಆಗುವಷ್ಟು ಮಟ್ಟಕ್ಕೆ, ಯಾಕೆಂದರೆ ಇದು ದೇಶಾದ್ಯಂತ ಮತ್ತು ರಾಜ್ಯಾದ್ಯಂತ ಈ ಸಮಸ್ಯೆ ಆಗಿಬಿಟ್ಟಿದೆ. ನಾವು ಪ್ರತಿಯೊಂದು ವಿ ಸಿಯಲ್ಲೂ ರಾಜ್ಯ ಸರ್ಕಾರಕ್ಕೂ ಕೂಡ ಕೇಳ್ಕೊಳ್ತೀವಿ, ಈ ಒಂದು ಸಮಸ್ಯೆ ಇದೆ ಬಗೆಹರಿಸಬೇಕು. ಅವ್ರದ್ದು ಕೇಂದ್ರ ಯೂನಿಟ್ IMAದು ಸ್ಟೇಟ್ ಯೂನಿಟ್ ಇದೆ, ಅವ್ರ ಕಡೆಯಿಂದ ಕೂಡ ಒಂದು ಆದೇಶವನ್ನು ಪ್ರೈವೇಟ್ ಅಸೋಸಿಯೇಷನ್ಗೆ ಕೊಡಿಸ್ಬೇಕು ಅಂಥೇಳಿ. ಯಾಕೆಂತಿದ್ರೆ ಅವ್ರಿಗೆ ನಾವು ಎಷ್ಟು ಮನವಿ ಮಾಡಿದ್ರು ಕೂಡ ಸ್ಪಂದಿಸುವವರು ಕಡಿಮೆ ಆಗಿದೆ. ಈಗ ಕೆಲಸ ಮಾಡುವವರಿಗೆ ಫುಲ್ ಲೋಡ್ ಆಗಿದೆ. ಈಗ ಯಾವ ಖಾಸಗಿ ಆಸ್ಪತ್ರೆಗಳು ಖಾಸಗಿ ನರ್ಸಿಂಗ್ ಹೋಮ್ಗಳು ಕೆಲಸ ಮಾಡುತ್ತಿದೆ ಅವ್ರಿಗೆ ಫುಲ್ ಲೋಡ್ ಬಂದ್ಬಿಟ್ಟಿದೆ. ಇತರೆಯವರಿಗೆ ತೀರಾ ಲೋಡ್ ಇಲ್ಲ, ಅವ್ರು ಕಂಪ್ಲೀಟ್ ಕ್ಲೋಸ್ ಆಗಿದೆ ಅನ್ನೋ ಪರಿಸ್ಥಿತಿ ಆಗಿದೆ. ಸೊ ಈ ಒಂದು ಅಸಮತೋಲನ ಏನಿದೆ ಅದು ಜನರಿಗೆ ಮತ್ತು ಇರುವಂತಹ ಖಾಸಗಿ ಮತ್ತು ಸರ್ಕಾರಿ ಏನು ವೈದ್ಯಕೀಯ ಸಂಸ್ಥೆಗಳಿದೆ ಅವರ ಮೇಲೆ ಭಾರಿ ಹೊಣೆಗಾರಿಕೆ ಬರ್ತಾ ಇದೆ. ಸೊ ಇಟ್ ಬಿಕಮ್ಸ್ ಡಿವಿ. ಎರಡನೇದು ಟಿ ಸಿ ಬಗ್ಗೆ ಏನು ಸಮಸ್ಯೆ ಇಲ್ಲ, ಅವರು ರೈತರು ಅದರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಈಗ ಚೆಸ್ಕಾಮ್ಗೆ ಮುಕ್ತವಾಗಿ ನಾವು ಎಲ್ಲ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದೀವಿ. ಓಕೆ ಓಕೆ. ಇನ್ನು ಕೈಗಾರಿಕೆಗಳದ್ದು ಕೂಡ ಬಹಳಷ್ಟು ದೊಡ್ಡ ಸಮಸ್ಯೆ ಆಗಿದೆ ಸರ್. ಯಾಕಂದ್ರೆ ಕೈಗಾರಿಕೆಗಳನ್ನ ಪ್ರಾರಂಭ ಮಾಡಿಲ್ಲ, ಅಲ್ಲಿ ಕೆಲಸ ಮಾಡ್ತಾ ಇರುವಂತಹ ನೌಕರರಿಗೆ ಈಗ ಲಾಕ್ಡೌನ್ ಟೈಮಲ್ಲಿ ರಜೆ ಇದ್ರೂ ಕೂಡ ಅವರಿಗೆ ಸಂಬಳ ಕೊಡಲೇಬೇಕು, ಆದರೆ ಉತ್ಪನ್ನ ಆದಾಯ ಅನ್ನೋದು ಇಲ್ಲ, ಅವರಿಗೆ ಉತ್ಪಾದನೆ ಆಗಿಲ್ಲ. ಹಾಗಾಗಿ ಬಹಳಷ್ಟು ಸಮಸ್ಯೆಗಳನ್ನ ಕೈಗಾರಿಕೆ ವಲಯ ಕೂಡ ಎದುರಿಸ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ಮೈಸೂರಿನ ಸಣ್ಣ ಕೈಗಾರಿಕೆಗಳ ಸಂಘದ ಅಧ್ಯಕ್ಷ ಸುರೇಶ್ ಕುಮಾರ್ ಜೈನ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸುರೇಶ್ ಜೈನ್ ಅವರು, ಹೇಳಿ. ಸರ್ ಏನಿಲ್ಲ, ನಮ್ಗೆ ಮೇಜರ್ ಈಗ ಪ್ರಾಬ್ಲಮ್ ಆಗಿರೋದು ಅಂದ್ರೆ ಲೇಬರ್ಸ್ಗೆ ಸ್ಯಾಲ್ರಿ ಕೊಡಿ, ಮಾರ್ಚಲ್ಲಿ ಏನೇನು ತೊಂದರೆ ಆಗಿಲ್ಲ, ಒಂದು 5 ಡೇಸು ಕೊಟ್ಬಿಟ್ಟಿದೀವಿ. ಏಪ್ರಿಲ್ ಅಲ್ಲಿ ಸರ್ಕಾರಿ ರಾಜಸ್ಥಾನ್ ಗವರ್ಮೆಂಟ್ ಬರೀ ಅಡ್ವೈಸ್ ಮಾಡಿದೆ, ಕರ್ನಾಟಕ ಗವರ್ಮೆಂಟ್ ಪೇಮೆಂಟ್ ಮಾಡಿ ಅಂತ ಡೈರೆಕ್ಟ್ ಆಗಿ ಹೇಳಿದೆ. ಇದರಿಂದ ನಮಗೂ ತೊಂದರೆ ಆಗ್ತಾ ಇದೆ. ಈಗ ನಮ್ ಫ್ಯಾಕ್ಟ್ರಿನಲ್ಲಿ ಫುಲ್ ಕ್ಲೋಸ್ ಆಗಿದ್ದಾಗ ಪ್ರೊಡಕ್ಷನ್ ಇಲ್ಲದೆ ಇರೋ ಯಾವ ರೆವಿನ್ಯೂನು ಇಲ್ಲ, ಬ್ಯಾಂಕ್ ಅಲ್ಲೇ ಬ್ಯಾಲೆನ್ಸ್ ಬಿಲ್ ಆಗಿದೆ. ಆದ್ರೆ ಸರ್ಕಾರಿ ಆದೇಶ ಇದೆ ರೀತಿಯಿಂದ ಕೊಡ್ಬೇಕು, ನಮ್ಮ ಹತ್ರ ಇಲ್ದೇ ಇರೋರು ಎಲ್ಲಿ ಕೊಡೋಣ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ದಯಮಾಡಿ ಇದಕ್ಕೆ ಸರ್ಕಾರ ಬೇರೆ ಬೇರೆ ಫಂಡ್ಸ್ ಇರುತ್ತೆ, ESI ದು ನಾವು ಪ್ರಪೋಸಲ್ಸ್ ಕೊಟ್ಟಿದ್ದೇವೆ ಸ್ಟೇಟ್ ಮತ್ತೆ ಸೆಂಟ್ರಲ್ ಗವರ್ಮೆಂಟ್ಗೆ, ಬರೋವರೆಗೂ ನಾವು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀವಿ. ಎಂಪ್ಲಾಯಿಸ್ಗೆ ಒಂದು 50% ಏನಾದ್ರು ಕೊಟ್ಟು ಇದನ್ನ ನೀವು ಡಿಸಾಸ್ಟರ್ ಆಕ್ಟ್ ಅಲ್ಲಿ ತಂದು ಇದು ಮಾಡ್ಕೊಳ್ಳೋದಾದ್ರೆ ನಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ಇದ್ರ ಜೊತೆಗೆ ನಮ್ಗೆ ಸ್ಯಾಲ್ರಿ ಕೊಡೋದಕ್ಕೂ ಫ್ಯಾಕ್ಟ್ರಿಗಳಿಗೆ ಹೋಗಕ್ ಆಗ್ತಾ ಇಲ್ಲ, ನಮ್ಮ ಹತ್ರ ಯಾರ ಹತ್ರನು ಪಾಸ್ ಇಲ್ಲ. ಎಸೆನ್ಷಿಯಲ್ ಕಮಾಡಿಟೀಸ್ ಅವರು ಕೆಲವೇ ಕೆಲವು ಮಾತ್ರ ಪಾಸ್ ತಗೊಂಡು ಆಪರೇಟ್ ಮಾಡೋ ಫ್ಯಾಕ್ಟ್ರಿಗಳಿಗೆ ಹೋಗ್ತಾ ಇರೋದು, ಇದ್ರದ್ದು ಒಂದು ಸಮಸ್ಯೆ ಇದೆ. ಇನ್ನು 3ನೇ ತಾರೀಕು ಆದ್ಮೇಲೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ಎಕ್ಸ್ಟೆಂಡ್ ಆದ್ರೂ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ನಮ್ಮ ಕೈಗಾರಿಕೆಗಳು ಬಹಳಷ್ಟು ಕಷ್ಟದಲ್ಲಿದೆ. ಕಾರ್ಮಿಕರುಗಳು ಹೇಳ್ತಿರೋದು ಅವ್ರಿಗೆಲ್ಲ, ಕೆಲವು ಕಾರ್ಮಿಕರಿಗಂತೂ ವಲಸೆ ಕಾರ್ಮಿಕರು ನಮ್ಮ ಫ್ಯಾಕ್ಟ್ರಿಗಳಲ್ಲಿ ಇನ್ನೂ ಇದ್ದಾರೆ. ನಮ್ಮ ನಮ್ಮಲ್ಲಿ ಎಲ್ಲಿ ಕೆಲಸ ಇದ್ರು ಅವ್ರಿಗೆ ನಾವೇ ಊಟ ಕೊಟ್ಕೊಂಡು ಇಟ್ಕೊಂಡಿದ್ದೇವೆ. ಅವ್ರಿಗೆ ಇದಾದ್ಮೇಲೆ ಉದ್ಯೋಗನೂ ಕೊಡ್ತೇವೆ, ನಾವೇ ಕೊಡ್ತೇವೆ. ಈ ಅವ್ರಿಗೆ ಸಂಬಳ ಕೊಡೋದಕ್ಕೂ ನಾವೇ ಕೊಡ್ಬೇಕಾಗ್ತದೆ. ಅದರಿಂದ ನಮ್ಗೆ ಮೊದಲನೇದು ಮೇಜರ್ ಪ್ರಾಬ್ಲಮ್ ಬರ್ತಾ ಇರೋದು ಈ ಒಂದು ಏಪ್ರಿಲ್ ತಿಂಗಳು ಸಂಬಳ ಹೇಗೆ ಮ್ಯಾನೇಜ್ ಮಾಡೋದು ಅನ್ನೋದು ಕಷ್ಟ ಆಗ್ತಾ ಇದೆ. ಇದಕ್ಕೇನಾದ್ರೂ ನೀವು ದಯಮಾಡಿ ವಯಾ ಮೀಡಿಯಾ ಏನಾದ್ರೂ ಮಾಡ್ಕೊಡ್ಬೇಕು. ಆಮೇಲೆ ನಮ್ ರಿಕ್ವೆಸ್ಟ್ ಏನು ಅಂದ್ರೆ, ನಂಜನಗೂಡು ತಾಲೂಕ್ನ ಬೈಫರ್ಕೇಟ್ ಮಾಡಿ. ನಮ್ದು ನಂಜನಗೂಡಿಗೂ ಇಂಡಸ್ಟ್ರಿಯಲ್ ಏರಿಯಾಗೂ 30 ಕಿಲೋಮೀಟರ್ ದೂರ ಇದೆ. ಇದರಿಂದ 3ನೇ ತಾರೀಕು ಆದ್ಮೇಲೆ ನಮ್ಗೆ ಆಪರೇಟ್ ಮಾಡಕ್ಕೆ ಒಂದು ಅನುವು ಮಾಡ್ಕೊಡ್ಬೇಕು. ಆಮೇಲೆ ಡಿಸ್ಇನ್ಫೆಕ್ಷನ್ ಟೂನಲ್ಸ್ ಏನ್ ಮಾಡ್ಬೇಕು, ಕಾಮನ್ ಸರ್ವಿಸ್ ಸೆಂಟರ್ ಆಗಿ ನಾವು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಮ್ KADB KSPCB KSIDC ಇವ್ರ ಹತ್ರ ಎಲ್ಲ ಫಂಡ್ಸ್ ಇರುತ್ತೆ, ಅವ್ರು ಕಾಮನ್ ಡಿಸ್ಇನ್ಫೆಕ್ಷನ್ ಟೂನಲ್ ಮಾಡಿ ಅದ್ರೊಳಗಡೆ ನಮ್ ಲೇಬರ್ ಒಳಗ್ ಬಂದು ನಮ್ ಫ್ಯಾಕ್ಟ್ರಿ ಒಳಗ್ ಬರೋದು, ಬಾಕಿ ಎಸ್ಒಪಿ ಸ್ಟ್ಯಾಂಡರ್ಡ್ಸ್ ಎಲ್ಲ ನಾವು ಮೇಂಟೈನ್ ಮಾಡ್ತೀವಿ. ಉತ್ತರ ಕೊಡ್ತಾರೆ ಜಿಲ್ಲಾಧಿಕಾರಿಗಳು. ಈಗ ಅವ್ರಿಗೆ ಒಂದು ಮೇಜರ್ ಆಗಿ ಸ್ಯಾಲ್ರಿ ಸಮಸ್ಯೆ, ಮತ್ತೊಂದು ನಂಜನಗೂಡು ವಲಯದಲ್ಲಿ ಹೆಚ್ಚು ಕೈಗಾರಿಕೆಗಳು ಇರುವಂತದ್ದು, ಈಗ ಅದು ಸೀಲ್ ಡೌನ್ ಆಗಿದೆ, ಏನ್ ಮಾಡೋದು? ಈಗ ಇದು ಒಂದು ವೇಜಸ್ ಬಗ್ಗೆ, ಇದು ಏನಾಗುತ್ತೆ ನಾನು ಹೇಳಿದೆ, ಈಗ ಕಷ್ಟದಲ್ಲಿರುವಾಗ ಜಾಸ್ತಿ ಕಷ್ಟದಲ್ಲಿರುವವರಿಗೆ ನಾವು ಸಹಾಯ ಮಾಡಬೇಕಾಗುತ್ತೆ. ಇಂಡಸ್ಟ್ರಿಯಲಿಸ್ಟ್ ಕಷ್ಟದಲ್ಲಿದ್ದಾರೆ, ಅಲ್ಲಿ ಕಾರ್ಮಿಕರು ಅದಕ್ಕಿಂತ ಕಷ್ಟದಲ್ಲಿದ್ದಾರೆ. ಸೊ ಜಾಸ್ತಿ ಕಷ್ಟದಲ್ಲಿರೋದ್ರಿಂದ ಅವರಿಗೆ ಸಹಕಾರ ಆಗಬೇಕು ಎನ್ನುವ ಒಂದು ಉದ್ದೇಶದಿಂದ ಆ ಕಾನೂನನ್ನು ತಂದಿದ್ದಾರೆ. ಯಾವುದೇ ಕಾರಣಕ್ಕೂ ಯಾರನ್ನು ಕೆಲಸದಿಂದ ತೆಗೆಯಬಾರದು, ಇಲ್ಲಾಂತಿದ್ರೆ ಇದೇ ಒಂದು ಸಮಯದಲ್ಲಿ ಬಹುಶಃ ಸಾವಿರಾರು ಅಥವಾ ಲಕ್ಷಾಂತರ ಜನರಿಗೆ ಉದ್ಯೋಗ ಕಳ್ಕೊಳ್ತಾರೆ, ಮತ್ತು ಇದು ಪಿಕಪ್ ಆಗಿ ಬರುವಷ್ಟಕ್ಕೆ ಅಷ್ಟು ಕುಟುಂಬಗಳು ಬೀದಿ ಪಾಲಾಗುತ್ತೆ. ಆ ಒಂದು ಉದ್ದೇಶದಿಂದ
ಹೇಳಿದ್ದು ಯಾವುದೇ ಕಾರಣಕ್ಕೂ ಕೆಲಸದಿಂದ ಯಾರನ್ನು ತೆಗೆಯಬಾರದು, ಸಂಬಳ ಕೊಡಬೇಕು, ಏನು ಇದಾಗಬಾರದು ಅಂತ. ಮತ್ತು ಎರಡನೇದು ಈಗ ಅವರು ಅದಕ್ಕೊಂದಷ್ಟು ಆಲ್ಟರ್ನೇಟಿವ್ ಹೇಳಿದ್ರು. ಅಲ್ಲ, ಆಲ್ಟರ್ನೇಟಿವ್ ಹೇಳಿದ್ದು ಏಕೆಂದರೆ ಅದೆಲ್ಲ ಕೆಲವೊಂದು ಶಾಸನಾತ್ಮಕವಾಗಿರತಕ್ಕಂಥ ಫಂಡ್ಗಳಿವೆ. ಇ ಎಸ್ ಐ ಅನ್ನ ಪಿ ಎಫ್ ಐ ಅನ್ನ ಮುಟ್ಲಿಕ್ಕೆ ಅದರದೇ ಆದಂಥ ಕಾಯ್ದೆಗಳಿವೆ. ಅದು ಹಲವು ವರ್ಷಗಳಿಂದ ಜಾರಿಯಲ್ಲಿದೆ ಮತ್ತು ಹಲವು ಸುಪ್ರೀಂ ಕೋರ್ಟ್ ಆದೇಶಗಳು ಇತ್ಯಾದಿ ಎಲ್ಲ ಇದೆ. ಅದನ್ನು ಯಾವುದಕ್ಕೆ ಬಳಕೆ ಮಾಡಬಹುದು, ಯಾವುದಕ್ಕೆ ಬಳಕೆ ಮಾಡಕೂಡದು ಅಂತ. ಬೇಕೆಂದರೆ ಅದು ಬೇಸಿಕಲಿ ಇಟ್ ಈಸ್ ಹಿಸ್ ಫಂಡ್, ಆ ಒಂದು ಎಂಪ್ಲಾಯಿದು ಫಂಡ್ ಇದೆ. ಆ ಒಂದು ಸೇವಿಂಗ್ಸ್ ಅನ್ನ ಹೋಗಿ ಮುಟ್ಲಿಕ್ಕೆ ಅದರದೇ ಆದಂತ ನಿರ್ಬಂಧಗಳಿವೆ. ಅದನ್ನ ಇಟ್ ಹ್ಯಾಸ್ ಟು ಬಿ ಎಕ್ಸಾಮಿನ್ಡ್ ಪ್ರಾಪರ್ಲಿ. ಅದು ಸೆಂಟ್ರಲ್ ಗವರ್ಮೆಂಟ್ ಲೆವೆಲ್ ಅಲ್ಲಿ ಎಕ್ಸಾಮಿನ್ ಮಾಡಿ ತೀರ್ಮಾನ ತಗೋಬೇಕು. ಎರಡನೇದು ಈಗ ನಂಜನಗೂಡು ವಲಯದ ಬಗ್ಗೆ ಏನು ಹೇಳಿದ್ರು, ನಂಜನಗೂಡು ಟೌನ್ ಈಸ್ ದಿ ಕಂಟೈನ್ಮೆಂಟ್ ಏರಿಯಾ, ನಮ್ದು ಮೇನ್ ಕಂಟೈನ್ಮೆಂಟ್ ಏರಿಯಾ ನಂಜನಗೂಡು ಟೌನ್ ಮಾಡ್ಕೊಂಡಿದೀವಿ. ಮತ್ತು ಒಳಗಡೆ ನಾವು ಸಣ್ಣ ಸಣ್ಣ ಕಂಟೈನ್ಮೆಂಟ್ ಝೋನ್ಸ್ ಅನ್ನ ಆಯಾ ಬೀದಿಗಳನ್ನ, ಕೆಲವೊಂದು ಬಡಾವಣೆಗಳು ಬೀದಿಗಳನ್ನ ನಾವು 100 meters ಬ್ಲಾಕ್ ಮಾಡ್ಕೊಂಡಿದೀವಿ. ಸೊ ಇಂಡಸ್ಟ್ರೀಸ್ ಆಕ್ಚುಲಿ ಕಂಟೈನ್ಮೆಂಟ್ ಝೋನ್ ಒಳಗಡೆ ಬರುವಂತದ್ದು ಬಹುಶಃ ಬಹಳ ಕಡಿಮೆ ಇದ್ರೂ ಸಹ. ಹಾಗಾಗಿ ಈಗ ತಾನೇ ಈಗೇನು ಜುಬಿಲೆಂಟ್ ಇದ್ರೂ ಕೂಡ ಅದರ ಪಕ್ಕದಲ್ಲೇ AT&S ಫ್ಯಾಕ್ಟ್ರಿ ಇದೆ, ಅಲ್ಲಿ 30% ಸ್ಟಾಫ್ ಅಲ್ಲಿ ಫಂಕ್ಷನ್ ಮಾಡ್ತಿದ್ದಾರೆ. ಯಾಕೆಂತಿದ್ರೆ ಅವರು ಕೆಲವೊಂದು ಸರ್ಕ್ಯೂಟ್ ಬೋರ್ಡ್ಸ್ ಅನ್ನ ಮಾಡುವಂಥದ್ದು ಎಕ್ಸ್ರೇ ಮಿಷಿನ್ಗಳಿಗೆ ಮತ್ತು ವೆಂಟಿಲೇಟರ್ಗಳಿಗೆ ಬಳಕೆಯಾಗುತ್ತೆ. ಅದ್ರ ಪಕ್ಕದಲ್ಲೇ ನೆಸ್ಲೆ ಫ್ಯಾಕ್ಟ್ರಿ ಇದೆ. ಅವರು ಅಗ್ರೋ ಪ್ರಾಸೆಸಿಂಗ್ ಫುಡ್ ಪ್ರಾಸೆಸಿಂಗ್ ಇರೋದ್ರೆ ರೈತನಿಂದ ಏನು ಕೊಂಡ್ಕೊಳ್ತಾರೆ ಆ ಒಂದು ಪ್ರೊಡ್ಯೂಸ್ ಅನ್ನ ಪ್ರಾಸೆಸ್ ಮಾಡಲಿಕ್ಕೆ ಅವಕಾಶ ಕೊಡಬೇಕು. ದಟ್ ಈಸ್ ಅ ಕಾಮನ್ ಡೈರೆಕ್ಷನ್. ಸೊ ಎಕ್ಸೆಂಪ್ಟೆಡ್ ಇಂಡಸ್ಟ್ರೀಸ್ ಆ ಏರಿಯಾದಲ್ಲಿ ಕೆಲಸ ಮಾಡ್ತಾ ಇದೆ. ಬಹುಶಃ ಇನ್ನೂ ಎಕ್ಸೆಂಪ್ಷನ್ ಸರ್ಕಾರದಿಂದ ಬಂದರೆ ಇತರ ಇಂಡಸ್ಟ್ರಿಗಳು ಕೂಡ ಬಹುಶಃ ಲೋ ವರ್ಕ್ ಫೋರ್ಸ್ ಅಲ್ಲಿ ಅಂದ್ರೆ 30% ಅವ್ರ 50% ವರ್ಕ್ ಫೋರ್ಸ್ 3 shifts ಅಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಗಬಹುದು. ಬಹುಶಃ ನಾವು ಮುಂದೆ ನೋಡಬೇಕಾಗುತ್ತೆ. ನಂಜನಗೂಡು ಎನಿವೇಸ್ ವಿ ನೀಡ್ ಟು ಸಿ ಕೇರ್ಫುಲ್ಲಿ. ಬಟ್ ಮೈಸೂರು ಸುತ್ತಮುತ್ತ ಇರುವಂತವರಿಗೆ ಬಹುಶಃ ಅದರಲ್ಲಿ ಒಂದು ವಿನಾಯಿತಿ ಸಿಗುವಂತದ್ದು ಆಗಬಹುದು. ದಟ್ ವಿ ಹ್ಯಾವ್ ಟು ಸಿ. ಬಟ್ ಈಗ ಏನು ಎಸೆನ್ಷಿಯಲ್ ಕಮಾಡಿಟೀಸ್ ಬಗ್ಗೆ ಹೇಳ್ತಿದ್ದಾರೆ, ಅದೊಂದು ರಿಲ್ಯಾಕ್ಸೇಷನ್ ವಿಸ್ತರಣೆ May 3 ತನಕ ಆದರೆ ಈ ಒಂದು ಇಂಡಸ್ಟ್ರಿಗಳದ್ದು ಏನೊಂದು ಕಷ್ಟ 40 days ಅನುಭವಿಸಿದ್ದಾರೆ, ಅದರಿಂದ ಅವರು ಕೂಡ ಹೊರಬರಬಹುದು, ಕಾರ್ಮಿಕರು ಕೂಡ ಹೊರಬರಬಹುದು ಅಂತ ನಮ್ದು ಅನಿಸಿಕೆ. ನಂಜನಗೂಡು ಯಾವಾಗ ಕೊರೋನಾ ಮುಕ್ತವಾಗುತ್ತೆ, ಅಲ್ಲಿ ಸೀಲ್ ಡೌನ್ ಅಥವಾ ಕಂಟೈನ್ಮೆಂಟ್ ಝೋನ್ ಅನ್ನೋದು ಯಾವಾಗ ತೆರವಾಗ? ಅಲ್ಲ, ನಂಜನಗೂಡು ಕಂಟೈನ್ಮೆಂಟ್ ಝೋನ್ಸ್ ಈಗಾಗಲೇ ನಾವು ತೆರವು ಮಾಡ್ತಾ ಇದ್ದೀವಿ. ಈಗ ಎಲ್ಲೆಲ್ಲಿ 28 days ಆಗಿದೆ ಆ ಒಂದು ಬಡಾವಣೆಗಳನ್ನ ವಿ ಆರ್ ರಿಲೀಸಿಂಗ್ ಇಟ್. ಅಂದ್ರೆ ಕಾಮನ್ ಲಾಕ್ಡೌನ್ ಏನಿದೆ ಅದು ಜನರು ಬೇಸಿಕ್ ಎಸೆನ್ಷಿಯಲ್ಸ್ ಗೆ ಹೋಗಿ ಬರುವಂತದ್ದು ಮತ್ತು ಸ್ವಲ್ಪ ಬಿಗಿ ಜಾಸ್ತಿ ಇರುವಂತದ್ದು ವ್ಯವಸ್ಥೆಗೆ ಅವರನ್ನ ತರ್ತಾ ಇದ್ದೀವಿ. ಅವರು ಕೆಲವೊಂದು ಝೋನ್ಸ್ ಅನ್ನ ಮನೆಯಿಂದಾನೇ ಆಚೆ ಬರಬಾರ್ದು ಅನ್ನೋದನ್ನ ಕೆಲವೊಂದು ಕಡೆ ಲಿಫ್ಟೆಡ್. ಇವತ್ತು ಕೂಡ LIC ಹತ್ರ ಒಂದು ಬಡಾವಣೆನ ಲಿಫ್ಟ್ ಮಾಡಿದ್ದೀವಿ. ಸೊ ಆ ತರ 28 days ಆದಾಗ ವಿ ವಿಲ್ ಬಿ ಲಿಫ್ಟಿಂಗ್. ಮತ್ತೆ ನಮಗೆ ಪಾಸಿಟಿವ್ಸ್ ಬರುವಂತದ್ದು ಕೂಡ ಕಡಿಮೆ ಆಗಿದೆ. ನಮ್ಮ ಬಿಗಿನಿಂಗ್ ಅಲ್ಲಿ ಒಂದೊಂದು ದಿನಕ್ಕೆ 7, 11, 8, 10 ಅಂತ ಪ್ರತಿದಿನ ಬರುತ್ತೆ. ಜುಬಿಲಿಯಂಟ್ ನಲ್ಲಿ ಕೆಲಸ ಮಾಡ್ತಾ ಇದ್ದವರು ಅವರ ಪ್ರಾಥಮಿಕ ಮತ್ತು ದ್ವಿತೀಯ ಸಂಪರ್ಕಿತರೆಲ್ಲರ ಪರೀಕ್ಷೆ ಮುಕ್ತಾಯ ಆಗಿದೆಯಾ ಸರ್? ಬಹುತೇಕ ನಮ್ಮ ಹತ್ರ ಈಗ ಒಂದು 200 ಉಳಿದಿರಬಹುದು. ಅಂದ್ರೆ ಈಗ ಇತ್ತೀಚೆಗೆ ಬಂದಂತ ಪಾಸಿಟಿವ್, ಯಾಕಂದ್ರೆ ನಾವು 12th day ತೆಗಿಬೇಕು. ಸೊ 12 ದಿನಗಳ ಹಿಂದೆ ಬಂದಂತ ಪಾಸಿಟಿವ್ಸ್ ಕಾಂಟ್ಯಾಕ್ಟ್ಸ್ ಇದೆ. ಅಂದ್ರೆ ಟುಡೇ ಇಸ್ 20 today, ಇವತ್ತು 1st ಆಗಿದೆ. ಸೊ 12 days ಬ್ಯಾಕ್ ಇರುವಂತವ್ರು ಮಾತ್ರ ಇದ್ದಾರೆ. ಏಪ್ರಿಲ್ ಲಾಸ್ಟ್ ವೀಕ್ ಆಫ್ ಏಪ್ರಿಲ್ ಅಲ್ಲಿ ಬಂದವರು ಮಾತ್ರ ಉಳಿತಾರೆ. ಅದಕ್ಕಿಂತ ಹಿಂದೆ ಬಂದವರು ಬಹುತೇಕ ಪಾಸಿಟಿವ್ಸ್ ಎಲ್ಲಾ ಕೂಡ ಪರೀಕ್ಷೆ ಮುಗಿದಿದೆ. ಇವತ್ತಿಗೆ 4,000 ಹೆಚ್ಚು ಪರೀಕ್ಷೆಗಳನ್ನ ಮಾಡಿದೀವಿ ನಮ್ಮ ಜಿಲ್ಲೆಯಲ್ಲಿ. ಸರ್, ಮತ್ತೊಬ್ರು ಮೈಸೂರಿನ ನಾಗರಿಕರೊಬ್ರು ಮೈಸೂರು ಬಸವಣ್ಣ ಕರೆ ಮಾಡಿದ್ದಾರೆ. ಬಸವಣ್ಣ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ಫಸ್ಟ್ ಟಿವಿ ಮಾಧ್ಯಮದವ್ರಿಗೆ ಅಭಿನಂದನೆಗಳು. ಕಾರಣ ಇಷ್ಟೇ, ಇವತ್ತು ನಿಮ್ಮ ಪಾತ್ರನೂ ಬಹಳಷ್ಟಿದೆ. ಯಾಕೆಂದ್ರೆ ನಿಮ್ಮಿಂದನೂ ಕೊರೋನಾ ಹೋಗುವಂತ ವ್ಯವಸ್ಥೆ ಮಾಡಿದೀನಿ. ಜಿಲ್ಲಾಧಿಕಾರಿಗಳ ಜೊತೆ ಮಾತನಾಡಿ ನಿಮ್ ಪ್ರಶ್ನೆ ಕೇಳಿ. ನಮಸ್ಕಾರ ಸರ್, ಮೊನ್ನೆ ಜಿಲ್ಲಾಧಿಕಾರಿ ಸರ್, ಆರೋಗ್ಯ ಆಗಿದ್ದೀರಿ? ನಮ್ಮ ಮೈಸೂರಲ್ಲಿ ಕೊರೋನಾ ಮಾಡಿದ್ದೀರಿ, ನಿಮ್ಗೆಲ್ಲ ಧನ್ಯವಾದಗಳು. ಅಧಿಕಾರಿಗಳಿಗೆ ಧನ್ಯವಾದಗಳು. ಇವತ್ತು ಎಣ್ಣೆ ಇವತ್ತು ಮೈಸೂರು ನಗರ ಸುತ್ತಮುತ್ತಲೆಲ್ಲ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಅಲ್ಲಿಗಲಾಗಿ ಹೋಗ್ತಾ ಇದೆ. ಅದ್ರ ಬಗ್ಗೆ ಏನ್ ಕ್ರಮ ತಗೋತೀರಾ? ಏನ್ ಹೋಗ್ತಾ ಇದೆ ನಮ್ಮ ಎಣ್ಣೆ ಇದೆಯಲ್ಲ ಸರ್, ಅಕ್ರಮವಾಗಿ ಮಧ್ಯ ಗ್ರಾಮಾಂತರ ಪ್ರದೇಶಗಳಿಗೆ ಹೋಗ್ತಿದೆ ಅಂತ ಹೇಳ್ತಾರೆ. ಅಕ್ರಮ ಮದ್ಯ ಮಾರಾಟದ ಬಗ್ಗೆ ಮತ್ತು ಸರಬರಾಜ್ ಬಗ್ಗೆ ಈಗಾಗಲೇ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರು ಮತ್ತು ಪೊಲೀಸ್ ಇಲಾಖೆಯವರು ಕಾರ್ಯಾಚರಣೆ ಮಾಡಿ ಹಲವು ಕೇಸಸ್ ಅನ್ನ ಮಾಡುವಂಥದ್ದು ಮತ್ತು ಕೆಲವು ಲೈಸೆನ್ಸ್ ಗಳನ್ನ ರದ್ದು ಮಾಡುವಂಥದ್ದು, ಸಸ್ಪೆಂಡ್ ಮಾಡುವಂಥದ್ದು, ಸೀಸ್ ಮಾಡುವಂಥದ್ದೆಲ್ಲ ಆಗ್ತಾ ಇದೆ. ಆಗಿಂದಾಗಿ ಮಾಹಿತಿ ಬಂದಾಗ ಎಕ್ಸೈಸ್ ಸ್ಕ್ವಾಡ್ಗಳನ್ನು ಮಾಡಿದ್ದೀವಿ ಮತ್ತು ಪೊಲೀಸ್ದು ಕೂಡ ಮದ್ಯ ಮಾರಾಟ ನಿಷೇಧ ತಂಡ ಇರುತ್ತದೆ. ಸೊ ಇದು ಅವರು ಮಾಡ್ತಿದ್ದಾರೆ. ಮತ್ತು ಇದರಲ್ಲಿ ಏನಾಗುತ್ತೆ, ಈ ಒಂದು ಸಮಯದಲ್ಲಿ ಜನರು ಕೂಡ ಸಹಕಾರ ಮಾಡಬೇಕು.
ಏಕೆಂದ್ರೆ ಈಗ ಹೋಗಿ ಅವರೇನೋ ಈ ತರ ಅಕ್ರಮವಾಗಿ ಮದ್ಯ ಎಲ್ಲೋ ತಗೊಂಡು ಹೋಗಿ ಕುಡಿದು ಅವ್ರು ಮಾಡೋದ್ರಿಂದ ಬಹುಶಃ ಅವರು ಕೂಡ ಎಲ್ಲೋ ಇನ್ಫೆಕ್ಟ್ ಆಗ್ಲಿಕ್ಕೆ ಸಾಧ್ಯತೆ ಇದೆ ಗುಂಪು ಸೇರ್ಕೊಂಡು. ನಿಜ ಸರ್, ಬಾರ್ಗಳನ್ನ ಓಪನ್ ಮಾಡಬೇಕು ಅನ್ನೋದು ಬಹಳ ದೊಡ್ಡ ಬೇಡಿಕೆ ರಾಜ್ಯ ಮಟ್ಟದಲ್ಲಿಯೂ ಕೂಡ. ಇನ್ನು ಕಾಳಸಂತಿಯಲ್ಲಿ ಮಾರಾಟ ಆಗ್ತಿದೆ, MRP ಏನಿದೆ ಅದಕ್ಕಿಂತ ಮೂರರಷ್ಟು ಬೆಲೆಯನ್ನ ಬೆಲೆಗೆ ಕಾಳಸಂತಿಯಲ್ಲಿ ಮಾರಾಟ ಮಾಡ್ತಿದ್ದಾರೆ ಅಂತ ಕೆಲವು ಆರೋಪಗಳು ಕೇಳಿ ಬರ್ತಾ ಇವೆ. ಯಾವಾಗಿಂದ ಬಾರ್ಗಳು ಅಫಿಷಿಯಲ್ ಆಗಿ ಓಪನ್ ಆಗಬಹುದು ಸರ್, ಅಥವಾ ಖಾಸಗಿ ಬಾರ್ಗಳು ಏನಿದ್ದಾವೆ ಅವುಗಳಿಗೆ ಸದ್ಯಕ್ಕೆ ಅವಕಾಶ ಮಾಡಿಕೊಡದೆ MSIL ವತಿಯಿಂದಲೇ ಮಾರಾಟ ಮಾಡೋದಕ್ಕೆ ಏನಾದರೂ ಅವಕಾಶ ಸಿಗುತ್ತಾ ಹೇಗೆ? ಅಲ್ಲ, ಈಗ ಸದ್ಯಕ್ಕೆ ಕೇಂದ್ರ ಸರ್ಕಾರದ್ದು ಏನು ಡೈರೆಕ್ಷನ್ಸ್ ಇದೆ, MHA ಡೈರೆಕ್ಷನ್ಸ್ ಲೇಟೆಸ್ಟ್ 22/4/2020 ಬಂದಿದೆ. ಅದರಲ್ಲಿ ಗುಟ್ಕಾ ಮತ್ತು ತಂಬಾಕು ಮತ್ತು ಲಿಕ್ಕರ್ ಇತ್ಯಾದಿ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್ ಇದೆ ಥ್ರೂ ಔಟ್ ದಿ ಕಂಟ್ರಿ. ಸೊ ಎಲ್ಲೂ ಕೂಡ ನಿಮಗೆ ಮಾರಾಟ ಮಾಡಲಿಕ್ಕೆ ಈಗ ಸದ್ಯಕ್ಕೆ ಅವಕಾಶ ಇರಲ್ಲ. ಯಾವಾಗ ಗೃಹ ಮಂತ್ರಾಲಯ ತಮ್ಮ ಆದೇಶವನ್ನು ಮಾರ್ಪಾಡು ಮಾಡಿಕೊಳ್ಳುತ್ತೆ ಅವಾಗ ಮಾತ್ರ ಈ ಅವಕಾಶ ಸಿಗುವುದು. ಸೊ ಈಗ ಹಲವು ರಾಜ್ಯಗಳಿಂದ ಬಹುಶಃ ಕೇಳ್ಕೊಂಡಿರಬಹುದು ನಮಗೆ ಅವಕಾಶ. ನಾನು ಅದೇನೆ ಹೇಳಿದ್ದೆ, ಈಗ ಅದಕ್ಕೆ ಹೇಳಿದ್ದೆ, ಈಗ ನಾವು ತಂಡಗಳು ಮಾಡಿರೋದೇ ಉದ್ದೇಶಕ್ಕೆ ಆರೋಪ ಅಲ್ಲ, ಅದು ಆ ಥರ ಆಗ್ತಾ ಇದೆ ಅನ್ನೋದು ನಿಜ. ಹಲವು ಕಡೆ ಈ ಥರ ಕಾಳಸಂತೆಯಲ್ಲಿ ಇರುವಂಥ ಮದ್ಯವನ್ನು ಹೋಟೆಲ್ಗಳಿಂದ ಮತ್ತು CL7 CL9 CL2 ತಗೊಂಡೋಗಿ ಅದನ್ನು ಮಾರುವಂಥದ್ದು ಮತ್ತು ಅದರಲ್ಲಿ ದುಪ್ಪಟ್ಟು ಬೆಲೆಗೆ, ಮೂರು ಪಟ್ಟು ನಾಲ್ಕು ಪಟ್ಟು ಬೆಲೆಗೆ ಮಾರುವಂಥದ್ದು ಆಗ್ತಾ ಇದೆ. ನಮ್ಮ ಗಮನಕ್ಕೂ ಬಂದಿದೆ. ಅದು ಕಂಪ್ಲೇಂಟ್ ಬಂದಾಗ ನಾವು ತಂಡವನ್ನು ಕಳಿಸಿ ಸೀಸ್ ಮಾಡುವಂಥ ಪ್ರಕ್ರಿಯೆ. ನಾಗರಿಕರು ಯಾರೇ ಆದರೂ ಈ ಬಗ್ಗೆ ದೂರು ಕೊಡಬಹುದು. ಖಂಡಿತ. ಓಕೆ, ಮತ್ತೊಬ್ಬರು ವಿಶೇಷ ಚೇತನರೊಬ್ಬರು ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಗೊತ್ತಾಗಲಿಲ್ಲ ಸರ್. ವಿನೋದ್ ಕುಮಾರ್ ಅಂತ. ಓಕೆ, ವಿನೋದ್ ಕುಮಾರ್ ಅವರೇ, ಸರ್ ಹೇಳಿ, ನಿಮ್ಮ ಸಮಸ್ಯೆ ಮಾತಾಡಿ ಜಿಲ್ಲಾಧಿಕಾರಿಗಳ ಜೊತೆ. ಎರಡು ಮೂರು ತಿಂಗಳಿಂದ ನಮ್ಮ ಅಂಗವಿಕಲ ವೇತನ ಬರಲಿಲ್ಲ, ಆಫೀಸ್ಗೆ ಹೋಗಿ ಕೇಳಕ್ಕೆ ಆಗಿಲ್ಲ. ಅದು ಸ್ವಲ್ಪ ನೋಡಬೇಕಾಗಿತ್ತು. ಅಲ್ಲ, ಈಗ ಪೆನ್ಷನ್ಸ್ ಬಗ್ಗೆ ಈಗಾಗಲೇ ಎಲ್ಲ ಬೇರೆ ಪೆನ್ಷನ್ಸ್ ಎಲ್ಲ ಬರ್ತಾ ಇದೆ, ಯಾಕೆಂದರೆ ನಾವು ನೋಡಿದ್ವಿ ಬ್ಯಾಂಕ್ಗಳಲ್ಲಿ ಹೇಗೆ ರಶ್ ಆಗ್ತಾ ಇತ್ತು ಅಂತ. ಈಗ ತಾನೇ ಕಳೆದ ಮಾರ್ಚ್ ಎಂಡಲ್ಲಿ ಹೇಗೆ ರಶ್ ಆಗ್ತಿತ್ತು April 1st. ಸೊ ಕೆಲವೊಂದು ತಾಂತ್ರಿಕ ತೊಂದರೆಗಳು ನಿಮ್ಮದು ಅಥವಾ ಕೆಲವರದ್ದು ಆಗಿರ್ಬೋದು. ನೀವು ನಿಮ್ಮ ಡೀಟೇಲನ್ನು ನಮ್ಮದು ಎಮರ್ಜೆನ್ಸಿ ಕಂಟ್ರೋಲ್ ರೂಮ್ ಹೇಗಿತ್ತು 24/7 ಇದೆ ಅಲ್ಲಿ ಫೋನ್ ಮಾಡಿ ನಿಮ್ಮ PPO ID ಮತ್ತು ಈ ಪೆನ್ಷನ್ ಆರ್ಡರ್ ಏನು ಬಂದಿರುತ್ತೆ ಅದರದ್ದು ನಂಬರ್ ಮತ್ತು ನಿಮ್ಮ ಡೀಟೇಲ್ಸನ್ನು ಕೊಟ್ಟರೆ ಅವರು ನಮ್ಮ ಕನ್ಸರ್ನ್ಡ್ ಬ್ಯಾಂಕಿಗೆ ಮತ್ತು ಸೋಷಿಯಲ್ ಸೆಕ್ಯೂರಿಟಿ ಪೆನ್ಷನ್ ಡಿಪಾರ್ಟ್ಮೆಂಟ್ ಅವರು AD ಇದ್ದಾರೆ, ಅವರು ಮಾತಾಡಿಕೊಂಡು ಅದನ್ನು ಬಗೆಹರಿಸ್ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ದಯವಿಟ್ಟು 1077ಗೆ ಕಾಲ್ ಮಾಡಿ ಏನಿದೆ ನಿಮ್ಮ ಕಂಪ್ಲೀಟ್ ದೂರನ್ನು ದಾಖಲು ಮಾಡಿ. ಧನ್ಯವಾದ ವಿನೋದ್ ಕುಮಾರ್ ಅವರೇ ಕರೆ ಮಾಡೋದಕ್ಕಾಗಿ. ಸರ್, ಅದ್ರ ಜೊತೆಗೆ ಶಾಲಾ ಕಾಲೇಜುಗಳು ಇನ್ನೇನು ಪ್ರಾರಂಭ ಆಗುತ್ತವೆ, ಖಾಸಗಿ ಶಾಲೆ ಮತ್ತು ಕಾಲೇಜುಗಳಲ್ಲಿ ಶುಲ್ಕವನ್ನು ಹೆಚ್ಚಳ ಮಾಡೋದಕ್ಕೆ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಂತ ರಾಜ್ಯ ಮಟ್ಟದಲ್ಲಿಯೂ ಕೂಡ ಚರ್ಚೆ ಆಗ್ತಿದೆ. ಯಾವುದೇ ಕಾರಣಕ್ಕೂ ಹೆಚ್ಚಳ ಮಾಡಬಾರದು ಅಂತ, ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಅಲ್ಲ, ಈಗ ಸರ್ಕಾರ ಏನು ಹೇಳುತ್ತೆ ವಿ ಹ್ಯಾವ್ ಟು ಫಾಲೋ. ಈಗ ಲೋಕಲಿ ಅವರಿಗೆ ಸಮಸ್ಯೆಗಳಿದ್ದರೆ ದೇ ಶುಡ್ ಟೇಕ್ ಇಟ್ ಅಪ್ ವಿತ್ ದಿ ಗವರ್ಮೆಂಟ್. ಈಗ ನಾವು ಅದರಲ್ಲಿ ವಿನಾಯಿತಿ ಕೊಡುವುದು ಆಗಲ್ಲ, ಏಕೆಂದರೆ ಅದು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂಥ ದೃಷ್ಟಿಯಲ್ಲಿ ತೆಗೆದುಕೊಳ್ಳುವಂಥ ತೀರ್ಮಾನಗಳು ಅದಕ್ಕೆ ಬದ್ಧರಾಗಿರಬೇಕು. ಬಟ್ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಈಗ ಒನ್ಸ್ ಲಾಕ್ಡೌನ್ ಸ್ಲೋಲಿ ಈಸ್ ಔಟ್ ಆಗುತ್ತೆ, ಈ ಥರ ವರ್ಷಗಳು ತಿಂಗಳು ಈ ಥರ ನಾವು ಬದುಕಲಿಕ್ಕೆ ಆಗೋದಿಲ್ಲ. ದ ಮೊಮೆಂಟ್ ವಿ ಕಮ್ ಔಟ್ ಜನರು ಕೆಲವೊಂದು ಬೇಸಿಕ್ ಇದನ್ನು ಜನರು ತಿಳ್ಕೋಬೇಕಾಗುತ್ತೆ. ಒಂದು ಹ್ಯಾಂಡ್ ಹೈಜೀನ್ ಮಾಡುವಂಥದ್ದು, ಈಗ ಸೋಪಲ್ಲಿ ನೀರು ತೊಳೆಯುವಂಥದ್ದು ಅಥವಾ ಸ್ಯಾನಿಟೈಸರ್ ಬಳಸುವಂಥದ್ದು, ಮತ್ತು ಬಟ್ಟೆ ಮಾಸ್ಕ್ಗಳನ್ನು ಮನೆಯಲ್ಲೇ ಭಾಳ ಸುಲಭವಾಗಿ ಮಾಡುವಲ್ಲಿಕ್ಕೆ ಹೇಗೆ ಅಂತ ಹೇಳ್ಕೊಟ್ಟಿದ್ದಾರೆ. ದ ಯು ಕ್ಯಾನ್ ಮೇಕ್ ಯುವರ್ ಓನ್ ಮಾಸ್ಕ್ ಎಟ್ ಹೋಮ್ ಅವ್ರ ಬಟ್ಟೆ ಮಾಸ್ಕ್ ಯಾವಾಗಲೂ ಫೇಸನ್ನು, ಯಾಕೆಂದರೆ ಫೇಸ್ ಕವರ್ ಮಾಡೋದು ಈಸ್ ನಾಟ್ ಫಾರ್ ಯುವರ್ ಪ್ರೊಟೆಕ್ಷನ್, ಬಟ್ ನಿಮ್ಮ ಹತ್ರ ಇರತಕ್ಕಂಥ ವೈರಾಣು ಇನ್ನೊಬ್ಬರಿಗೆ ಹೋಗಬಾರದು ಎನ್ನುವ ಒಂದು ಉದ್ದೇಶ. ಓಕೆ ಸರ್. ಸರ್, ಈಗಷ್ಟೇ ಬರ್ತಾ ಇರುವಂತಹ ಮಾಹಿತಿ ಕೇಂದ್ರ ಸರ್ಕಾರದಿಂದ May 17 ತನಕ ಲಾಕ್ಡೌನ್ ಎಕ್ಸ್ಟೆಂಡ್ ಆಗಿದೆ ಅನ್ನೋದು, ಇನ್ನು 2 ವಾರಗಳ ಕಾಲ. ಇಲ್ಲ, ಐ ಆಮ್ ನಾಟ್ ಅವೇರ್, ಅದರ ಬಗ್ಗೆ ತಿಳ್ಕೋಬೇಕು. ಬಹುಶಃ ಕಾಲ್ಸ್ ಬರ್ತಾ ಇದೆ, ನಿಮಗೂ ಕೂಡ ಮಾಹಿತಿ ಬಿಟ್ಟರೆ ನಾನು ಅದರ ಬಗ್ಗೆ ಮಾಹಿತಿ. ಖಂಡಿತ ಸರ್, ಖಂಡಿತ ಖಂಡಿತ ಸರ್. ಈಗ ಮೈಸೂರಲ್ಲಿ ಹೇಗಿರುತ್ತೆ ಸರ್, ಇನ್ನು 2 ವಾರ ಲಾಕ್ಡೌನ್ ಕಂಟಿನ್ಯೂ ಆಗಿರೋದ್ರಿಂದ? ಯಾಕಂದ್ರೆ ನಿನ್ನೆಯಿಂದ ಸ್ವಲ್ಪ ರಿಲ್ಯಾಕ್ಸ್ ಆಗಿಬಿಟ್ಟಿದ್ದಾರೆ, ವೆಹಿಕಲ್ಸ್ ನಾರ್ಮಲ್ ಆಗಿ ಓಡಾಡ್ತಿವೆ ಮೈಸೂರು ನಗರದಲ್ಲಿ. ಅಲ್ಲ, ಮೈಸೂರಲ್ಲಿ ಓಡಾಡ್ಲಿಕ್ಕೆ ಒಂದು ಮೇನ್ ಕಾರಣ ನಮ್ದು ಕಂಟೈನ್ಮೆಂಟ್ಸ್ ಎಲ್ಲ ನಾವು ಲಿಫ್ಟ್ ಮಾಡಿದ್ದೀವಿ. ಮತ್ತು ಎಕ್ಸಸ್ ಎಸೆನ್ಷಿಯಲ್ಸ್ಗೆ ಹೋಗೋರು ಇದ್ದಾರೆ, ಮತ್ತು ಕೆಲವೊಂದು ಈಗ ಎಸೆನ್ಷಿಯಲ್ ಇಂಡಸ್ಟ್ರೀಸ್ ಮತ್ತೆ ಜನರು ಬರ್ತಿದ್ದಾರೆ ಓಪನ್ ಮಾಡಲಿಕ್ಕೆ. ಸೊ ಅವುಗಳಿಗೆ ಅವಕಾಶ ಕೊಡ್ತಾ ಇದ್ದೀವಿ. ಸೊ ನಮ್ಮ ಹತ್ರ ಇಂಡಸ್ಟ್ರಿಯಲ್ ಬೇಸ್ ಇರೋದ್ರಿಂದ ಜನರದ್ದು ಓಡಾಟ ಸ್ವಲ್ಪ ಹೆಚ್ಚು ಕಾಣಿಸ್ಕೊಳ್ಳುತ್ತೆ. ಈಗ ಯಾವ ರೀತಿಯಲ್ಲಿ ಇದನ್ನು ನಾವು ನೋಡಬೇಕು ಅಂತ ಈಗ ಗೈಡ್ಲೈನ್ಸ್ ಬಂದ ಮೇಲೆ ನಮ್ಗೆ ಗೊತ್ತಾಗುತ್ತೆ. ಈ ಲಾಕ್ಡೌನ್ ಎಕ್ಸ್ಟೆನ್ಷನ್ ಇದ್ರೂ ಕೂಡ ಒಂದೊಂದು ಸಲ ಲಾಕ್ಡೌನ್ ಮಾಡಿದಾಗ ಮೊದಲನೇ ಬಾರಿ ಮಾಡಿದ್ದಕ್ಕಿಂತ ಎರಡನೇ ಬಾರಿ ಒಂಚೂರು ಜಾಸ್ತಿ ರಿಲ್ಯಾಕ್ಸೇಷನ್ಸ್ ಕೊಟ್ಟಿದ್ರು. ಸೊ ಪ್ರತಿ ಬಾರಿ, ಬಿಕಾಸ್ ಸ್ಟ್ಯಾಗರ್ಡ್ ಲಾಕ್ಡೌನ್ ಇಸ್ ವಾಟ್ ನಮ್ಮ ಪ್ರಧಾನಿಗಳು ಕೂಡ ಹಾಗೆ ಹೇಳ್ತಿದ್ದಾರೆ, ಸ್ಟ್ಯಾಗರ್ಡ್ ಆಗಿ ಹಂತ ಹಂತವಾಗಿ ವಿ ವಿಲ್ ಓಪನ್ ಅಪ್. ಅಟ್ ಎ ಟೈಮ್ ಎಲ್ಲರೂ ಆಚೆ ಬಂದುಬಿಟ್ಟಿದ್ರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಓಕೆ ಸರ್, ನಾನು ಆರಂಭದಲ್ಲಿ ಒಂದು ವಿಚಾರ ಹೇಳಿದೆ,
ನಿಮ್ಮ ಕಾರ್ಯವೈಖರಿ ಎಷ್ಟರ ಮಟ್ಟಿಗಿದೆ ಅನ್ನೋದಕ್ಕೆ ಸಾಕ್ಷಿ ಇಡೀ ಮೈಸೂರು ಜಿಲ್ಲೆಯ ಜನ, ಗ್ರಾಮಾಂತರ ಭಾಗದ ಜನ ನಿಮ್ಮನ್ನ ಎದುರುಗಡೆ ನೋಡಿಲ್ಲ, ನಿಮ್ಮ ಜೊತೆ ಮಾತಾಡಿಲ್ಲ, ಅವ್ರು ಯಾರು ಅಂತ ನಿಮಗೆ ಗೊತ್ತಿಲ್ಲ, ವಾಟ್ಸಪ್ ಸ್ಟೇಟಸ್ ಅಲ್ಲಿ ಡಿಪಿಗಳಲ್ಲಿ ನಿಮ್ಮ ಫೋಟೋ ಹಾಕೊಳ್ತಾರೆ, ತಿಂಗಳಾನುಗಟ್ಟಲೆ ಹಾಕೊಳ್ತಾರೆ, ಹೇಗನ್ಸುತ್ತೆ ಸರ್? ಅಲ್ಲ ಸಂತೋಷ ಆಗುತ್ತೆ, ಬಟ್ ಜನರಲಿ ಐ ಪ್ರಿಫರ್ ಟು ಕೀಪ್ ಅ ಲೋ ಪ್ರೊಫೈಲ್. ಸೊ ಎನಿವೆ ತುಂಬ ಸಂತೋಷ ಆಗಿದೆ, ಅಷ್ಟೊಂದು ವಿಶ್ವಾಸ ನಮ್ಮ ಮೇಲೆ ಇಟ್ಟಿದ್ದಾರೆ ಅಂತಿದ್ರೆ ಯಾಸ ಒಬ್ಬ ವ್ಯಕ್ತಿಯಾಗಿ ಇರಬಹುದು ಅಥವಾ ಆಡಳಿತದ ಒಂದು ಅಂಗವಾಗಿರಬಹುದು, ಆ ಒಂದು ವಿಶ್ವಾಸ ಇಟ್ಟಿರೋದ್ರಿಂದ ಅದಕ್ಕೆ ಏನು ಈಡೇರಿಸಬೇಕಾಗುತ್ತೆ ಆ ಜವಾಬ್ದಾರಿ ನಾವು ನೆರವೇರಿಸಬೇಕಾಗುತ್ತೆ. ಅದಕ್ಕೆ ನಾವು ಆಗಲಿ ನಮ್ಮದು ಎಂಟೈರ್ ಗವರ್ನ್ಮೆಂಟ್ ಮಿಷನರಿ ಏನಿದೆ ಮತ್ತು ಏನೀಗ ಸಂಘ ಸಂಸ್ಥೆಗಳು ಎಲ್ಲ ನಮ್ಮೊಟ್ಟಿಗೆ ತೊಡಗಿಸಿಕೊಂಡಿದ್ದಾರೆ, ನಮ್ಮದು ಸಂಪೂರ್ಣ ಜವಾಬ್ದಾರಿ ಆಗಿದೆ. ನಮ್ಮ ಮೇಲೆ ಏನು ವಿಶ್ವಾಸ ಜನ ಇಟ್ಟಿದ್ದಾರೆ ಅದನ್ನು ವಿಲ್ ಹ್ಯಾವ್ ಟು ಫುಲ್ಫಿಲ್ ಕಂಪ್ಲೀಟ್ಲಿ. ಸೊ ಜವಾಬ್ದಾರಿ ಒಟ್ಟಿಗೆ ಬರ್ತದೆ, ಸಂತೋಷ ಕೊಡುವಂಥ ವಿಷಯಕ್ಕಿಂತ ಹೆಚ್ಚಾಗಿ ಹೆಚ್ಚು ಜವಾಬ್ದಾರಿ ಎಷ್ಟಿದೆ ಅನ್ನೋದನ್ನು ತೋರಿಸುವಂಥ ಒಂದು ಬಹುಶಃ ಸಂದೇಶ ಅಂತ ಅನ್ಕೊಳ್ಬೋದು. ಅಂದರೆ ಈ ಸಂಕಷ್ಟದ ಸಂದರ್ಭದಲ್ಲಿ ಒಬ್ಬ ಜಿಲ್ಲಾಧಿಕಾರಿಯಾಗಿ ನಮ್ಮನ್ನೆಲ್ಲ ಎಷ್ಟು ಚೆನ್ನಾಗಿ ಕಾಪಾಡ್ತಿದ್ದಾರೆ, ನಮ್ಮ ಜಿಲ್ಲೆಯನ್ನು ಎಷ್ಟು ಚೆನ್ನಾಗಿ ರಕ್ಷಣೆ ಮಾಡ್ತಿದ್ದಾರೆ ಅನ್ನೋ ಮನೋಭಾವ ಪ್ರತಿಯೊಬ್ಬರಲ್ಲೂ ಬಂದಿದೆ ಸರ್, ಮೈಸೂರು ಜಿಲ್ಲೆಯ ಜನರಲ್ಲಿ. ಎನಿವೆ ಅದು ಲೆಟ್ ಅಸ್ ಹೋಪ್ ವಿ ಆಲ್ಸೋ ಕೀಪ್ ವರ್ಕಿಂಗ್ ಇನ್ ದ ಸೇಮ್ ವೇ, ಆ ಒಂದು ವಿಶ್ವಾಸ ಕಾಪಾಡೋ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಆಗಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಅದ್ರ ಜೊತೆಗೆ ನಿಮ್ಮ ವೈಯಕ್ತಿಕ ಜೀವನಕ್ಕೆ ಕೂಡ ಟೈಮ್ ಕೊಡೋದಕ್ಕೆ ನಿಮಗೆ ಸಾಧ್ಯ ಆಗಿಲ್ಲ, ಚಿಕ್ಕ ಮಗು ಇದೆ, ನೀವು ಆಲ್ಮೋಸ್ಟ್ ಬೆಳಗ್ಗೆಯಿಂದ ಸಂಜೆ ತನಕ ಹೊರಗಡೆನೆ ಕಾಲ ಕಳೀತಾ ಇದ್ರಿ, ಮೀಟಿಂಗ್ಸ್ ಜೊತೆಗೆ ತುಂಬ ಜನರನ್ನ ಭೇಟಿ ಮಾಡುವಂಥದ್ದು, ಈ ಒತ್ತಡಗಳನ್ನು ನಿವಾರಣೆ ಮಾಡುವಂಥದ್ದು, ಬಹಳಷ್ಟು ಕಷ್ಟ ಆಗಲಿಲ್ವಾ ಸರ್ ನಿಮಗೆ? ಅಲ್ವ ನೌ ಇಟ್ ಈಸ್ ದ ನ್ಯೂ ನಾರ್ಮಲ್ ಅಲ್ವಾ, ಬಿಗಿನಿಂಗ್ ಅಲ್ಲಿ ಕಷ್ಟ ಇರ್ತದೆ, ಒನ್ಸ್ ಯು ಸೆಟ್ ಇನ್ ಟು ರೊಟೀನ್ ಮತ್ತೆ ಇದೇ ರೊಟೀನ್ ಆಗುತ್ತೆ. ಚಿಕ್ಕ ಮಗು ಇದೆ ಮನೆಯಲ್ಲಿ, ಮಾತಾಡ್ಸೋಕ್ಕೂ ಕೂಡ ಆಗ್ತಿರ್ಲಿಲ್ಲ ನಿಮಗೆ ಹತ್ತಿರದಿಂದ. ಮೈಸೂರು ಜಿಲ್ಲೆಯ ಜನರಿಗೆ ಏನ್ ಹೇಳ್ತೀರಿ ಸರ್? ಅಲ್ಲ ಜನರಿಗೆ ಹೇಳುವುದು ಇಷ್ಟೇ, ಈಗ ಲಾಕ್ಡೌನ್ ಮುಗ್ದಿದೆ, ಈಗ ಎಲ್ಲರೂ ಕೂಡ ಹೇಳ್ತಿದ್ದಾರೆ ಇಟ್ ಇಸ್ ನಾಟ್ ದಟ್ ನಾವು ಗೆದ್ದಿದ್ದೀವಿ ಅಂತ ಹೇಳಲಿಕ್ಕೆ, ಮುಕ್ತ ಮಾಡಿದೀವಿ ಅಂತ ಹೇಳಲಿಕ್ಕೆ ಸುಲಭ, ಮತ್ತೆ ಬರಲ್ಲ ಅಂತ ಏನಿಲ್ಲ. ಯಾಕೆಂದ್ರೆ ಜನ ಓಡಾಟ ಪ್ರಾರಂಭ ಆಗುತ್ತೆ, ವಹಿವಾಟುಗಳು ಜಾಸ್ತಿ ಆಗುತ್ತೆ, ನಾವು ನಾರ್ಮಲ್ಸಿಗೆ ವಾಪಸ್ ಬರ್ತೀವಿ. ಸೊ ಯಾವತ್ತೂ ಕೂಡ ಏನು ಪ್ರಿಕಾಷನ್ಸನ್ನು ತಗೋಬೇಕು, ಆ ಒಂದು ಎಚ್ಚರವನ್ನು ಏನು ಕಾಪಾಡಬೇಕು ಅದನ್ನು ಯಾವತ್ತೂ ಬಹುಶಃ ಬರುವಂಥ ಹಲವು ತಿಂಗಳುಗಳಿಗೆ ನಾವು ರಿಲ್ಯಾಕ್ಸ್ ಮಾಡಲಿಕ್ಕೆ ಆಗುವುದಿಲ್ಲ. ಸೊ ಭಾಳ ಕಾನ್ಷಿಯಸ್ ಆಗಿ ನಾವಾಗಲಿ ನಮ್ಮ ಮನೆಯಲ್ಲಿರುವ ಹಿರಿಯರಾಗಲಿ, ಯಾಕೆಂದರೆ ಭಾಳ ಸಿಂಪಲ್ ಆಗಿ ಕೆಲವೊಂದು ಪಾಯಿಂಟ್ಸ್ ಅನ್ನ ಕೊಟ್ಟಿದ್ದಾರೆ. ಒಂದು ಆರೋಗ್ಯ ಸೇತು ಆ್ಯಪ್ ಅಂತ ಏನಿದೆ, ಬಹಳ ಉಪಯುಕ್ತವಾದಂಥದ್ದು, ಎಲ್ಲರೂ ಯೂಸ್ ಮಾಡಕ್ಕೆ ಶುರು ಮಾಡಿದ್ರೆ ನಮ್ಗೆ ಇನ್ನೂ ದಟ್ ದಿ ಇನ್ಫಾರ್ಮೇಶನ್ ವಿಲ್ ಬಿ ಗುಡ್, ಅದು ಎಲ್ಲರೂ ಯೂಸ್ ಮಾಡುವಂಥ. ಮತ್ತು ಹಿರಿಯರನ್ನ 60 ವಯಸ್ಸು ಮೇಲ್ಪಟ್ಟವರು ಯಾರು ಮನೆಯಲ್ಲಿರ್ತಾರೆ ಮತ್ತು ಕೋಮಾರ್ಬಿಡ್ ಈಗ ಮನೆಯಲ್ಲಿ ಸಿವಿಯರ್ ಪೇಷಂಟ್ಸ್ ಯಾರ್ಯಾರಿರ್ತಾರೆ ಅವರನ್ನ ನಾವು ಸಾರ್ವಜನಿಕ ವಲಯಗಳಿಗೆ ಬರದೆ ಅವ್ರನ್ನ ಮನೆಯಲ್ಲಿ ಕಾಪಾಡುವಂತ, ಈ ತರ ಕೆಲವೊಂದು ಸಿಂಪಲ್ ಸ್ಟೆಪ್ಸ್ ಅನ್ನ ಫಾಲೋ ಮಾಡಿದರೆ ಈ ಒಂದು ವಲ್ನರಬಲ್ ಪಾಪ್ಯುಲೇಷನ್ ಯಾರಿದೆ ಅವ್ರನ್ನ ನೋಡ್ಕೊಳ್ಳುವಂತ ಜವಾಬ್ದಾರಿ, ಈಗ ನಮ್ಮ ಮನೆಯಲ್ಲಿ ಇರುವಂತ ಚಿಕ್ಕ ಮಕ್ಕಳಾಗ್ಲಿ ತೀರಾ ಹಿರಿಯರಾಗ್ಲಿ ನೋಡ್ಕೊಳ್ಳುವಂಥದ್ದು ಪ್ರತಿ ಒಂದು ಆ ಮೇ ಬಿ ಆ 20-50 ಏಜ್ ಗ್ರೂಪ್ ಅಲ್ಲಿ ಇರೋರು ಆ ಜವಾಬ್ದಾರಿನ ವಹಿಸ್ಕೊಳ್ಬೇಕಾಗುತ್ತೆ. ಇಲ್ಲಾಂತಿದ್ರೆ ಬಹಳ ಕಷ್ಟ ಆಗುತ್ತೆ, ಯಾಕೆಂದ್ರೆ ವೈರಸ್ ಅನ್ನ ತಡ್ಕೊಳ್ಳುವಂತ ಶಕ್ತಿ ಆ ಹಿರಿಯರಲ್ಲಿ ಇರೋದಿಲ್ಲ, ಅವರನ್ನೇ ನಾವು ಎಲ್ಲ ಕಡೆ ಮಾರ್ಟಾಲಿಟಿ ರೇಟ್ಸ್ ಜಾಸ್ತಿ ಆಗ್ತಾರೆ. ಸೊ ಅವರನ್ನ ಕಾಪಾಡುವಂಥದ್ದು ಮತ್ತು ಈ ಸ್ಪ್ರೆಡ್ ಆಗದಂಗೆ ಇರಲಿಕ್ಕೆ ನಾವು ನಮ್ಮ ಕಡೆಯಿಂದ ಏನು ಮಾಡಬಹುದು ಅನ್ನೋ ಒಂದು ಚಿಂತನೆಯಲ್ಲಿ ಪ್ರತಿಯೊಬ್ಬರು ಕೂಡ ಮಾಡಿದರೆ ಆ ಒಂದು ಇದಾಗಿ ಬಿಗಿನಿಂಗ್ ಅಲ್ಲಿ ಏನಿತ್ತು, ನಮ್ಮ ಹಳ್ಳಿಗೆ ಬರಲ್ಲ, ನಮ್ಮೂರಿಗೆ ಬರಲ್ಲ ಅಂತ ಭಾವನೆ ಇತ್ತು. ಯಾವ್ಯಾವುದೋ ಹಳ್ಳಿಗೆ ಯಾವ್ಯಾವುದೋ ಬೀದಿಗೆ ಬಂದಾಗ ಜನರಿಗೆ ಅರ್ಥ ಆಯಿತು ನಮ್ಮ ಮನೆಗೂ ಬರ್ತದೆ ಅಂತ. ಸೊ ಆ ಒಂದು ಏನು ಅವೇರ್ನೆಸ್ ಬಂದಿದೆ, ಆ ಒಂದು ತಿಳುವಳಿಕೆ ಏನು ಜನರಲ್ಲಿ ಇದೆ ಅದು ಹಾಗೆ ಇರಬೇಕು, ಅದು ಮುಗಿದಿದೆ ಅಂತೇಳಿ ವಿ ಕೆನಾಟ್ ಗೋ ಬ್ಯಾಕ್ ಟು ನಾರ್ಮಲ್ಸ್, ದೇ ಹ್ಯಾವ್ ಟು ಕೀಪ್ ದೇರ್ ಗಾರ್ಡ್. ಓಕೆ ಓಕೆ ಸರ್. ಕಡೆಯದಾಗಿ ಸರ್, ನಿಮ್ಗೆ ಕೋಪನೇ ಬರಲ್ವಾ ಸರ್? ಯಾಕೆ ಯಾವಾಗಲೂ ಯಾಕಂದರೆ ಎಷ್ಟು ಒತ್ತಡ ಇರುತ್ತೆ ಈ ಸಂದರ್ಭದಲ್ಲಿ, ಬಟ್ ನೀವು ಯಾವತ್ತೂ ತುಂಬ ಎಕ್ಸೈಟ್ ಆಗಿ ಮಾತಾಡಿಲ್ಲ, ತುಂಬ ಅಗ್ರೆಸಿವ್ ಆಗಿ ಮಾತಾಡಿಲ್ಲ, ಆದರೆ ಕೆಲಸಗಳನ್ನ ಎಷ್ಟು ಅಚ್ಚುಕಟ್ಟಾಗಿ ಎಷ್ಟು ಶಿಸ್ತಾಗಿ ಮಾಡಿದ್ದೀರಿ, ಅದಕ್ಕೆ ನನ್ನ ಕಡೆಯಲ್ಲಿ ಇದೊಂದು ಪ್ರಶ್ನೆ ಕೇಳಲೇಬೇಕು ಅಂತ ಅನ್ನಿಸ್ತು ಸರ್. ಬರ್ತದೆ ಬಹುಶಃ, ತೋರಿಸ್ಕೊಳ್ಳೋದು ಸರಿಯಲ್ಲ ಅಂತ ತೋರಿಸ್ಕೊಳ್ಳಲ್ಲ ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ನೀವುಗಳು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಯು ಆರ್ ಆಲ್ಸೋ ಟೇಕಿಂಗ್ ಎ ಲಾಟ್ ಆಫ್ ರಿಸ್ಕ್. ಸೊ ಕೊನೆಯಲ್ಲಿ ಹೇಳೋದು, ಮೀಡಿಯಾಗೂ ಕೂಡ ಏನ್ ಸ್ಯಾಂಪ್ಲಿಂಗ್ ನಾವು ಶುರು ಮಾಡ್ತೀವಿ ಮಂಡೆಯಿಂದ. ಸೊ ಪ್ರತಿದಿನ ಒಂದು 20-30 ಜನ ಲೆಕ್ಕದಲ್ಲಿ ವಿ ಆರ್ ಪ್ಲಾನಿಂಗ್ ಟು ಸ್ಟಾರ್ಟ್ ಟೇಕಿಂಗ್ ಸ್ಯಾಂಪಲ್ಸ್. ನಮ್ಗೆ ಈವರೆಗೂ ಹೆವಿ ಲೋಡ್ ಇತ್ತು, ಅದರಿಂದಾಗಿ ಕಂಪ್ಲೀಟ್ ಆಗೋ ತನಕ, ಈಗ ನಮ್ದು ನಾಳೆ ನಾಡಿದ್ರಲ್ಲಿ ಮುಗಿದೋಗುತ್ತೆ ಆಲ್ ಕಾಂಟ್ಯಾಕ್ಟ್ಸ್. ಸೊ ನಂತರದಲ್ಲಿ ಮೀಡಿಯಾದು ಮತ್ತು ರ್ಯಾಂಡಮ್ ಸ್ಯಾಂಪ್ಲಿಂಗ್ ಎರಡು ಸ್ಟಾರ್ಟ್ ಮಾಡ್ತೀವಿ. ಸೊ ನಿಮ್ದು ಆರೋಗ್ಯ ಕೂಡ ನೀವೆಲ್ಲರೂ ಕೂಡ ನೋಡ್ಕೊಳ್ಬೇಕಾಗುತ್ತೆ, ಫೀಲ್ಡ್ ಅಲ್ಲಿ ಇರೋರು ಎಸ್ಪೆಷಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಬಿಸಿ ಸ್ಕೆಡ್ಯೂಲ್ ನಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಬಂದು 1 ಗಂಟೆ ಸಮಯ ಕೊಟ್ಟಿದ್ದೀರಿ, ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ನಿಮ್ಮ ಈ ಕಾರ್ಯ ಏನಿದೆ ಇದು ಹೀಗೆ ಮುಂದುವರಿಲಿ ಸರ್, ನಮ್ಮ ಮೈಸೂರು ಜಿಲ್ಲೆ ನಿಮ್ಮ ಅವಧಿಯಲ್ಲಿ ಮತ್ತಷ್ಟು ಉತ್ತುಂಗಕ್ಕೆ ಇರಲಿ, ಕೊರೋನಾ ಮುಕ್ತ ಆಗಲಿ ಆದಷ್ಟು ಬೇಗ ಅನ್ನೋದು ನಮ್ಮ ಆಶಯ ಕೂಡ. ಥ್ಯಾಂಕ್ ಯು ಸೋ ಮಚ್.
ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ನ್ಯೂಸ್ ಒನ್ ಕನ್ನಡ, ಇದು ನಿಮ್ಮ ಚಾನೆಲ್.